ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕನ್ನ ವಿಳಂಬಿದ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ. ತಂದೆ, ಇಷ್ಟು ದಿನ ನಮ್ಮನ್ನ ಹೇಗ್ ನಡ್ಸ್ಕೊಂಡು ಹೋಗಿದ್ಯೋ, ಇನ್ ಮುಂದೇನು ಹಂಗೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಪ್ಪ. ಗಲಾಟೆ ಅಮ್ಮ ನೋಡಿ, ನೀವೇ ಹೇಳಿ, ಏನಾದ್ರೂ ನಾನು ಇವಳಗ ಅಣ್ಣ ತಾನೆ? ಹೌದು, ಈಗ ಇಲ್ಲ ಅಂದವ್ರು ಯಾರು? ಮತ್ತೆ ನೋಡಮ್ಮ, ಇವಳು ನನಗೆ ಚಾಲೆಂಜ್ ಮಾಡ್ತಾಳೆ. ಏನಮ್ಮ, ಏನ್ ಪುಟ್ಟ? ಈ ಸರಿ ಎಕ್ಸಾಮ್ ಅಲ್ಲಿ ನಾನೇ ಫಸ್ಟ್ ಅಲ್ವಾ ಅಮ್ಮ? ಹೌದು. ಅದೆಲ್ಲ ಆಗಲ್ಲಪ್ಪ, ಈ ಸರಿ ಎಕ್ಸಾಮ್ ಅಲ್ಲಿ ನಾನ್ ಫಸ್ಟ್. ನಾನ್ ಚೆನ್ನಾಗಿ ಓದಿ ಈ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದ್ ದೊಡ್ಡ ಆಫೀಸರ್ ಆಗ್ತೀನಿ. ದೊಡ್ಡ ಆಫೀಸರ್ ಆಗಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ನಿನಗ್ ಜೋರಾಗಿ ಮದ್ವೆ ಮಾಡ್ತೀನಿ. ಹಾಗೆ ಆಗ್ಲಿ, ಇಬ್ರು ಫಸ್ಟ್ ಬರ್ಬೇಕು, ಆಗ್ತಾನೆ ಅಮ್ಮನಿಗೂ ಅಪ್ಪನಿಗೂ ಖುಷಿ ಆಗೋದು. ಹೇಳಿ, ಬೇಗ ಸ್ಕೂಲ್ಗೆ ರೆಡಿ ಆಗಿ. ಸರಿ. ಏನಂತ ನಿನ್ ಮಕ್ಕಳದು? ಅವ್ರದ್ ಯಾವಾಗ್ಲೂ ಇದ್ದಿದ್ದೆ, ಎಷ್ಟಾದ್ರೂ ನಿಮ್ ಮಕ್ಕಳಲ್ವಾ? ಯಾಕೆ ನಿಮ್ ಮಕ್ಕಳಲ್ವಾ ಅವರು? ಅಯ್ಯೋ ತಪ್ಪಾಯ್ತು, ನಮ್ ಮಕ್ಕಳೇ. ಬೆಳಗ್ಗೆನೆ ಕೊರಿಯೋಕ್ ಶುರು ಮಾಡ್ಬೇಡಿ ಡ್ಯಾಡಿ. ಏನೋ ನಿಮ್ ಫ್ರೆಂಡ್ಸ್ ಬಂದಿದ್ದಾರೆ. ಹೌದಾ? ಒಂದ್ 5 ನಿಮಿಷ ಬರ್ತೀನಿ. ಸರಿ ಅಂಕಲ್, 5 ನಿಮಿಷ ಡ್ಯಾಡಿ ಬಂದ್ಬಿಡ್ತಾರೆ. ಹೌದಾ? ನೋಡೋದಿರ ನನ್ ಫ್ರೆಂಡ್ಸ್ ನ ನನ್ನ ನಂಬಿ ಕೋಟ್ ಗಟ್ಲೆ ಇನ್ವೆಸ್ಟ್ ಮಾಡ್ತಾರೆ, ನೀ ನಂಬಲ್ ನನ್ನ? ಹೌದೌದು, ನಿಮ್ಮ ನಂಬ್ದೇನೆ, ಇಷ್ಟು ವರ್ಷ ನಿಮ್ ಜೊತೆಲಿ ಸಂಸಾರ ಮಾಡೋಕಾಯ್ತಾ? ಕೊರಿಬೇಡ, ಬಂದ್ ವಿಚಾರಿಸ್ಕೊತೀನಿ. ಬಾರ ಮರೆ. ಸ್ವೀತಿನಾ? ನಾಳೆ ನಿನ್ ಬರ್ಡೇ ಅಲ್ಲ ಮರೆ. ಬೇಡ. ಅಯ್ಯೋ ತಿನ್ನವರೆ. ಏನ್ ಮಿಸ್ಟರ್ ಭಾಸ್ಕರ್, ಸ್ವೀಟ್ ಎಲ್ಲ ತಂದ್ಬಿಟ್ಟಿದ್ದೀರಾ? ನಮಸ್ಕಾರ ಸರ್. ಪ್ಲೀಸ್ ಇಟ್ ಡೌನ್, ಪ್ಲೀಸ್ ಇಟ್ ಡೌನ್. ನೋಡಿ ಸರ್, ನಿಮ್ ಹುಡುಗನಿಗೆ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಹೇಳೋಣ ಅಂತ ಹೇಳಿದ್ರೆ ಸ್ವೀಟ ತಿಂತ ಇಲ್ಲ. ಅಡ್ವಾನ್ಸ್ ಕಾಂಗ್ರಾಟ್ಸ್? ಯಾಕೆ? ನಾಳೆ ನಿನ್ ಬರ್ಡೇ ಅಲ್ಲ ಸರ್. ಹೌದಲ್ವಾ? ತಗೊಳ್ಳೋ ತಗೊಳ್ಳ ಬರೀ ತಗೋಬರಿ ಸರ್. ಥ್ಯಾಂಕ್ಸ್. ನಿಮ್ ಹೆಸರು ಉಳಿಸೋಕೆ ಇವನೇ ಸರಿಯಾದ ಮಗ ಸರ್. ಯಾರು ಉಳಿಸ್ತಾರೋ ಬಿಡ್ತಾರೋ, ನೀವೆಲ್ಲ ನನ್ ನಂಬಿ ಇಷ್ಟೊಂದು ಹಣ ಇನ್ವೆಸ್ಟ್ ಮಾಡಿದೀರಾ, ನಿಮ್ ಅಸಲು ಮೋಸ ಬರದ ಹಾಗೆ ಲಾಭದ ಜೊತೆ ರಿಟರ್ನ್ ಮಾಡ್ತೀನಪ್ಪ. ಯಾಕ್ ಸರ್ ಈಗ ಮಾತಾಡ್ತಿದ್ರ? ನಾವ್ ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿರೋದು ನಿಮ್ಮನ್ನ ನಂಬಿತಾನೆ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಕರ್ಸಿದ್ದು ಇನ್ನೊಂದ್ ವಿಷಯ ಹೇಳಕ್ಕೆ, ನೀವ್ ಇನ್ವೆಸ್ಟ್ ಮಾಡ್ತಿರೋ ಹಣನ ಹೊಸ ಕಂಪ್ನಿಗೆ ಹಾಕ್ತಾ ಇದ್ದೀನಿ ವಿತ್ ಯೋರ್ ಪರ್ಮಿಷನ್. ಸರ್, ನೀವ್ ಏನೇ ಕೆಲಸ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತೀರಾ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ನಿಮ್ ಹತ್ರ ನಮ್ಮ ಹಣ ಇದ್ರೆ ಬಡ್ಡಿ ಸಮೇತ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಈ ಹಣ ನಮ್ಮ ಹತ್ರ ಇರೋದಕ್ಕಿಂತ ನಿಮ್ ಹತ್ರ ಇದ್ರೇನೆ ಸೇಫ್. ಯಾಕೆಂದ್ರೆ ನಿಮ್ ಹತ್ರ ಇದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಲ್ತಾಗೆ. ಆದ್ರಿಂದ ಈಗಾಗ್ಲೇ ನಿಮ್ ಹತ್ರ ಇನ್ವೆಸ್ಟ್ ಮಾಡಿರೋದ್ರ ಜೊತೆಗೆ ಈ 5 ಲಕ್ಷನ ನಿಮ್ ಹತ್ರ ಇನ್ವೆಸ್ಟ್ ಮಾಡ್ತಾ ಇದೀನಿ, ದಯವಿಟ್ಟು ತಗೊಳ್ಳಿ. ಸರ್, ನಾನು 2 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಸರ್. ಸಫಿಶಿಯಂಟ್ಲಿ ಏನಪ್ಪ, ಇಟ್ಸ್ ಓಕೆ. ನೋ 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 ನೋ, ನೀವ್ ಹಾಗೆ ಅನ್ನೋ ಹಾಗೆ ಇಲ್ಲ, ದಯವಿಟ್ಟು ತಗೊಳ್ಳಿ. ಸರಿ, ನಿಮ್ ಇಷ್ಟ. ನಮಸ್ಕಾರ ಅಮ್ಮ. ಓ ಮಾಧವ್ ರಾಯ್ರ, ಏನ್ ಇಷ್ಟುರ, ಕೂತ್ಕೊಳ್ಳಿ. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ, ಕೂತ್ಕೊಳ್ರಿ. ಮತ್ತೆ ನಾನು ಹೋಟ್ಲು ಮಾಡ್ಲಿಕ್ಕೆ ನಿಮ್ ಯಜಮಾನ್ರು ಹಣ ಸಾಲ ಕೊಟ್ಟಿದ್ದು ಗೊತ್ತುಂಟಲ್ಲಮ್ಮ, ಈಗ ಒಂದು 10,000 ರೂಪಾಯಿ ಬೇಕಾಗಿತ್ತು. ಮೇಲೆ ಹೋಗಿ ಯಜಮಾನ್ರನ್ನ ನಾನು ಕೇಳಿದೆ, ಅವ್ರು ಹೇಳಿದ್ರು ಅಡ್ಡಿ ಇಲ್ಲ, ನಮ್ಮ ಮನೆಯವ್ರ ಹತ್ರ ಹೋಗಿ ಕೇಳಿ, ಅವ್ರು ಕೊಡ್ತಾರೆ ಅಂತಂದ್ರು. ಅಮ್ಮ, ಈಗ ನೀವು 10,000 ರೂಪಾಯಿ ಕೊಟ್ರೆ ನಿಮ್ಮ ಹೆಸರಲ್ಲಿ ನಾನು ಊಟ ಮಾಡ್ತೇನಮ್ಮ. ಆಯ್ತು ಇಂದ್ರ, ಬೀರೋದಲ್ಲಿ 10,000 ರೂಪಾಯಿ ಇದೆ, ತಗೊಂಡ್ ಬಂದಿ ಇವ್ರಿಗೆ ಕೊಡಪ್ಪ. ಓಕೆ ಮಮ್ಮಿ. ಚಿಂತೆ ಮಾಡ್ಬೇಡಿ, ಹಣ ಬೇಕು ಕೊಡ್ತಾನೆ. ಆಯ್ತು ಬಿಡಿ. ಅಮ್ಮ ಕೊಡ್ಲ? ಕೊಡುಪುಟ್ಟ ಒಳ್ಳೆ ಮಾಣಿ, ಒಳ್ಳೆ ಮಾಣಿ. ದೊಡ್ಡವನಾದ ಮೇಲೆ ನೀನು ನಿಮ್ಮ ಅಪ್ಪನ ಹಾಗೆ ನಮಗೆ ಸಹಾಯ ಮಾಡ್ಬೇಕು. ಅಮ್ಮ ಸುಳ್ಳು ಹೇಳಬಾರದು, ನಿಮ್ಮ ಮಗನ ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ. ಅಮ್ಮ ನಾನು ನಿನ್ ಬರ್ತೇನೆ, ಬರ್ತೇನೆ. ಮುಖ್ಯಾಂಶಗಳು. ರಾಷ್ಟ್ರ ಮಟ್ಟದಲ್ಲಿ ಷೇರುಪೇಟೆಯ ಹಗರಣ. ಹರ್ಷದ್ ಮೆಹ್ತಾ ಅವ್ಯವಹಾರ ಬೆಳಕಿಗೆ ದೇಶದ ಇಡೀ ಷೇರು ಮಾರುಕಟ್ಟೆ ಅಸ್ತವ್ಯಸ್ತ. ನಂಬಿ ಕೂಡಿದ್ದ ಬಂಡವಾಳ ಶಾಹಿಗಳ ನಿರ್ನಾಮ. ನಾವೆಲ್ಲ ಇಷ್ಟೊಂದು ನೀನ್ ನಂಬಿದ್ದಕ್ಕೆ ನಮ್ಗೆ ನಾಮ ಹಾಕಿದ್ದೇವೆ. ಬರ್ತಾ ಬರ್ತಾ ರಾಯ್ ಕುದುರೆ ಕತ್ತೆ ಆಯ್ತು ಅನ್ನೋ ಹಾಗೆ ನಿನ್ನ ನಂಬಿದ್ದಕ್ಕೆ ನಮ್ಗೆ ನಮ್ಮ ಖರಾಮಿ ಕೆಲಸ ಮಾಡ್ಬಿಟ್ಟಲ್ಲೋ. ಬ್ಯಾಂಕ್ ಇಂಟ್ರೆಸ್ಟ್ ಕಡಿಮೆ, ನನ್ನ ಹತ್ರ ಇನ್ವೆಸ್ಟ್ ಮಾಡಿ ಒಳ್ಳೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ನುಂಗಿ ನೀರು ಕುಡಿದೆಯಲ್ಲ. ಏನಿದ್ರು ದುಡುಕ್ಬೇಡಿ, ನನ್ ಮಾತು ಕೇಳಿ. ಮಮ್ಮಿ ಡ್ಯಾಡಿ, ಮಮ್ಮಿ ಮಮ್ಮಿ.
ಅದೇ ಅಂಕಲ್, ಅವತ್ತು ನೀವು ನಮ್ಮ ಅಪ್ಪ ಹತ್ರ ಹಣ ತಗೊಂಡಿದ್ರಲ್ಲ ಅಂಕಲ್, ಅದ್ ನಾವೇ ಅಂಕಲ್. ಅಂಕಲ್, ನಮ್ ತಂದೆ ತಾಯಿ ಸತ್ತೋದ್ರು ಅಂಕಲ್. ನಮ್ ಮನೆಯಿಂದ ಬಂದು ಎರಡ್ ದಿವಸ ಆಯ್ತು. ನಮ್ ತಂಗಿ ಹೊಟ್ಟೆ ಹಸುವಿಂದ ಸಾಯ್ತಾಳೆ. ಅವ್ರಿಗೆ ತಿನ್ನಕ್ ಏನಾದ್ರು ಕೊಡ್ಸಿ ಅಂಕಲ್, ಅಥವಾ ಹಣ ಅಟ್ಲೀಸ್ಟ್ ನಮ್ಗೆ ವಾಪಸ್ ಕೊಟ್ಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ಜನಗಳ ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿದ ಹಣವನ್ನ ನಮಗೆ ಸಾಲವಾಗಿ ಕೊಟ್ಟ. ಅವನೇನು ಬೆವರ ನೀರು ಸುರಿಸಿ ಸಂಪಾದನೆ ಮಾಡಿದ ಹಣ ಸಾಲ ಕೊಡಲಿಲ್ಲ ತಿಳಿತಾ? ಮನೆಗೆ ಹೋಗುವಾಗ ಒಳ್ಳೆ ದರಿದ್ರ ಮುಸಲೇನು ಅಡ್ಡ ಬಂದಿಯಲ್ಲ ಅಂಕಲ್. ಮತ್ತೆ ಅವ ತನ್ನ ಮುಖದಲ್ಲಿ ಲಕ್ಷ್ಮಿ ಕಲೆ ಇದೆ ಅಂತ ಹೇಳಿದ್ರಲ್ಲ ಅಂಕಲ್. ಅಂದು ನನಗೆ ಲಕ್ಷ್ಮಿ ಬೇಕಿತ್ತು, ಅದಕ್ಕೆ ಹಾಗಂದೆ. ಇವತ್ತು ನಿನ್ನ ಮುಖದಲ್ಲಿ ದರಿದ್ರ ಕಲೆ ಇದೆಯಲ್ಲ ಅಂಕಲ್. ದರಿದ್ರ ಮುಖ ಇದ್ರೇನು, ಯಾವ ಮುಖ ಇದ್ರೇನು ಏನಂಕಲ್? ನಮ್ ತಂಗಿ ಹೊಟ್ಟೆ ಹಸಿಂದ ಸಾಯ್ತಾ ಇಲ್ಲ ಅಂಕಲ್. ಅವತ್ತಿ ನಮ್ಮ ಅಪ್ಪ ಹತ್ರ ತಗೊಂಡಿರೋ ದುಡ್ಡು ಅಂತ ಅಟ್ಲೀಸ್ಟ್ ವಾಪಸ್ ಕೊಟ್ಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ಪೊರ 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 ನೋಡು, ನಮಗೆ ಹಣ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಗೊತ್ತು, ಅದನ್ನು ವಾಪಸ್ ಕೊಡುವ ಅಭ್ಯಾಸ ಮಾತ್ರ ನನಗಿಲ್ಲ ತಿಳಿತಾ? ಅಂಕಲ್, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ. ಅದು ಸತ್ಯ ಮೇಲೆ ತಾನೆ. ಅಯ್ಯೋ ಸುಮ್ಮನೆ ಪಿರಿ ಪಿರಿ ಮಾಡಬೇಡ, ಹೋಗ. ದರಿದ್ರದವನೇ ಲಕ್ಷ್ಮಿ, 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 ಲಕ್ಷ್ಮಿ. ಈ ಪ್ರಪಂಚದಲ್ಲಿ ಕಾಸಿದ್ದವನೇ ಬಾಸ್.
ಆದ್ರಿನಂತೆ ಕಾಸಿದ್ದೋನ್ಗೆ ಲವ್ವರ್, ಅಕ್ರ ಪಕ್ರ ಆದ್ರಿನಂತೆ ಕಾಸಿದ್ರೆ ಫುಲ್ ಗ್ಲಾಮರ್. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಕಾಸಿದ್ರೇನೆ ಲವ್, ಹಿಂದೆ ಮುಂದೆ ಎಷ್ಟೊಂದ್ ಫ್ರೆಂಡ್ಸು ಪಾಕೆಟ್ ಪೂರ್ತಿ ಶೇವ್. ಹೆ ಗುಂಡೋದರಿ, ಹೆ ಮಂಡೋದರಿ, ಹೆ ನೀಲಾಂಬರಿ, ಹೆ ಬನ್ನೂರು ಗುರಿ, ಹಣ ಇದ್ರೆ ಜನ ಹೊಡಿತಾರೆ ಬಹು ಬರಾಕು ಬರಾಕು ಬರಾಕ್. ಕಾಸಿದ್ದೋನೆ ಬಾಸ್, ಇಲ್ಲಾಂದ್ರೆ ಕೈಲಾಸ್. ಕಾಸಿದ್ದೋನೆ ಬಾಸ್, ತಿಳ್ಕೊಂಡ್ರೆ ಶಬಾಸ್. ನಿನ್ನ ಆಶೀರ್ವಾದದಿಂದ ನನಗೆ ಕಾಸು, ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಕಾಸಿದ್ದವನೇ ಬಾಸು. ಯಾರ್ದ ಗಾಡಿ ಅಂತ ಕೇಳ್ತಾ ಇದಾರೆ? ಓಂ ಮಿನಿಸ್ಟರ್. ಓಂ ಮಿನಿಸ್ಟರ್ ಸರ್, ನಿಮ್ ಗಾಡಿ ಅಡ್ಡ ಆಗ್ತಂತ ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ನನಗೆ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಎತ್ತಾಕ್ ಬಿಡ್ಬೇಡಿ ಸರ್. ಹಂಗಂತ ಎದ್ರಕೂ ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ಯಾರು ಗೊತ್ತಾ? ಸಿಂಹ ನರಸಿಂಹ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಈ ಗಾಡಿಲಿ ಕೋಟಾ ನೋಟ್ ಚಲಾವಣೆ ಆಗ್ತದೆ ಇನ್ಫಾರ್ಮೇಶನ್ ಬಂದಿದೆ. ಸರ್ ಏನ್ ಸರ್ ಮಾತಾಡ್ತಾ ಇದ್ರ? ನಮ್ ಗಾಡಿಲಿ ಕೋಟಾ ನೋಟ. ಈಗ ನನ್ನ ಬ್ಯಾಂಕ್ ಇಂದ ಡ್ರಾ ಮಾಡ್ಕೊಂಡ್ ಬರ್ತಾ ಇದೀನಿ. ಸರ್ ಈಗ ಸರ್ ಮಾತಾಡೋದು ಸರ್? ಅಲ್ಲ ಸರ್, ಸರ್ ನೀವು ಮಾತಾಡೋದು ಸರಿ ಇಲ್ಲ ಸರ್. ಇದು ಹೋಮ್ ಮಿನಿಸ್ಟರ್ ಕಾರು, ನಮ್ ಗಾಡಿಯಲ್ಲಿ ಕೋಟಾ ನೋಟ. ಅಂದರು ಬಾಯರು ಒಳಗೆ ಹೊರಗೆ ಕೋಟಾ ನೋಟ್ ಡಿಸ್ಕಷನ್ ಇಲ್ಲಲ್ಲ, ಅಲ್ಲಿ ಡಿಸ್ಕಷನ್ ನಡೆಯೋ. ಸರ್ 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 ನೋಡಿ ನೋಡಿ, ನಾನು ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ನೋಡಿ. ಹೇಳಿ, ನಾನು ಒಳಗಡೆ ರಿಪೋರ್ಟ್ ಮಾಡ್ಕೊಂಡ್ ಬರ್ತೀನಿ, ನೀ ಇಲ್ಲೇ ಇರು. ಸರ್ ನನ್ನ ಸೂಟ್ ಕೇಸು ದುಡ್ಡು ಸರ್. ನನ್ನ ಗಾಡಿ ಇಲ್ಲೇ ಇದೆಯಲ್ಲ, ನಾನು ಒಳಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ ಬರ್ತೀನಿ ಸರ್. ಯಾವುದೋ ದುಡ್ಡು ಇಲ್ಲ ಮುಂಜಾತ. ನಾನು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗೋನಲ್ಲ, ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಸಿಂಹ ನರಸಿಂಹ, ಹಿಡಿ ಫೋನ್ ಕೆಳಗೆ. ಕೂತ್ಕೊಳ್ಳಿ. ಯಾಕೆ, ಏನಾಯ್ತು? ಫಂಕ್ಷನ್ ಓಡಾಟ, ಚುಳಿ ಜರ ಸರ್, ತಡ್ಕೊಳಕ್ ಆಗ್ತಿಲ್ಲ. ಏನು ವಿಷಯ ಸರ್? ನಾನು ಎಂ ಕುಮಾರ್ ಸೆಕ್ಯೂರಿಟೀಸ್ ಇಂದ ಬರ್ತಿದ್ದೀನಿ ಸರ್. ಇವತ್ತಿಗೆ ನಮ್ಮ ಸಂಸ್ಥೆ ಓಪನ್ ಆಗಿ 10 ವರ್ಷ ಆಯ್ತು ಸರ್. ನಾವು ನಮ್ಮ ಸಂಸ್ಥೆ ವಾರ್ಷಿಕೋತ್ಸವ ಮಾಡಬೇಕು ಅಂತಿದ್ವಿ ಸರ್, ಅದಕ್ಕೆ ತಮ್ಮ ಪೊಲೀಸ್ ಪರ್ಮಿಷನ್ ಬೇಕಾಯ್ತು ಸರ್. ಪರ್ಮಿಷನ್ ತಾನೇ ಕೊಡೋಣ ಬಿಡಿ. ಲೇ ಪುಂಗ ಸರ್, ಪರ್ಮಿಷನ್ ಲೆಟರ್ ರೆಡಿ ಮಾಡು. ಕುರಿ ಹಳ್ಳಕ್ಕೆ ಬಿತ್ತು ಎಸ್ಕೇಪು ಸರ್. ಆ ಲೆಟರ್ ನನ್ನ ಮಸ್ಟೆಂಡ್ ಬಂದು ಕಲೆಕ್ಟ್ ಮಾಡ್ಕೊಡೋ ಸರ್, ನಾನು ಸ್ವಲ್ಪ ಅರ್ಜೆಂಟ್. ಆಯ್ತಾಯ್ತು, ನೀವು ಹೋಗಿ, ಹಾಗೆ ಹೋಗ್ತಾ ಡಾಕ್ಟರ್ ತೋರ್ಸ್ಕೊಂಡು ಹೋಗಿ. ಒಂದು ಕಲ್ಲಲ್ಲಿ ಎರಡಕ್ಕೆ. ನಮಸ್ಕಾರ ಸರ್.
ಎಲ್ಲ ಮಾತಾಡಿದೀನಿ. ಒಳಗಡೆ ಸ್ಟೇಟ್ಮೆಂಟ್ ಕೊಟ್ಟು ನಿನ್ ದುಡ್ಡು ತಗೋ. ಓಕೆ, ಥ್ಯಾಂಕ್ ಯು ಸರ್. ಸರ್, ಹೆಡ್ ಕಾನ್ಸ್ಟೇಬಲ್ ಪುಂಗ ಅವರು ಅಂದ್ರೆ ನಾನೇ. ನೀವೇನೆ ಸರ್? ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ ಕೊಡೋದಕ್ಕೆ, ಅದು ಓ ಅದ ರೆಡಿ ಆಗಿದೆ, ತಗೊಳ್ಳಿ. ಸೂಟ್ ಕೇಸ್ ತಗೊಳ್ಳೋದಕ್ಕೆ ಪರ್ಮಿಷನ್ ಲೆಟರ್ ಇರಬೇಕು. ಸೆಕ್ಯೂರಿಟಿ ಪರ್ಮಿಷನ್ ಇದೆ ಸರ್ ನನ್ ಲೆಟರ್. ಸಾಯಬ್ರನ್ನ ಕೇಳೋಗಯ್ಯ, ನನ್ನೇನ್ ಕೇಳ್ತೀಯ ಕರ್ಮ? ಆಯ್ತು ಸರ್, ಕೇಳ್ತೀನಿ. ಸರ್ 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 ಇದೆ ಸರ್ ಲೆಟರ್. ಇದು ಪರ್ಮಿಷನ್ ಲೆಟರ್? ಪರ್ಮಿಷನ್ ಲೆಟರ್ ನಮಗೆ ಯಾಕೆ ಸರ್ ಪರ್ಮಿಷನ್ ಲೆಟರ್? ನಿಮ್ ಕಡೆ ಬಂದು ಸೆಕ್ಯೂರಿಟಿಗೆ ಪರ್ಮಿಷನ್ ಬೇಕು ಅಂತ ಕೇಳಿಲ್ವೇನ್ರಿ? ನಮ್ ಕಡೆಯವರ ನಮ್ಮವ್ರ ಯಾರು ಸರ್? ಸರ್ ಅದೇ ಸಿಂಹ, ನರಸಿಂಹ. ಆ ನರಸಿಂಹ ಇನ್ಸ್ಪೆಕ್ಟರ್ ನಾನೇ ಸರ್. ಹಂಗಾದ್ರೆ ಅವ್ನು ಇನ್ಸ್ಪೆಕ್ಟರ್ ಅಲ್ವಾ? ಸೆಕ್ಯೂರಿಟಿಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ವೇನ್ರಿ ನಿಮ್ಗೆ? ಸರ್ ಮತ್ತೆ ನಮ್ ದುಡ್ಡು? ಆ ದುಡ್ಡು ಅದೇ ಸರ್ ಬ್ಯಾಂಕ್ ಹೋಗಿದ್ದೆ. ಸಿಂಹ, ನರಸಿಂಹ, ನನ್ನ ಏರಿಯಾದಲ್ಲಿ ನನ್ನ ನೇಮಾರಿಸೋ ಈ ಕಿಲಾಡಿ ನರಿ ಹೆಂಗ್ ಬಂದ? ಅವನ್ನ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ಪುಂಗ ಡ್ರೈವರ್ ಬಾರು ಇಲ್ಲಿ ಬಂದೆ ಸರ್. ಏಯ್ ಪಟಾಪ್ ಮೇಲೆ ಇರೋ ಒತ್ತಿ ಕೆಳಗಿಳಿಸೋ. ಏಯ್ ಮುಂದೆ ಲೈಸೆನ್ಸ್ ಇಲ್ಲೋ ಮರ್ತ್ ಬಂದ್ಬಿಡ. ಲೈಸೆನ್ಸ್ ಇಲ್ದಿರದೇ ತಪ್ಪು. ಅಂತದ್ರಲ್ಲಿ ಟಾಪ್ ಮೇಲೆ ಇಷ್ಟೊಂದ್ ಜನ ನಾಕೊಂಡು ಈ ಸಿಟಿಗೆ ಬರ್ತಾ ಇದ್ಯಾ? ಅದು ಈ ಸಿಂಹ, ನರಸಿಂಹನ ಮುಂದೆ. ಕಾಕಿ ಎಲ್ಲೋ? ಏಯ್ ಕಾಕಿ ಅಂದ್ರೆ ಏನ್ ಗೊತ್ತೇನೋ? ಕಾಕಿ ಅಂದ್ರೆ ಏನ್ ಗೊತ್ತೇನೋ? ನಿಮ್ಗೆ ಗೊತ್ತಿಲ್ಲ, ಸುಮ್ಕಿರಿ ಸರ್. ಎಸ್ ಸರ್. ಎಬಿಸಿ ಐಪಿಸಿ 1000 ಹೇಳೋ? ನಮ್ ಸಾಹೇಬ್ ಹೇಳತ್ತಲ್ಲ ಪ್ಲೀಸ್ ಗಿವ್ ಮಿ 1000. 1000 ಇಲ್ಲಣ್ಣ, ಒಂದ್ 5 ಇದೆ. ಅಂದ್ರೆ 500ಣ್ಣ? 500 ನಮ್ ಸಾಹೇಬ್ರು ಮುಟ್ಟಲ್ಲ. ಏಯ್ ಸೈಡ್ಗೆ ಬಾರೋ, ಕರೆಕ್ಟ್ ಆಗಿ ಹೇಳ್ದೆ, ನಾನು ಮುಟ್ಟಲ್ಲ. ಇಲ್ಲ ಹಾಕು, ನೋಡ್ತಾರೆ ಯಾರು ಅಡ್ಕಾಯಿಸ್ಕೊಂಬಿಟ್ಟಾರು. ಜಲ್ದಿ ಹಾಕು, ಏಯ್ ಮೆಲ್ಲ ಬಿಡು. ಬೆಳಗಿನ ಒಳ್ಳೆ ಬೋಣಿ ಅಬ್ಬ ಲಾಕು. ಪೊಲೀಸು? ಅಯ್ಯಯ್ಯೋ, ಪೊಲೀಸ್ ಕೈಗೆ ಸಿಗಾಕೊಂಡ ಏನ್ ಮಾಡುದು? ನಾಯಿ ಹೊಡ್ದಂಗ್ ಹೊಡಿಬೋದೇನೋ. ಯಾಕೆ ಕಣ್ಗುಡ್ಡೆ ಹಿಂಗ್ ಅಳ್ಳಾಡಿಸ್ತಾವನೆ? ಲೆಫ್ಟ್ ಟರ್ನ್ ಲುಕ್ಕು, ಫಸ್ಟ್ ಗೇರಲ್ಲಿ ಎಸ್ಕೇಪ್, ರನ್ನಿಂಗ್ ಶುರು. ಅರೆ ಇವನು ನಮ್ ಟೈಪೇ. ಅಟ್ಯಾಕ್ ಕೊಡ, ಕಳ್ಳ ಪೊಲೀಸ್, ಕಳ್ಳ ಪೊಲೀಸ್, ಕಳ್ಳ ಪೊಲೀಸ್. ಕ್ವಿಕ್, ಬೇಗ ಬೇಗ. ಸ್ಟಾಪ್, ಇಲ್ಲಿ ಯಾರೋ ಸೂಟ್ ಕೇಸ್ ಇಟ್ಕೊಂಡು ಹೋಗ್ತಾರ ಇನ್ಸ್ಪೆಕ್ಟರ್ ನೋಡಿದ್ರ? ಏ ಇನ್ಸ್ಪೆಕ್ಟರ್, ಏ ಸೂಟ್ ಕೇಸ್ ಏ ಮಾತಾಡ್ತಾರ? ತುಂಗಾರ ದೇವ್ರೇ ಬಣ್ಣಕ್ಕ ಪೊರ. ಸರ್ ನಾವು ಹುಡುಕ್ತಾ ಇದ್ವಲ್ಲ ಅವನೇ ಸರ್, ಸೇಮ್ ಸೂಟ್ ಕೇಸ್ ಸೇಮ್ ಡ್ರೆಸ್ ಸರ್. ಮೊದ್ಲೇ ಯಾಕೆ ಹೇಳಿ ಸರ್? ನೀವು ಬಹಳ ಟೆನ್ಷನ್ ಅಲ್ಲಿ ಇದ್ರಿ, ಅದಕ್ಕೆ ಹೇಳಿಲ್ಲ ಸರ್. ಟೋಪಿ ತಗಿ ಸರ್. ಇದಾಕೋ ನನ್ ಟೋಪಿ ಹಾಕೊಂಡವನು. ಫಾಲೋ ಮೀ. ಸರಿ ಕಡೆ ಇದ್ರ ಮೇಲೆ ಓಡಕಾಗಲ್ಲ. ಸೂಟ್ ಕೇಸ್ ಅಲ್ಲಿ ಏನಿದೆ ಹೇಳು? ಇದರಲ್ಲಿ ನಾನ್ ಕಳ್ಳ, ಇವ್ರು ಕಳ್ರು, ಬಂದಿರೋನ್ ಒರಿಜಿನಲ್. ಬಾಂಬೇನಾರ ಇದ್ದ ಹುಷಾರು ಸಾ, ಸುಮ್ನೆ ಹಿಡ್ಕೊಳ. ಇಷ್ಟೊಂದ್ ದುಡ್ಡ, ಅವ್ರನ್ನ ಆದಷ್ಟು ಬೇಗ ಕ್ಯಾಚ್ ಮಾಡದೆ ಇದ್ರೆ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾರೆ. ಹೈದರಾಬಾದ್ ನಿಂತಿ ವಸ್ತುನ್ನ ಹೈಟೆಕ್ ಬಸ್ ನೇ ಕರ್ನೂಲ್ ದಗ್ಗರ ಡಕಾಯತ್ಲು ಅಟ್ಯಾಕ್ ಚೇಸಿ 1,00,000 ದೋಚ್ಕೊಂಡ್ ಪೋಯಾರು. ಅಯ್ಯಯ್ಯೋ ಸಾರೇ ಜಹಾಸೆ ಅಚ್ಚಾ,
ಏಮಿದಿ ಕಥಾ ಗೋವಿಂದ ಗೋವಿಂದ ಪಿಲಿಸಿಯಾವ ನೀರು ಮಾವಳ್ಳ ಕುಚೋರಾ ನೇನು ಬೆಂಗಳೂರಿಗೆ ವಚ್ಚಿ ಇಸ್ಕಾನ್ ಟೆಂಪಲ್ ಚೂಡಾಲಿ ಪೂಜನ್ ಚೆಯ್ಯಾಲಿ ಏನ್ ವೇಟ್ ಚೇಸ್ತುನ್ನಾನು మా వాళ్ళు ఎవరు దొరకలేదు నీకు ఇస్కాన్ టెంపుల్ తెలుసా ఓ అక్కడ ఎక్కడ అక్కడ పెద్ద ఆలమర ఉంది కదా ఓ అక్కడ లోపల కనపడలేదే ఏమి కుతావ్ మీరు మావాళ్ళు కదా అవును తిరుపతి వెంకటేశ్వర భక్తుడు కదా అవును మళ్ళీ ఎక్కడ నామం గ్లాస్ సీన్ అయినా దగ్గర రానైనా ఇప్పుడు బాగుంది మా నామము అక్కడ పోయేస్తాడు సరే సరే పదంరా ఆ సూట్ కేసు ఇది మా సూట్ కేసు అక్కడ అయ్యో 2 లక్షల రూపాయలు పోయిందే 2 లక్షలు దొంగ అక్కడ పట్టుకోరా పట్టుకోరా ಅಯ್ಯಯ್ಯೋ ಕಳ್ಳ ಓಡೋಗ್ಬಿಟ್ಟ ಪರವಾಗಿಲ್ಲ ಎದುರ್ಕೋಬೇಡ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಸ್ವಲ್ಪ ಕರೆನ್ಸಿ ಕೊಡು ನಿನ್ ಸೂಟ್ ಕೇಸ್ ಹುಡ್ಕೊಡ್ತಾರೆ ನನ್ ಸೂಟ್ ಕೇಸ್ ಅಲ್ಲಿ ನಿನ್ 1 ಲಕ್ಷ ನನ್ನ ಲಕ್ಷ ಓರ ಪಟ್ಕೋ ಅಯ್ಯೋ ಗೋವಿಂದ ಆ ಜಿಂಕ್ ನಕ್ಕ ಜಿಂಕ್ ನಕ್ಕ ಡಿಂಕ್ ಚಕ ಓಕ್ ಜಿಂಕ್ ಚಕ ಜಿಂಕ್ ಚಕ ಜಿಂಕ್ ಭಕ್ತಿಯಿಂದ ಎತ್ಕೊಳ್ಳೋಣ ಅಯ್ಯೋ ಎಲ್ಲ ಸೂಟ್ ಕೇಸ್ ಅಯ್ಯೋ ಇವೆಲ್ಲ ನಂದು ಇರ್ಬೇಕಿದ್ದು ಬಿಡಪ್ಪ ಅದಕ್ಕೆ ಮುಗಿತಿ ಬಿಡಪ್ಪ ಅಯ್ಯ ನೈನ ಕೊಟ್ಬಿಡಪ್ಪ 2 ಲಕ್ಷ ಉಂದಿ 50 ಕೊಡ್ತೀನಿ ಬೇಕಾರೆ ಬೇಕಾದ್ರೆ ನೀನ್ ಶಿಷ್ಯ ಆಗ್ತೀನಿ ನೀನ್ ಹೇಳ್ದಾಗೆಲ್ಲ ತಾಳೆ ಆಗ್ತೀನಿ ಕೊಟ್ಬಿಡಪ್ಪ ನೀನ್ ತಪ್ಪಕೊಂಡೆಲ್ಲ ಅಳ್ತೀನಿ ಕೊಟ್ಬಿಡಪ್ಪ ಇಲ್ಲೇ ಇದೆ ಹೂವ ಮುಡ್ಕ ಅದನ್ನೇ ಜಿಂಕ್ ನಕ ಜಿಂಕ್ ನಕ ಡಂಕ ನಕ ಡಂಕ ನಕ ಜಿಂಕ್ ನಕ ಜಿಂಕ ಪುಷ್ ನಂಗಿರೋ ಸ್ವಲ್ಪ ಬುದ್ಧಿ ಆ ಬುದ್ಧಿನ ಯೂಸ್ ಮಾಡ್ನ ನಾಮ ಹಾಕೋದ್ರೊಳಗೆ ಇವನ್ ಯಾರು ಅಡ್ಕಾಯಿಸ್ಕೊಂಬಿಟ್ಟವನಲ್ಲ ಯಾರು ಇರ್ಬೋದು ನಿಮ್ ರಿಲೇಟಿವ್ ಇರ್ಬೇಕು ಏ ನಮ್ ರಿಲೇಟಿವ್ ಯಾರು ಇಲ್ರಿ ಹೌದಾ ಓದೆ ಪಿಶಾಚಿಂದ ಬಂದೆ ಗವಾಕ್ಷಿ ಯಾರೋ ಏನೇ ನನ್ ತಲೆ ತಿಂತ ಇದ್ಯಾ ನಿಮ್ಮ ತಾತ ಇಷ್ಟು ದಿವಸ ಎಲ್ಲೋಗಿದೆ ತಾತ ನಿಮ್ಮ ಅಜ್ಜಿ ಜೊತೆ ಡ್ಯುಯೆಟ್ ಆಡಕ್ ಹೋಗಿದ್ದೆ ಏಯ್ ಬಿಡಲ್ಲ ಮರ್ಯಾದೆ ಆಗಿದ್ದು 50-50 ಇಲ್ಲಾಂದ್ರೆ ಇದು ಪೊಲೀಸ್ ಸ್ಟೇಷನ್ ಹೋಗ್ಬಿಡುತ್ತೆ ಪೊಲೀಸ್ ಹೋದ್ರೆ ಪೂರ್ತಿ ಹೋಗ್ಬಿಡುತ್ತೆ ಅದ್ರ ಬದಲು 50-50 ಬೆಟರ್ ಆಯ್ತು ಬಿಡ ಕೊಡ್ತೀನಿ ಹಂಗ ಬಾದಾರಿಗೆ ಹೊಡೆದು ಅದಕ್ಕೆ ಆಗ್ತಂಗ ಆಯ್ತು ಏನಿಲ್ಲ ನಾಮಕ್ಕೆ ನಾಮ ಇವನು ನಮ್ಮ ಕಸುಪ್ನವನಿ ನಾನ್ ಇಲ್ಲೇ ಸೆಟ್ಲ್ ಆಗ್ಬಿಡ್ರಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗ್ಬಿಡ್ರಿ ಅರ್ಜೆಂಟ್ ಅಲ್ಲಿ ಬೆಡ್ಶೀಟ್ ಹಾಸ್ಬೇಕು ಇಸ್ಕಾನ್ ಅಡ್ರೆಸ್ ಕೇಳ್ಬಿಟ್ಟು ನನಗೆ ನನ್ನ ಪರ್ಸ್ ನೋಡ್ಕೊಂಡು ಹೋಗ್ಬಿಟ್ಟ ಇವನ್ ಬೇರೆ ಯಾರ ಹಿಂದೆ ಬಿದ್ದ್ಬಿಟ್ಟವನೆ ಇವನಿಗೆ ಸರಿ ಫಿಟ್ಟಿಂಗ್ ಇಡಬೇಕು ಯಾಕಿನ ಟೆಂಪೋ ಟ್ರಾವೆಲರ್ ಬಂದಿಲ್ಲ ಅರೇ ಅಮ್ಮ ಜಾನ್ ಅಪ್ಪ ಜಾನ್ ಮೇರಿ ಜಾನ್ ಅಮ್ಮ ಜೋಡ್ಕಿದೆ ಏನ ಪಾಪ ತುಂಬಾ ಗರ್ಭಿಣಿ ತುಂಬಾ ನೋವಾಗ್ತಿದೆ ನಮ್ಮ ಯಾಕೆ ಒಬ್ಳೆ ಬರಕ್ ಹೋದೆ ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡ್ ಬರಬಾರ್ದ ಅಯ್ಯೋ ಅಮ್ಮ ನಮ್ದು ಬೇಗಂಡ ಮೂರ್ ಸರಿ ತಲಾಕ್ ಹೇಳಿ ಯಾವ್ದೋ ದುಬೈಗೆ ಹೆದ್ದಕೊಂಡು ಹೋಗ್ಬಿಟ್ಟಿದ ನಿಮ್ಮ ಕೈ ಬಿಟ್ಟಿ ನಮ್ದು ಗುಡೇಮರ್ನಲ್ಲಿ ಹ್ಯಾಂಡ್ ಪೋಸ್ಟ್ ಗುಡೇಮಾರ್ನಹಳ್ಳಿನ ಅಲ್ಲ ಆಶ್ರಮದ ಬ್ರಾಂಚ್ ಇದೆ ಅಲ್ಲಿರೋರೆಲ್ಲ ನನಗೆ ಗೊತ್ತು ಯಾರ ಮನೆಯವರು ನಾವು ಅದೇ ಅಬದುಲ್ಲಾ ರಶತ್ತುಲ್ಲಾ ಯತ್ತುಲ್ಲಾ ಮೊಹಮ್ಮದ್ದುಲ್ಲಾ ಜಬ್ಬರ್ ಖಾನ್ ಇದನಲ್ಲ ಅವ್ನಿಗೆ ಮನೆಯಿಂದ ಹಿಮಾಂ ಸಭೆ ಇದನಲ್ಲ ಅವನದು ಮನೆ ಹತ್ರ ಓ ಹೌದಾ ಈಗ ಎಲ್ಲಿ ಹೊರಟಿದ್ಯಮ್ಮ ಇನ್ನೆಲ್ಲಿಗೆ ಹೋಗುದಮ್ಮ ಗಂಡಗೆ ಕೈ ಬಿಟ್ಮೇಲೆ ತಾಯಿ ಮನೆಗೆ ಹೋಗಿ ಸರಿ ಒಂದ್ 5 ನಿಮಿಷ ಇರು ನಿಂಗೆ ಬಸ್ ಅಲ್ಲಿ ಕಷ್ಟ ಆಗುತ್ತೆ ಇನ್ನೇನ್ ಟಿಟಿ ಬರುತ್ತೆ ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಿಡ್ತೀವಿ ಶುಕ್ರಿ ಅಮ್ಮಾಜಿ ಯಲ್ಲ ಅಮ್ಮಾಗೆ ಅಯ್ಯೋ ದರ್ದಿಗೆ ಜಾಸ್ತಿ ಹತ್ತಾ ಇದೆ ಅಮ್ಮ ಅಮ್ಮಾಗೆ ಹೇತಾಳ ನಿನಗೆ ತೋರಿಸ್ತೀನಿ ಇವತ್ತು ಪಾತಾಳ ಕಳ್ಳ ಇವತ್ತು ನೀನ್ ಎಡಗಡೆ ಎದ್ದಿದ್ಯಾ ಬಲಗಡೆ ಒದೆ ಬೀಳುತ್ತೆ ಇಲ್ಲಿ ಯಾಕಂದ ಟಿಟಿ ಯಾಕಿನ್ನೂ ಬಂದಿಲ್ಲ ಬೇಗ ಬಂದಿದ್ರೆ ಪಾಪ ಹಾಕಿನ್ ಬಿಡ್ಬೋದಿತ್ತು ಹೌದು 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 ಅದು ಬಂದ ಎಲ್ರು ಹತ್ಕೊಳ್ಳಿ ಬೇಗ ಬೇಗ ಹತ್ಕೊಳ್ಳಿ ಮಾ ಅಮ್ಮ ನನ್ ಸೂಟ್ ಕೇಸೆ ಕಾಣ್ತಿಲ್ಲ ಬ್ರೀನ್ ಸೂಟ್ ಕೇಸ್ ಕಾಣ್ತಾನು ಅಂತ ಎಲ್ರು ವಾಪಸ್ ಬನ್ನಿ ನೀನ್ ಹೋಗಪ್ಪ ಟಿಟಿ ನಾವ್ ಆಮೇಲೆ ಬರ್ತೀವಿ ಯಾರ್ ತಗೊಂಡ್ರು ಅಂತ ಇಲ್ಲೇ ಇತ್ತು ಯಾರ್ ತಗೊಳ್ತಾರಮ್ಮ ನಿನ್ನ ಮಕ್ಕಳ ನೋಡು ಸ್ವಲ್ಪ ಅಮ್ಮ ಅಮ್ಮ ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟರ್ ಅಲ್ವಾ ಹಾಗೆ ಮಾಡಿ ಅರೆ ಪೊಲೀಸ್ ಸಿಪ್ಪೆ ಬಂತಲ್ಲ ಅಡ್ಕಾಯಿಸ್ಕೊಂತ ಸರ್ ನಿಂತ್ಕೊಳ್ಳಿ ಸರ್ 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 ಅಲ್ಲಿ ಬೂರ್ಕ ಹಾಕೊಂಡ್ ನಿಂತಿಲ್ವಾ ಅವಳು ಹೆಂಗ್ಸಲ್ಲ ಕಳ್ಳ ಸರ್ ಹೋಗ್ ಒಂದ್ಸಲ ಬೇಕಾದ್ರೆ ಬೂರ್ಕಾನ ಎತ್ತಿ ನಿಮ್ಗೆ ಗೊತ್ತಾಗುತ್ತೆ
ಪ್ಲೀಸ್ ಹೋಗಿ ಎತ್ತಿ ಸರ್. ಸರ್ ನಾನ್ ನೋಡಕ್ ಕಳ್ಳ ಇರ್ಬೋದು ಸರ್, ಆದ್ರೆ ನಾನ್ ತುಂಬಾ ಒಳ್ಳೆಯವನ್ ಸರ್. ಆ ಸೂಟ್ ಕೇಸ್ ನಾವ್ ಹೋಗಿ ಎತ್ ನೋಡಿ, ಅದ್ರೊಳಗೆ ಇನ್ನೊಂದ್ ಸೂಟ್ ಕೇಸ್ ಇದೆ. ನಾನ್ ನಂಬಿ ಸರ್. ಅಲೇ ಪುಂಗ ಸರ್, ಆ ಸೂಟ್ ಕೇಸ್ ಚೆಕ್ ಮಾಡಿ ಎತ್ತಾಕೊಂಬಾ. ಎಸ್ ಸರ್. ನೋಡಿದ್ರ ಸರ್ ನಾಟಕದವ್ರ ತರ ನಾಟಕ ಆಡ್ತಾ ಇರೋದು. ಅದೇ ಸರ್, ನಿಮ್ಮನ್ನ ಗುಗ್ಗು ಮಾಡ್ಕೊಂಬಿಟ್ಟವನೇ. ಅರೆ ಅಮ್ಮ ಈ ಜಾಗರು ನನ್ನ ಹತ್ರ ನಾಟ ತೋರಿಸ್ತೀಯಾ? ಎತ್ತ ಎತ್ತ ಮ್ಯಾಕೆ ಎತ್ತಲೇ ನೋಡ್ಕೊ. ಅಯ್ಯಯ್ಯೋ ನೋಡಿ ಅಮ್ಮ ಇವ್ ಮಾಡಿರೋ ಕೆಲಸ ನೋಡಿ. ಹಿಂಗಾಗೋಯ್ತು ಕಾಲ, ಯಾರು ನಂಬ ಹಾಗೆ ಇಲ್ಲ ಭಗವಂತ. ನನ್ನ ಮಗ ತಗಲಾಕ್ಬಿಟ್ನೆ. ಪೊಲೀಸ್ ಖರಾಬ್ ನನ್ ಮಕ್ಕಳು. ನನ್ನ ಹತ್ರನೇ ತೋರಿಸ್ತಿರೇನೋ ನಿಮ್ ಛತ್ರಿ ಬುದ್ಧಿನಾ? ಏಯ್ ಸಿಂಹ, ನರಸಿಂಹನ ಕಾಲ ಹೇಳ್ತೀಯೇನೋ ನೀನು. ಮೆಲ್ಲು ಮಾಡಿದ್ರು ನೆಗೆದು ಬಿದ್ದೋದನು. ಏಯ್ ಪ್ರಾಣ ಹೋಗಕ್ ಮುಂಚೆ ನಡೀರೋ, ಸದ್ಯ ನಾವು ಬಚಾವು. ಯಪ್ಪ ಸದ್ಯ ಡೌ ಮಾಡಿ ಎಸ್ಕೇಪ್ ಆದೆ. ನೋಡ್ರ ನಾವ್ ಸಾಮಾನ್ಯಕ್ಕೆಲ್ಲ ಚಾಲೆಂಜ್ ಮಾಡಲ್ಲ ನೋಡಯ್ಯ. ನಾವ್ ಚಾಲೆಂಜ್ ಮಾಡಿದ್ಮೇಲೆ ಬರ್ಬಾದಾದ್ರೂ ಬಿಡಲ್ಲ. ನನ್ನ ಮೇಲೆ ಚಾಲೆಂಜ್ ಮಾಡೋ ಗಂಡ್ಸ ಯಾವನಿದ್ದಾನೆ ಕರಿ ನೋಡೋಣ. ನಾನಿದ್ದೀನಿ. ನನ್ನ ಮೇಲೆ ನೀನ್ ಚಾಲೆಂಜ್ ಮಾಡ್ತೀಯಾ? ನಿನ್ ಮೇಲೆ ಚಾಲೆಂಜ್ ಮಾಡಲ್ಲ, ಈ ಕಾರ್ನ ಚಾಲೆಂಜ್ ಮಾಡಿ ಇದನ್ನ ಆ ಕಡೆ ತೇಡ್ತೀನಿ. ನೀನ್ ಒಬ್ನೇ ಗಾಡಿನ ಆ ಕಡೆಗೆ ಇಡ್ತೀಯ? ನೀನ ಕೆಲಸ ಮಾಡಿದ್ರೆ ನಿಂಗ್ 4 ಲಕ್ಷ ರೂಪಾಯಿ. ನಾನ ಕೆಲಸ ಮಾಡ 10,000 ಕೊಡ್ತೀಯ? 10,000 ಇದನ್ನ ಆ ಕಡೆ ಇಡಕ್ಕೆ. ಹೌದು ಅವೆಲ್ಲ ಬೇಕಲ್ಲ, ದುಡ್ಡು ಕೊಡು. ಫಸ್ಟ್ ಎತ್ತಿಡಯ್ಯ. ಇಲ್ಲ ದುಡ್ಡು ಕೊಡು. ತಂದೆ ಏನ್ ಎತ್ತಿರ್ತೀನಿ ಅಂತ ಆಂಜನೇಯ ತರ ಅನ್ಕೊಂಡ್ಬಿಟ್ಟಿದ್ಯಾ? ಅದು ಆ ಕಡೆ ಇಡ್ತೀನಿ, ನೀನ್ ನನ್ ಕೈ ಮೇಲೆ ಇಟ್ಟರೆ. ನನ್ ಮಕ್ಕಳ ಇಷ್ಟ ದಿವಸ ದೇವಸ್ಥಾನ ಮುಂದೆ ಮದುವೆ ಮನೆ ಮುಂದೆ ಕುಂತ್ಕೊಂತ ಇದ್ದವ್ರು ಇದ್ದಿರ್ಲಿಲ್ಲ, ಬಾರ್ ಮುಂದಕ್ ಬಂದ್ಬಿಟ್ಟಿದ್ರ ಅಣ್ಣ? ತಪ್ಪು ತಿಳ್ಕೊಬೇಡಿ ಅಣ್ಣ, ನಮ್ ದೇಶದಲ್ಲಿ ಜಿಪುಣರು ಜಾಸ್ತಿ ಆಗೋಗ್ಬಿಟ್ಟವ್ರೆ. ದೇವಸ್ಥಾನದ ಹತ್ರ ಕೂತ್ರೆ ಏನು ವರ್ಕೌಟ್ ಆಗಕ್ಕಿಲ್ಲ ಅಣ್ಣ, ಅದಕ್ಕೆ ಕುಡುಕರು ನೀ ಎಷ್ಟು ಜಾಸ್ತಿ ಅಂತ ಇಲ್ಲೇ ಬಂದ್ಬಿಟ್ಟಿವಿ ಅಣ್ಣ. ಕರೆಕ್ಟ್, ಒಳ್ಳೆ ಕೆಲಸ ಮಾಡಿದ್ರೆ. ಥೂ ನನ್ ಮಕ್ಕಳ, ಇನ್ ಮುಂದೆ ಯಾವ ನನ್ ಮಗನು ಭಿಕ್ಷೆ ಬೇಡಬಾರ್ದು. ಅದಕ್ಕೆ
ನಮ್ ದೇಶಕ್ಕೆ ರಕ್ಷಕರು ಬೇಕು, ನಿಮ್ಮಂತ ಭಿಕ್ಷಕರ ನನ್ ಮಕ್ಕಳು ಬೇಡ. ತಗೋ ಆಯ್ತು, ನಿಂದು ಕಳಿಸ್ಕೋ. ಅದೇ ಕಳಿಸ್ಕೊಳ, ಮೇಲಿಡಿ ಮೇಲಿಡಿ. ಏಯ್, ನೀನು ಭಿಕ್ಷೆ ಬಿಡ್ತೀರಿ? ಮೇಲಿಡಿರೋ ನನ್ ಮಕ್ಕಳ. ನಮ್ ದೇಶ ಕೆಟ್ಟ ಹಾಳಾಗೋಯ್ತು. ಈ ಸೀನ್ಗೆ ನಾವೇನ್ರಿ? ಓ ಶಿವ, ಎಲ್ಲಿದ್ದೆ ಸೂರ್ಯ? ಅಯ್ಯಾ ಇಲ್ಲಿದ್ದೀನಿ ಅಯ್ಯಾ. ಅಯ್ಯೋ ಏನಾದ್ರಿ ಗಾಚಾರ ಅಯ್ಯಾ. ಅಯ್ಯಾ ದೇವ್ರು ಒಳ್ಳೆ ಮೈ ಕೊಟ್ಟ ಅಯ್ಯ, ಎರಡ ಕೈ ಕೊಟ್ಟಾಯ, ಎರಡ್ ಕಣ್ಣು ಕೊಟ್ಟಾಯ ಅಯ್ಯಾ. ನನ್ ಕಾಲ್ ಕಿತ್ಕೊಂಡ್ಬಿಟ್ಟ ಅಯ್ಯಾ. ನಿನ್ ಕಾಲ್ ಕಿತ್ಕೊಂಡ್ಬಿಟ್ಟ? ಹ್ಞೂ ಅಯ್ಯಾ. ಅಯ್ಯಯ್ಯೋ, ಈ ಪೇಸ್ ಕಟ್ ಎಲ್ಲೋ ನೋಡ್ದಾಗೈತಲ್ಲ, ಆ ದೌರಸ ನಾಯಕ ಜಗ್ಗೇಶ್ವರ ಇದ್ಯಾ, ಆ ದೇವ್ರು ನನ್ ಮಗ, ನಿನ್ ಕಾಲ್ ಕಿತ್ಕೊಂಡ್ಬಿಟ್ಟ. ಅಯ್ಯೋ ಎಂತದೆ, ನಿನ್ ತಾಯಿ ಹೊಟ್ಟೆಲಿದ್ದಾಗ್ಲೇ ಕಾಲ್ ಕಿತ್ಕೊಂಡ, ಆಚೆಗ್ ಬಂದ್ಮೇಲೆ ಕಿತ್ಕೊಂಡ? ಇಲ್ಲಯ್ಯ, ಕಾಲ್ ಚೆನ್ನಾಗಿ ಇತ್ತಯ್ಯಾ, ನಾನು ಡ್ರೈವರ್ ಕೆಲಸ ಮಾಡ್ತಿದ್ದೆ ಅಯ್ಯ, ಅರ್ಜೆಂಟ್ ಅಲ್ಲಿ ಅಯ್ಯ, ಬಾಂಬೆಗೆ ಒಂದ್ ಲೋಡ್ ಹೊಡೆದ್ರೆ 5,000 ಕೊಡ್ತೀನಿ ಅಂದ್ರು ಅಯ್ಯ. ಗಂಡದ ಕೇಸ? ಅಲ್ಲಯ್ಯ, ಅಯ್ಯ ನಮ್ಗ್ ಗೊತ್ತಿಲ್ಲ ಅಯ್ಯ. ಸರಿ ತಗೊಂಡ್ ಹೋಗ್ತಾ ಇದ್ದೆ ಅಯ್ಯ, ಅಲ್ಲಿ ನೋಡಿದ್ರೆ ಯಾರು ಅಜ್ಜಿ ಮೊಮ್ಮಗಳು ಅಡ್ಡ ಬಂದ್ರು ಅಯ್ಯ, ಎಲ್ಲಿ ಸಿಕ್ಕಾಕೊಬಿಡ್ತಾರೆ ಅಂತ ಅಯ್ಯ. ಲೆಫ್ಟ್ ಕಟ್ ಮಾಡಿದೆ ಅಯ್ಯ, ಮನೆಗೆ ಡಮಾನ ತಗೊಂಡೆ, ಕಾಲ್ ಹೋಗ್ಬಿಡ್ತ ಅಯ್ಯ. ಆಯ್ಕೊಂತಿನ ಕೋಳಿ ಕಾಲ್ ಮುರ್ದಂಗ್ ಮಾಡ್ಬಿಟ್ಟ ನಮ್ ಮನೆಯವ್ರ ಗತಿ ಏನು ಅಯ್ಯ? ನಮ್ ಮನೆಗ್ ನಾನು ಒಬ್ನೇ ಪಿಲ್ಲರ್ ಅಯ್ಯ. ಅಯ್ಯೋ, ನಿಮ್ ಮನೆ ಒಂದೇ ಪಿಲ್ಲರ? ಹೌದು ಸರ್, ನಮ್ ಮನೆಗ್ ನಾನೇ ಆಧಾರ ಸ್ತಂಭ ಸರ್. ಸರ್ ನಮ್ಗೆ ಮೂರ್ ಜನ ಸಿಸ್ಟರ್ಸ್ ಇದಾರೆ ಸರ್, ಅದ್ರಲ್ಲಿ ಒಬ್ಳು ಸರ್ ಕಣ್ಣು ಕೇಳಿಸಲ್ಲ ಸರ್, ಕಿವಿ ಕಾಣಿಸುತ್ತೆ ಸರ್. ಇನ್ನೊಬ್ಳಿಗೆ ಸರ್ ಕಿವಿ ಕಾಣಿಸಲ್ಲ ಸರ್, ಕಣ್ಣು ಕೇಳಿಸುತ್ತೆ ಸರ್. ಇನ್ನೊಬ್ಳಿದಾಳೆ ಸರ್, ಅವಳು ಹೊಟ್ಟೆನೇ ಇಲ್ಲ ಸರ್, ಆದ್ರೆ ಹೊಟ್ಟೆ ಅಶ್ವಾಗತ್ತೆ ಸರ್. ಅಯ್ಯೋ ಸರ್, ನಮ್ ತಾಯಿಗೆ ಕೈ ಕಾಲೆಲ್ಲ ಚೆನ್ನಾಗಿದೆ ಸರ್. ಏನೈಬು ತಲೆನೇ ಕಾಣಿಸಲ್ಲ ಸರ್. ಅಪ್ಪ, ಈ ಕಾಲಿಟ್ಕೊಂಡು ಇವ್ರನ್ನೆಲ್ಲ ಸಾಕಕ್ ಆಗಲ್ಲ ಸರ್, ನಿಮ್ಮಂತ ಡಿ ಎಸ್ ಕೆ ಗಳು ಹೆಲ್ಪ್ ಮಾಡ್ಬೇಕು ಸರ್. ಡಿ ಎಸ್ ಕೆ ಅಂದ್ರೆ ಏನಯ್ಯಾ? ಡಾನ್ಸುರ ಕರ್ಣ ಸರ್. ಅಬ್ಬಾ, ಸರಿಯಾಗಿ ಹೇಳ್ದೆ. ನಾನು ನಿನ್ಗೆ 1 ರೂಪಾಯಿನೂ ಕೊಡಲ್ಲ. ಮತ್ತೆ ಕಾಲ್ ರಿಪೇರಿ ಮಾಡಿಸ್ತೀನಿ. ಈ ಕಾಲ್ನ ಸರಿ ಮಾಡ್ಬೇಕು ಅಂದ್ರೆ ನನಗೆ ಗೊತ್ತಿರೋ ಒಬ್ರು ಡಾಕ್ಟರ್ ಅವ್ರೆ, ಅವ್ರ ಕೈಲಿ ಮಾತ್ರ ಆಗುದು ಸರ್. ಅವ್ರ್ಯಾರು? ಡಾಕ್ಟರ್ ತುರೇಮಣಿ ನಾರಾಯಣ ಅಂತ ಸರ್. ಓಹ್ ಸರ್, ಅವ್ರು ಬಹಳ ಫೇಮಸ್ ಸರ್ಜನ್ ಸರ್. ಬೆಳಿಗ್ಗೆ ಇಂಡಿಯಾಲ್ ಆಪರೇಷನ್ ಮಾಡ್ತಾರೆ, ಮಧ್ಯಾಹ್ನ ಅಮೆರಿಕಾಗ್ ಹೋಗ್ಬಿಡ್ತಾರೆ, ಅಮೆರಿಕಲ್ ಆಪರೇಷನ್ ಮಾಡ್ತಾರೆ, ಸಾಯಂಕಾಲ ಇಂಡಿಯಾ ಬಂದ್ಬಿಡ್ತಾರೆ ಸರ್. ಮತ್ತೆ ಎಲ್ಲೂ ಉಳಿಯಲ್ವಾ? ಕುಂಡಿ ಕೊಂಡಲ್ ಊಟಕ್ಕೆ ಇಳಿತಾರೆ ಸರ್. ಅದೆಲ್ಲಿರೋದು? ಬಾಂಬೆ ರೆಡ್ ಲೈಟ್ ಏರಿಯಾ ಹತ್ರ ಸರ್. ಬಾರಿ ದೊಡ್ಡ ದೊಡ್ಡ ಅಂತ ಕಾಣುತ್ತೆ. ಕೇಳ್ತೀರ ಸರ್? ಅಲೋ ನಕ್ಕೆ 25,000 ಸರ್. ಬಡವ್ರೆ ಸರ್, ಎಲ್ಲಿಂದ ತರಣೆ ಸರ್? ನೋಡಿ ಸರ್, ದಾನ ಮಾಡಿ ಸರ್. ದೊಡ್ಡ ಮನುಷ್ಯ ಅವ್ರೆಂತ ದೊಡ್ಡ ಮನುಷ್ಯ, ನಾನು ನೋಡೇ ಬಿಡ್ತೀನಿ ನೋಡು. ನಾನು ಕುಡ್ದು ಭಿಕ್ಷಕರಿಗೆ ಟಿಪ್ಸ್ ಕೊಡ್ತೀನಲ್ಲ, ಅದ್ರ ಬೆಲೆ ಇಲ್ಲ. ಐ ಡೋಂಟ್ ಟಾಕ್. ನಾಳೆ ಐಲ್ಯಾಂಡ್ಸ್ ಹೋಟೆಲ್ ರೂಮ್ ನಂಬರ್ 103 ಬರ್ತಾ ಇದ್ಯಾ? ಕಂತೆ ಕಂತೆ ನೋಟ್ ನಿನ್ ಮಕ್ಕಳ ಮೇಲೆ ಬಿಸಾಕ್ತೀನಿ. ಕಾಲ್ ರಿಪೇರಿ ಮಾಡಿಸ್ಕೋ, ನಾನು ಇಲ್ಲಿ ಬರಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆ ವರ್ಕೌಟ್ ಆಗೋಯ್ತು. ಡಾಕ್ಟರ್ ನಾರಾಯಣ, ನರರೋಗ ತಜ್ಞ, ಕಮಿಂಗ್ ಫ್ರಮ್ ಅಮೆರಿಕಾ. ನನಗೆ ನೀವು ಕಾಯ್ತಾ ಇರ್ಬೇಡಿ, ನೀವು ಮುಂದೆ ಹೋಗ್ತಾ ಇರಿ, ನಾನು ಇಲ್ಲೇ ಯಾಕೋ ಬಾಯಿ ಆಡ್ತಾ ಇದ್ದೆ, ಒಂದು 2 ರೌಂಡ್ ಹಾಕೊಂಡು ಬಂದಿರ್ತೀನಿ. ಆಯ್ತು, ಓಕೆ. ಓ ಬನ್ನಪ್ಪ ದಡಿ, ಆ ತಲೆ ತಿನ್ನೋಕೆ ಎಷ್ಟೊತ್ತಾದ್ರೂ ಎದ್ದೋಗಲ್ಲ. ವೈಟರ್, ಹಲೋ, ನಾನು ನರರೋಗ ತಜ್ಞ ಡಾಕ್ಟರ್ ನಾರಾಯಣ್ ಮಾತಾಡ್ತಾ ಇರೋದು. ಹೇಳಿ, ಕೇಳಿಸ್ತಾ ಇಲ್ವೇನಪ್ಪ? ಜ್ವರ ಹೇಳ್ತೀನಿ ಇರೋ, ನಾನು ನರರೋಗ ತಜ್ಞ ನಾರಾಯಣ ಮಾತಾಡ್ತಾ ಇರೋದು. ಓ ಜಾನ್ಸನ್, ಡೋಂಟ್ ಟೇಕ್ ಟೆನ್ಷನ್. ಆ ಪೇಷಂಟ್ ಬಾಡಿನ ಆಪರೇಟ್ ಮಾಡಿದ್ ನಾನೇ, ಅದ್ರಿಂದ ಆ ಬಾಡಿ ಒಳಗೆ ಏನೇನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಪೇಷಂಟ್ ಬಾಡಿ ಇಲ್ಲಿ L1 ಅಂಡ್ L2,
ಮತ್ತೆ ಬಿ ಒನ್ ಅಂಡ್ ಬಿ ಟೂ ಮಧ್ಯೆ ಆ ಮಧ್ಯೆ ಒಂದು ಸ್ಮಾಲ್ ಬಾಲ್ ಇದೆ, ಆ ಬಾಲ್ ಪಕ್ಕ ಒಂದು ಸೆಂಟಿಮೆಂಟ್ ನರ ಇದೆ. ಆ ಪೇಷಂಟ್ ಗೆ ಬಿ ಪಿ ಜಾಸ್ತಿ ಆಗಿ ಆ ನರ ಜಾಮ್ ಆಗಿದೆ. ಯು ಲಿವ್ ಇಟ್ ಟು ಮೀ, ಡೋಂಟ್ ವರಿ. ಸರ್, ತಮ್ಮ ಹೆಸರೇನು ಅಂತ ಹೇಳಿದ್ರಿ? ನಾನು ನಿಮ್ಗೆ ಹೆಸರೇ ಹೇಳಿಲ್ವಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ತಮ್ಮ ಹೆಸರೇನು ಅಂತ ಹೇಳಿ ಸರ್. ಹೇ ಮ್ಯಾನ್, ಐ ಆಮ್ ಗೋಯಿಂಗ್ ಟು ಅಮೆರಿಕಾ, ಕಮಿಂಗ್ ಟು ಅಮೆರಿಕಾ, ಇಟ್ ಇಸ್ ಮೈ ಕಂಟ್ರಿ. ಗೋವಿನ ನಾಡಿ, ನೀವ್ ಏನ್ ಹೇಳ್ತಾ ಇದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅಯ್ಯೋ, ದಯವಿಟ್ಟು ಹಾಗನ್ಬಿಡಿ. ಪಾಪ ಅವನೊಬ್ಬ ಮುಗ್ಧ ಮಾನವ. ಅವನೊಬ್ಬ ಮುಗ್ಧ ಮಾನವ ಅಲ್ಲ, ಫ್ರಾಡ್. ಫ್ರಾಡ್ ಫ್ರಾಡ್ ಅಲ್ಲ, ಲೈಲ್ಯಾಂಡ್ ಲಾರಿ ಡ್ರೈವರ್. ಡ್ರೈವರ್ರೇ ಬ್ರೇಕ್ ನ ಜಾಸ್ತಿ ತುಳಿದು ಬಿಟ್ಟು ಅವನಿಗೆ ನರಗಳೆಲ್ಲ ಸೇರೋಗ್ಬಿಟ್ಟಿದೆ ಅಂತ ಅಂದೆ. ನೋಡಿ, ನನ್ನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಆದ್ರೂ ನೀವು ಅವ್ನಿಗೆ ಟ್ರೀಟ್ ಮಾಡ್ಲೇಬೇಕು, ಯಾಕೆಂದ್ರೆ ನಾನೊಬ್ಬ ದುರ್ದೈವಿ ಕೊಂಡಾಡಿ. ಅದು ಗೊತ್ತಾಗಿ ನೋವು ಮಾಡ್ತಾ ಇರೋದು. ಅಳ್ಬೇಡಿ, ನಿಮ್ಮಂತ ದೊಡ್ಡ ಮನುಷ್ಯರ ಕಣ್ಣಲ್ಲಿ ನೀರ್ ಹಾಕಿದ್ರೆ ನನ್ನ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ನೋಡಿ, ಆಪರೇಷನ್ ಮಾಡಿ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ದ್ಬಿಟ್ಟಿದೀನಿ. ಆದ್ರೂ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅಂತ ನಿಮ್ ಹುಡುಗನ್ ನೋಡ್ಬೇಕಾದ್ರೆ ಒಂದ್ 35,000 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಕೊಡಿ ಪ್ಲೀಸ್. ಜುಜುಬಿ 35,000 ರೂಪಾಯಿ ದೊಡ್ಡಲ್ಲ ಸರ್. 35 ವರ್ಷದಿಂದ ಅವ್ನ ಕಾಲ್ ಕಳ್ಕೊಂಡು ಕಗ್ಗಲಾಗಿದಾರಲ್ಲ, ಅವ್ರಿಗೇನಾದ್ರು ಕಾಲ್ ಬಂದ್ರೆ ದೇವ್ರ ದಯದಿಂದ ನನಗೂ ಸ್ವಲ್ಪ ಪುಣ್ಯ ಬರುತ್ತಲ್ಲ ಅಂತ ಆಸೆ. ಓಕೆ ಓಕೆ, ಪುಣ್ಯ ಇದ್ರೆ ನಾಣ್ಯ ಇರೋದು. ಯು ಡು ಒನ್ ಥಿಂಗ್, ಚಾಲುಕ್ಯ ಹೋಟ್ಲು 103, ನಾಳೆ ಕಾಯ್ತಾ ಇರ್ತೀನಿ. ಕಮ್ ಟುಮಾರೋ. ಥ್ಯಾಂಕ್ ಯು. ಓಕೆ. ಆಹಾ ದೇವ್ರೇ, ಕೊನೆಗೂ ನನ್ ಮೊರೆ ನೀನು ಕೇಳಿಸ್ಬಿಡ್ತಲ್ಲಪ್ಪ. ಆಹಾ ಪರಂಧಾಮ, ನಾ ಒಳಗಡೆ ಬರ್ಬೋದಾ ಸರ್? ಐ ಆಮ್ ಡಾಕ್ಟರ್ ನಾರಾಯಣ್, ನರ ರೋಗ ತಜ್ಞ. ಅಂದರಾವು ಓರಿಯ ಪಿಶಾಚ ಅಂದ್ರೆ ಬಂತಲ್ಲ ಅಂದರಾವು. ಆಜ್ಯ 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 ಸೋಜ ಸೋಜ ಬೆಳ್ಕೆ ಬೆಳ್ಕೆ ಇವಾಗ ಐತೆ ಅಮ್ಮ. ಡಾಕ್ಟ್ರೇ, ಇವನು ಇಡೀ ಮನೆಗೆ ಒಂದೇ ಒಂದ್ ಪಿಲ್ಲರ್. ಇವನ್ಗೆ 3 ಜನ ಸಿಸ್ಟರ್ಸ್. ಮೊದಲನೇ ಅವಳಿಗೆ ಕಿವಿ ಕಾಣುತ್ತೆ, ಕಣ್ ಕೇಳಲ್ಲ. ಕಮ್ ಟು ದ ಪಾಯಿಂಟ್, ತಿನ್ಬೇಡಿ. ಇವನೊಬ್ನೇ ದುಡ್ದು ಇಡೀ ಮನೆಯವ್ರನ್ನ ಸಾಕ್ಬೇಕು. ಇವನು ನನ್ ಪೇಷಂಟ್, ಇವನ್ ಕಾಲ್ ರಿಪೇರಿ ಮಾಡೋದು ನಿಮಗ್ ಸೇರಿದ್ದು. ಓಕೆ. ಸೋದೇನ ಕಂದ. ಮತ್ತೆ ಯಾಕೆ ಅಳ್ತಾ ಇದ್ಯಾ? ಆನಂದ ಬಾಷ್ಪ. ಇಂತ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಲ್ವಾ ಡಾಕ್ಟ್ರೆ? ಡಾಕ್ಟರ್ ತುರೇಮಡೆ ನಾರಾಯಣ, ತಮಗೆ ಈ ಕಾಲು ನೋವೇ? ಈ ಕಾಲೇ ತಾನೇ? ಸರಿ ಹೋಯ್ತು ಸರಿ ಹೋಯ್ತು. ಜಿಂಕಲಕ ಜಿಂಕಲಕ. ಅಣ್ಣ, ದೊಡ್ಡಣ್ಣ, ನಾನು ಹೇಳಿರ್ಲಿಲ್ವಾ ಇವರಿಬ್ರು 420 ಅಂತ?
ಫೋಟೋ ಇಟ್ಟುಕೊಳ್ಳ. ಹೌದಪ್ಪ. ಆಗ್ಸೋಯ್ ನನ್ ಮಕ್ಕಳು ಜೈಲ್ಗೆ. ಅಯ್ಯೋ ಚಳಿಗ್ ಬೀಡಿ ಇದ್ರೆ ಸೂಪರ್ ಆಗಿರೋದು, ಏನ್ ಮಾಡೋದು ಗುರು? ಬೀಡಿ ಗಿಡಿ ಏನೋ ಇಟ್ಟಿದ್ದೀರಾ? ಯಾಕೋ ಹೆಂಗೈತೆ ನಿನ್ ಮಕ್ಕೆ? ಯಾಕೆ ಏನ್ ಯಾಕೆ? ನನ್ನ ಪಾಡು ನನ್ನ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂತ ಇದ್ದವ್ಗೆ ತಗಲಾಕ್ಬಿಟ್ಟು ಒಳಗಡೆ ತಂದಿಲ್ಲ, ಅಗೆ ಕೆಲಸ ಮಾಡಿಸ್ತಿದ್ಯಲ್ಲ. ಊಟದಲ್ಲಿಡ್ತು ಬಟ್ ನಾನು ಇಟ್ಕೊಡ್ತೀನಪ್ಪ ಊಟ ಊಟ ಅಲಿತಾನೆ. ಕೋಳಿ ಸರ ಕಣ್ಣ. ಇದೊಳ ತಾತ ತಗೋಯ್ತು, ಹೋಗ್ತೀನಿ. ಏನು ಕೊಬ್ಬೇನೋ ನಿನ್ಗೆ? ಇನ್ನೋ ಅಣ್ಣನ ಕೆಳಗೆ ಚೆಲ್ಕೊಂಡು ಆಟ ಆಡ್ತಾ ಇದ್ದೀರೇನು? ನಡಿ ನಡಿ. ಎಷ್ಟು ಹೊಡೆದ್ರು ಒಳ್ಳೆ ದನ ಹೋದಂಗೆ ಹೋಗ್ತಾ ಇದ್ದೇನೆ. ಮೈಯ ಇದು ಓಹೋ ವಿಚಾರಸನ. ನಿಂತ್ಕೊಳ್ಳಿ, ಏನ್ ನೋಡ್ತೀಯ? ಗುರು 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 ಕೋಪ ಮಾಡ್ಕೋಬೇಡ ಗುರು. ಗುರು ಅಲ್ಲ ಗುರು, ಆ ಜೈಲ್ ನಿಮ್ಗೆ ಹಂಗ ಹೊಡಿತಾ ಇದ್ರು, ನೀವ್ ಎಕ್ಸ್ಪ್ರೆಷನ್ ಇಲ್ದಂಗ್ ಬರ್ತಾ ಇದ್ರಲ್ಲ, ಅದ್ ಹೆಂಗೆ ಗುರು? ನನಗೆ ಹೊಡಿತಾ ಇದ್ರ ಯಾರು? ಅಯ್ಯೋ ಜೈಲರ್ ಗುರು, ದನಕ್ ಬಡ್ದಂಗ್ ಬಡ್ತಲ್ಲ ಗುರು. ಯಾವಾಗ? ಅಯ್ಯೋ ನೀವ್ ಊಟದ ತಟ್ಟೆ ಇಟ್ಕೊಂಡ್ ಬರ್ಬೇಕಾದ್ರೆ. ಹಾಗಾದ್ರೆ ನಮ್ ಬಾಬು ನಾಶವಾದ ಪಲಿಸ್ಬಿಡ್ತು. ಯಾವ ಬಾಬಾ? ನಮ್ಮ ಬಾಬಾ 30 ವರ್ಷ ಹಿಮಾಲಯ ಪರ್ವತದಲ್ಲಿ ತಪಸ್ನ ಮಾಡಿ ವಾಪಸ್ ತಮಿಳ್ನಾಡಿಗೆ ಬಂದು ಅಲ್ಲಿ ವ್ಯವಹಾರ ಮಾಡಿ ವರ್ಕೌಟ್ ಆಗಿಲ್ಲ ಅಂತ ನಿಲ್ಸಿ ನಿಲ್ಸಿ ಜನಕ್ಕೆ ದುಡ್ಡ ವಾಪಸ್ ಕೊಟ್ಟು ಬೇಜಾನ್ ಜನ ಪಟ್ಟಿ ಹಾಕೊಂಡು ದುಡ್ಡ ವಾಪಸ್ ತಗೋಬಿಟ್ರು. ಯೋ ಗುರು, ಆ ಮಂತ್ರನ ದಯವಿಟ್ಟು ನನಗೆ ಹೇಳ್ಕೊಡು ಗುರು. ಸಾಲಗಾರರ ಕೈಲಿ ಮನೆ ತಿನ್ನಕ್ ನನ್ನ ಕೈಲಿ ಆಗ್ತಾ ಇಲ್ಲ ಗುರು. ಇನ್ಮೇಲೆ ನನ್ನ ಶಿಷ್ಯ ಆಗ್ತೀಯ? ಪರ್ಮನೆಂಟ್ ಶಿಷ್ಯ ಆಗ್ಬಿಡ್ತಿ ಗುರು. ಅನ್ನು ಇದನ್ ಯಾರ ಮೇಲೆ ಪ್ರಯೋಗ ಮಾಡೋದು? ಯಾರ ಮೇಲೆ ಮಾಡೋದು? ಅಲ್ಲ ಅವನೇ ನೋಡು ಬೋಡ, ಭಯಂಕರ ಬೋಡ, ಅವನ ಮೇಲೆ ಪ್ರಯೋಗ ಮಾಡು. ಜಿಂಗಾಲಿ ಜಿಂಗಾಲಿ ಜಿಂಗ್ ಐತೆ ಹೋಗು ಮಾಂಜ. ಬೀಡಿ ಬೇಡಿ ಎದೋಳೋ ಬೋಡಿ ಜಿಂಗಾಲಿ ಜಿಂಗಾಲಿ ಗುರು. ದನಕ್ ಬಡ್ದಂಗ್ ಬಡ್ದ ಗುರು, ಆ ಮಂತ್ರ ಫಲಿಸ್ಲಿಲ್ಲ. ನೀನು ಒದೆ ತಿಂದ ಮೇಲೆ ಮಂತ್ರ ಹೇಳ್ದ? ಮಂತ್ರ ಹೇಳಿದ್ಮೇಲೆ ಒದೆ ತಿಂದ? ಅಯ್ಯೋ ಒದೆ ತಿನ್ನಕ್ ಮುಂಚೆನೆ ಹೇಳ್ಬಿಟ್ಟೆ. ಅದೇ ನೀನ್ ಮಾಡಿದ ತಪ್ಪು, ಉಲ್ಟಾ ಮಾಡು ಸಕ್ಸಸ್ ಆಗ್ಬಿಡ. ಜಿಂಗಾಲಿ ಜಿಂಗಾಲಿ ಜಿಂಗಾ 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 ಬೀಡಿ ಬೇಡಿ ಮೆಲ್ಗೆ ದೊಳಿ. ನನ್ ಮಗನೇ ಸುರೇಮಣಿ ನಾರಾಯಣ ತರ ಡೌ ಮಾಡ್ಕೊಂಡು ನನ್ಗೆ ಕರೆಂಟ್ ಕೊಡ್ತೀಯಾ? ಆಗ್ತು. ಸದ್ಯ ಪಚ ಮಾಡ್ದೆ ಗುರುವೆ. ಜಾಕಿ ಚಾಂತರ ಸುಮ್ನೆ ಬಿಡ್ಬಿ. ಏನ್ ಗುರು ಅಂತ ಹೇಳ್ಬಿಟ್ಟ ಬೋಟಣ್ಣ? ಜಿಂಗಾಲೆ 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 ಜಸ್ಟ್ ಮಿಸ್ ಆಯ್ತು. ನನ್ಗೆ ಹೊಡಿತಿಯಾ?
ಗುರು ಗುರು, ಇದು ನಿನ್ ಕೈಯಲ್ಲ ಐರನ್ ರಾಡ್. ಗುರು, ಇನ್ಮೇಲೆ ನಿನ್ ಶಿಷ್ಯ ಆಗಿದ್ ಬಿಡ್ತೀನಿ. ನೀನೇ ನನಗ್ ಗುರು. ಬಾಲ್ ಆಗಿಲ್ಲ ಬಿಚ್ಚಿದ ಕುಯ್ದಾಕ್ಬಿಡು ಗುರು. ಫಾಲೋ. ಓಕೆ. ಬರ್ಬೇಕು ಬರ್ಬೇಕು ಜೈಲರ್ ಸಾಹೇಬ್ರು. ಜೈಲು ಹೇಗಿದೆ? ಜೈಲು ಹೇಗಿರುತ್ತೆ? ಇದ್ದಂಗೆ ಇರುತ್ತೆ. ಸರಿ ಸ್ವಾಮಿ, ತಮ್ಮ ಆಳ್ವಿಕೆಯಲ್ಲಿ ಬಂದ್ರಲ್ಲ ಇಂದ್ರಾ ಚಂದ್ರ, ಅವ್ರಿಗೆ ಪೊಲೀಸ್ ಸೆಕ್ಷನ್ ಸರಿಯಾಗಿ ಕೊಟ್ಟಾಯ್ತಾ? ನಾವು ಕೊಡೋದಿರ್ಲಿ, ಅವರೇ ನಮಗ್ ಕೊಟ್ಬಿಡ್ರು. ನನ್ನ ಮಕ್ಳು ಮಾಂಜನ ಅಂದ್ರೆ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ರ? ಜೈಲಿಂದ ತಪ್ಪಿಸ್ಕೊಳ್ಳಿಲ್ಲ, ನೇಣಗಂಬಕ್ಕೆ ಏರ್ಬೇಕಾದ ವ್ಯಕ್ತಿನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಬಿಟ್ರು. ಅಂದ್ರೆ ಅವ್ರೇನ್ ದೊಡ್ಡ ಕ್ರಿಮಿನಲ್ ಲಾಯರ್ ಸಾ? ಅವ್ರಿಗಿಂತ ಬಹಳ ಬುದ್ಧಿವಂತರು. ಅಂದ್ರೆ ಏನಾಯ್ತು ಅಂದ್ರೆ, ಗಲ್ಗಂಬಕ್ಕೇರೋ ವ್ಯಕ್ತಿ ಅವನು ಸುಳ್ಳೇಳಲ್ಲ. ಅವನು ನಿರಪರಾಧಿ ನಿರಪರಾಧಿ ಅಂತ ಅವನೇ ಅಂದ್ರೆ ಅವನ್ ನಿಜವಾಗ್ಲೂ ನಿರಪರಾಧಿನೇ ಗುರು. ನಾನ್ ನಿರಪರಾಧಿ, ನನ್ನನ್ನು ಕಾಪಾಡಿ. ಸ್ವಲ್ಪ ಇದನ್ನ ಉಪಯೋಗಿಸಿದ್ರೆ ರಿಲೀಸ್ ಮಾಡಿಸ್ಬೋದು. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಗುರು. ಮಾಡ್ಸನ? ಹ್ಮ್ ಗುರು. ನಾನ್ ನಿರಪರಾಧಿ, ನಾನ್ ತಪ್ಪಾಡಿಲ್ಲ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ನಿರಪರಾಧಿ ಸರ್. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನಾನೇ ಬೆಳಗ್ಗೆ ತಾಲ ಕಟ್ಟಿಗೆ ನನ್ಗೆ ಎಲ್ಲಿಗೆ ಇರ್ತಾರೆ? ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಜೈಲ್ಗೆ ಯಾಕೆ ಬಂದೆ ಗೊತ್ತಾ ಸರ್? ಫ್ಲಾಶ್ ಬ್ಯಾಕ್ ಬೇಡ ಗುರು. ನಿನ್ ಬುದ್ಧಿವಂತಿಗೆ ಉಪಯೋಗಿಸಿ ಇವನ್ನ ಬಚಾವ್ ಮಾಡ್ತೀನಿ ಅಂದಲ್ಲ, ಹಂಗ್ ಮಾಡಿ ಪುಣ್ಯ ಕಟ್ಕೋ ಗುರು. ನಾನ್ ಕೊಡೋ ಟ್ರೀಟ್ಮೆಂಟ್ಗೆ ನೀನ್ ಸೌಂಡೇ ಬಿಡಬಾರ್ದು. ಸೌಂಡ್ ಬಿಟ್ರೆ ಗಲ್ಗಂಬಕ್ ಹೋಗ್ತ ಕೊಡೋ ಕೈ. ಅಯ್ಯೋ, ಇದೇನ್ ಗುರು, ಪುಣ್ಯದ ಕೆಲಸ ಮಾಡ್ತೀನಿ ಅನ್ಬಿಟ್ ಪಾಪದ ಕೆಲಸ ಮಾಡ್ಬಿಟ್ಟೆ. ನೋಡೋ, ಯಾವ ಮನುಷ್ಯ ಆರೋಗ್ಯವಾಗಿರ್ತಾನೆ ಅವನು ಮಾತ್ರ ಗಲ್ಸಿಕ್ಷೆ. ಯಾರ ದೇಹ ಓನಾಗಿರುತ್ತೆ ಕಾನೂನು ಪ್ರಕಾರ ಅವನಿಗೆ ಗಲ್ಗೆ ಹಾಕೋಂಗಿಲ್ಲ. ಅವನ್ ರೆಡಿ ಆಗೋದಕ್ಕೆ ಟೈಮ್ ಇದೆ. ಅಷ್ಟರಲ್ಲಿ ರಾಷ್ಟ್ರಪತಿ ಹತ್ರ ಹೋಗಿ ಮರ್ಸಿ ಪಿಟಿಷನ್ ಹಾಕಿ ಎಸ್ಕೇಪ್ ಆಗ್ಬೋದು. ಏನ್ ಬುದ್ಧಿವಂತ ಗುರು ನೀನು. ಬಾ. ಅಷ್ಟೇನಯ್ಯ, ದೇವರಾಣೆಗೂ ಹೇಳ್ತೀನಿ, ಆ ನನ್ನ ಮಕ್ಕಳನ್ನ ಬಿಟ್ರೆ ದೇಶಾನೇ ಹಡ ಇಟ್ಬಿಡ್ತಾರೆ. ಅದಕ್ಕೆ ಹೇಳೋದು, ಯಾವ ಹುತ್ತಲ್ಲಿ ಯಾವ ಹಾವಿದ್ಯೋ ಅಂತ ನೋಡು. ಅವ್ರ ಜೈಲ್ಗೆ ಹೋಗಕ್ಕೆ ಈ ನನ್ ಮಗನೇ ಕಾರಣ. ಮುಚ್ಚಬಾಯ್ ಅಂದಂಗೆ ಅವ್ರ ಇವತ್ತು ಜೈಲಿಂದ ರಿಲೀಸ್ ಆಗ್ತಾರೆ ತಾನೇ? ಅಯ್ಯೋ, 100% ರಿಲೀಸ್ ಆಗ್ತಾರೆ ಕಣೆಯ. ಇದೇನ್ ಗುರು, ಎದೆ ನಿಗರ್ಸ್ಕೊಂಡ್ ಬರ್ತಾ ಇದ್ಯಾ? ಒಳಗಿದ್ನಲ್ಲ ಅದಕ್ಕೆ. ಫಾಲೋ. ನಾನು ಯಾಕೋ ಕಾಣೆ. ವೆಲ್ಕಮ್. ನಮ್ ಭಾಗ ದೇವ್ರು ನೀವು. ದೇವ್ರು ಎಲ್ಲಾ ಕಡೆ ಬರಕಾಗಲ್ಲ, ಅದಕ್ಕೆ ನಿಮ್ಮನ್ ಕಳ್ಸವ್ರೆ. ಆಲ್ ಕೇಸ್ ಉಲ್ಟಾ ಪಲ್ಟಾ. ವೈ ಕುರಿ ಕಡಿಯಕ್ ಮುಂಚೆ ಹಿಂಗೇನೆ ಮಾಡೋದು? ನಾನ್ ಜಾಸ್ತಿ ಕುಡಿತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ ಮಗಳ ಚಿಂತೆಯಿಂದ ನಾನು ಇದಕ್ಕೆ ಶರಣಾಗ್ಬಿಟ್ಟಿದ್ದೆ. ನೋಡಿ, ನಿಮ್ಗೊಂದು ಬುದ್ಧಿ ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಿಲ್ಲರೆ ಕೆಲಸ ಮಾಡಿ ಯಾವತ್ತು ಬದುಕಕ್ ಹೋಗ್ಬೇಡಿ. ಚಿಲ್ಲರೆ ಯಾವತ್ತಿದ್ರು ಚಿಲ್ಲರೆನೆ, ಅದು ಬಂದಾಗಲ್ಲ. ಈ ಜೀವನ ಅನ್ನೋ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಮೇಲೊಬ್ಬ ಸೂತ್ರ ಹಿಡ್ಕೊಂಡು ಕೂತವನೆ, ಅವನ್ ಆಡಿಸ್ದಂಗೆ ನಾವ್ ಆಡೋರು ಅಷ್ಟೇ. ಆದ್ರೆ ನನ್ ಜೀವನದಲ್ಲಿ ಬೇಕಾದನ್ನ ಬೇಡ್ದಂಗೆಲ್ಲ ಕೊಟ್ಟ. ಆದ್ರೆ ಚಿಂತೆಯನ್ನು ಒಂದು ಕಪ್ಪು ಚುಕ್ಕೆ ಇಟ್ಬಿಟ್ಟ. ನನಗಿರೋಳು ಒಬ್ಳೇ ಮಗಳು. ಚಿಕ್ಕ ವಯಸ್ಸಿಂದನೂ ಅವಳಿಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ. ಅವಳು ಸಂಸಾರಿ ಆಗ್ಲಿ ಅಂತ ನಾನ್ ಆಸೆ ಪಟ್ಟೆ. ಆದ್ರೆ ಅವಳು ಸನ್ಯಾಸಿನಿ ಆಗಿ ಒಂದು ಆಶ್ರಮ ಸೇರ್ಕೊಂಡ್ಬಿಟ್ಲು. ದಯವಿಟ್ಟು ನೀವು ಅವಳನ್ನ ಸಂಸಾರಿ ಆಗ ಕೊಪ್ಸಿ ಕರ್ಕೊಂಬಂದ್ಬಿಟ್ರೆ ನಿಮ್ಮಿಬ್ಬರಿಗೂ 600,000 rupees ಕೊಡ್ತೀನಿ. ಮುಚ್ಕೊಳ್ರ ಬಾಯಿ, ನೋಡೋಗುತ್ತೆ. ಹಂಗೆ ಯಾವ ಆಶ್ರಮ? ಮಹಿಳಾ ವಿಮೋಚನಾ ಆಶ್ರಯಧಾಮ. ಹೆಸರೇನು? ಪ್ರಿಯಾ. ಫೋಟೋ ಗಿಟ ಇದೆಯಾ? ಚಿಕ್ಕ ವಯಸ್ಸಿಂದ ಫೋಟೋ ತೆಗೆಸ್ಕೊಳ್ಳಕ್ಕೆ ಒಪ್ಲೇ ಇಲ್ಲ ಕಣಪ್ಪ. ಸರಿ ಹೋಯ್ತು. ಮಹಿಳಾ ವಿಮೋಚನಾಶ್ರಮ. ಅಮ್ಮ, ನನ್ ಸೂಟ್ಕೇಸ್ ಕಾಣ್ತಿಲ್ಲ. ಏನ್ ಸೂಟ್ಕೇಸ್ ಕಾಣ್ತಲ್ವ ಅಂತ ಎಲ್ರು ವಾಪಸ್ ಬನ್ನಿ. ನಾನು ಇಲ್ಲೇ ಇಲ್ಲ. ಇಲ್ಲೇ ಇತ್ತಲ್ಲ. ನೋ ಪ್ರಾಬ್ಲಮ್. ನಿಮ್ಮ ಮಗಳನ್ನ ಕರ್ಕೊಂಬಂದು ನಿಮ್ಮ ಹತ್ರ ಒಪ್ಪಿಸ ಜವಾಬ್ದಾರಿ ನಮ್ಮದು. ಟೋಕನ್ ಹೊಡಿಯ ಜವಾಬ್ದಾರಿ ನಿಮ್ದು. ಹೆಣ್ಣು ಗಂಡಿನ ಬಾಳ ಕಣ್ಣು ಅಂತಾರೆ. ಈ ಹೆಣ್ಣು ಸಂಸಾರದ ಸ್ಫೂರ್ತಿಯಾದಾಗಲೇ ಗಂಡಿನ ಬದುಕಿಗೊಂದು ದಾರಿ ಅಂತಾರೆ. ಶತಮಾನಗಳಿಂದ ಈ ಹೆಣ್ಣಿನ ಶೋಷಣೆ ನಡೀತಾನೆ ಬಂದಿದೆ. ಯಾಕೆ ಯಾಕೆ ಅಂತ ನೀವೆಲ್ಲರೂ ಒಂದ್ಸಲ ಯೋಚನೆ ಮಾಡಿ ನೋಡಿ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಹೆಣ್ಣಿನ ದೌರ್ಬಲ್ಯತೆ. ಹೆಣ್ಣು ಮಕ್ಕಳನ್ನ ಹೆರೋ ಯಂತ್ರ ಅಲ್ಲ. ಅದೇ ರೀತಿ
ಗಂಡಿನ ಮಾತಿಗೆ ಮರಳಾಗೋ ಬಲಿಪಶುನೂ ಅಲ್ಲ ಅನ್ನೋದನ್ನ ನೀವೆಲ್ಲರೂ ಚೆನ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡಾಗಲೇ ನಾವು ಹೆಣ್ಣಾಗಿ ಜೀವನದಲ್ಲಿ ಏನಾದರೂ ಸಾಧಿಸೋಕ್ ಸಾಧ್ಯ. ಯಾಕೆಂದ್ರೆ ನಮ್ಮ ಛಲವೇ ಮುಂದಿನ ಪ್ರಯತ್ನಕ್ಕೆ ಫಲವಾಗಬೇಕು. ಅರ್ಥವಿಲ್ಲದ ಆಸೆಗಳಿಗೆ ಜೀವನನ ವ್ಯರ್ಥ ಮಾಡ್ಕೊಳ್ಳೋದು ಬಿಟ್ಟು ನಮ್ಮ ಆತ್ಮ ಶೋಧನೆಗಳಲ್ಲಿ ಆ ಪರಮಾತ್ಮನನ್ನ ಕಾಣೋ ಪ್ರಯತ್ನ ಮಾಡಬೇಕು. ನಾನು ಹೇಳೋದೆಲ್ಲ ವಿಚಿತ್ರ ಅಂತ ನಿಮಗನ್ನಿಸ್ಬಹುದು, ಆದ್ರೆ ಇದೇ ಸತ್ಯ, ಕಟು ಸತ್ಯ. ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿಗೆ ಭಯ ಪಡ್ತಾಳೆ, ಯೌವನಕ್ಕೆ ಬಂದಾಗ ಗಂಡನಿಗೆ ಭಯ ಪಡ್ತಾಳೆ, ಮುಪ್ಪಿಗೆ ಬಂದಾಗ ಮಕ್ಕಳಿಗೆ ಭಯ ಪಡ್ತಾಳೆ. ಈ ಹೆಣ್ಣಿಗೆ ಭಯ ಅನ್ನೋದು ಶತಶತಮಾನಗಳಿಂದ ನಡ್ಕೊಂಡು ಬಂದ್ಬಿಟ್ಟಿದೆ, ನಡೀತಾನೂ ಇದೆ. ಹೆಣ್ಣು ಈ ಭಯದ ಬೇಲಿಯಿಂದ ಹೊರಗೆ ಬರಬೇಕು. ಹೆಣ್ಣಿನ ಬದುಕು ಏನು ಅನ್ನೋದನ್ನ ನಿರೂಪಿಸಿ ತೋರಿಸ್ಬೇಕು. ಈ ಗಂಡ ಮನೆ ಮಕ್ಕಳು ಸಂಸಾರ ಅನ್ನೋದೆಲ್ಲ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ನಾನು ಹೇಳ್ತಿರೋದೆಲ್ಲ ವೇದಾಂತ ಅನ್ಕೊಂಡ್ರ? ಇದೇ ಸಿದ್ಧಾಂತ. ಸೋ ಮೈ ಡಿಯರ್ ಗರ್ಲ್ಸ್, ಇವತ್ತಿಗೆ ಇಷ್ಟು ಸಾಕು. ಇನ್ನು ನೀವೆಲ್ಲ ನಿಮ್ ನಿಮ್ ಕೊಠಡಿಗಳಿಗೆ ಹೋಗಿ ನಿಮ್ಮನ್ನ ನೀವು ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಆ ಪರಮಾತ್ಮನ ಆತ್ಮವನ್ನು ಗೆಲ್ಲೋದಕ್ಕೆ ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಗುರುವೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳು. ಈಗ ನಾನು ನೀನು ಇಬ್ರು ಸೇರ್ಕೊಂಡು ಡೀಲ್ಗಳು ಮಾಡ್ತಾ ಇದ್ದೀವಿ, ನಿನ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನೀನು ಕಾಸ್ಗೋಸ್ಕರ ಯಾವ ರಿಸ್ಕ್ ಬೇಕಾದ್ರೂ ತಗೋತ್ಯ? ನಿನಗೆ ತಂದೆ ತಾಯಿ ಅಥವಾ ಯಾರನ್ನಾರು ಸಾಕೋ? ತಂದೆ ತಾಯಿ ನನ್ನ ಜನ್ಮಕ್ಕೆ ಕಾರಣರು, ಪಾಪ ಅವರಿಲ್ಲ. ನಾನೊಬ್ಬ ಅನಾಥ ನೋಡು, ನಾನು ಯಾವಾಗ್ಲೂ ನಗಿಸ್ತಾ ಇರ್ಬೇಕು, ನಾನು ನಗ್ತಾ ಇರ್ಬೇಕು, ಚೆನ್ನಾಗಿರ್ಬೇಕು. ಇದಕ್ಕೆ ಮೂಲ ಕಾರಣ ಕಾಸ್. ಕಾಸ್ ಇದ್ದವನೇ ಬಾಸ್. ಅದೇನಂತೀಯ? ಹೌದು ಗುರು, ಇಲ್ಲಿ ಬುದ್ಧಿಗೆ ಬೆಲೆ ಇಲ್ಲ, ಕಾಸ್ ಇದ್ದವನೇ ಬಾಸ್. ಅದಂಗಿರ್ಲಿ, ಈಗ ನಾವು ಡೀಲ್ ಒಪ್ಕೊಂಡಿದ್ದಾಯ್ತು. ಈಗ ನಮ್ ಕರ್ತವ್ಯ ಏನು? ಡಿಫ್ರೆಂಟ್ ಗೆಟಪ್ ಹಾಕೊಳ್ಳೋದು, ಆಶ್ರಮನ ಅಟ್ಯಾಕ್ ಮಾಡುದು. ಹೌದು. ಓಕೆ ಓಕೆ. ಏ ಮಾತ್ ಬರಲ್ಲ ಪಾಪ, ಸೇವೆ ಮಾಡ್ಬೇಕಂತ ಬಿಡಪ್ಪ. ತಗೋ ಇದು ಇಟ್ಕೊಳ್ಳಪ್ಪ, ಪುಣ್ಯ ಬರುತ್ತೆ ಒಳಗ್ ಬಿಡಪ್ಪ. ಏನೋ ಪುಣ್ಯ ಇವ್ರಿಗೆ 10 ವರ್ಷ ಇದ್ದಾಗ ಕರೆಂಟ್ ಹೊಡೆದ್ಬಿಟ್ಟು ಮಾತೊಟ್ಟೋಯ್ತಂತೆ. ಯಾರೋ ಪುಣ್ಯಾತ್ಮರ ಶಾಸ್ತ್ರ ಹೇಳಿ 40 ಆಶ್ರಮದಲ್ಲಿ ನಿಮ್ಮಂತ ಪುಣ್ಯಾದ್ಗಿತಿಯರ ಸೇವೆ ಮಾಡಿದ್ರೆ 41ನೇ ವಯಸ್ಸಲ್ಲಿ ಮಾತ್ ಬರುತ್ತೆ ಅಂತ ಸೇವೆ ಮಾಡಕ್ ಬಂದಿದ್ದೀನಿ ಅಂತ. ಹೌದೌದು ಅಂತವ್ರೆ. ಅಯ್ಯೋ ಪಾಪ, ಒಂದ್ ಕೆಲ್ಸ ಮಾಡಿ, ಅವ್ರಿಗೆ ಅನುಕೂಲ ಆಗಿ ಒಳ್ಳೇದಾಗೋ ಹಾಗಿದ್ರೆ ನಮ್ಮ ಆಶ್ರಮದಲ್ಲಿ ಏನಾದ್ರೂ ಒಂದ್ ಕೆಲಸ ಮಾಡ್ಕೊಂಡಿರ್ಲಿ. ಓಕೆ ಅಂತವ್ರೆ, ಜಲ್ದಿ ಹೋಗಿ ಕೆಲಸ ಮಾಡ್ರೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತಾರೆ. ಎಲ್ಲ ಭಗವಂತನ ಇಚ್ಛೆ, ಕರ್ಕೊಂಡು ಬರ್ತೀವ ಅಮ್ಮಾಜಿ. ಕದ್ದು ಬಂದನಿವಾ, ಕಳ್ಳನಿಗೊಂದು ಪಿಳ್ಳೆನೆವಾ. ಕದ್ದು ಕದ್ದು ಬಂದನಿವಾ, ಕಳ್ಳನಿಗೊಂದು ಪಿಳ್ಳೆನೆವಾ. ಗದ್ದೆ ನುಗ್ಗೋ ಕಳ್ಬಸವಾ, ಸುಪಾರಿ ಇಸ್ಕೊಂಡ ನಾಟಕವಾ. ಇಷ್ಟ ಲವ್ವ ರಿಸ್ಕ್ ಲವ್ವ ಡಿಸ್ಕೋ ಡೀಲ್ ಶಿವ. Touching, 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 looking, 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 touching, 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 coaching, coaching, coaching. Look a leg, come on, yanta, look a ma. Sikki te la, come on, yanta, kick a ma. Look a leg, come on, yanta, look a ma. Sikki te la, come on, yanta, kick a ma. ಕಣ್ಣು ಕಲೆತಾರ, ಕಣ್ಣು ಕಣ್ಣು ಕಲೆತಾರ. ಯಾರಿವಾರಣ ಮಾರಣ ಕುಮಾರಣ
ಹಾರಿಯ ಪ್ಯಾಂಟು ಕದ್ದ, ರಾಧೆಯ ಹಾಟು ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದಿಟ್ಟವು ಹಾಕಿದ. ಕಣ್ಣು ಕಣ್ಣು ಕಲೆತಾಗ, ಕಣ್ಣು ಕಣ್ಣು ಕಲೆತಾಗ, ಕೊಬ್ಬರಿ 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 ಇದು ಕೊಬ್ಬರಿ ಕೊಬ್ಬರಿ ಕೊಬ್ಬರಿ, ಕಾಯ್ ಕಾಯ್ತುರಿ ಯಾ ಕಾಯ್ತುರಿ ಸಾ ಕಾಯ್ತುರಿ ಕಾಯ್ತುರಿ ಕಾಯ್ತುರಿ. ಹುರುಳಿಲ್ಲದ ಮಾತಿಗೆ ಸೊಪ್ಪು ಹಾಕದಿರಿ, ಬೆಂಡೆ ಆಗದು ತೊಂಡೆ ಆಗದು ಶಬರಿಗೆ ಬರೆದ ಬರ್ರಿ. ಹಾಗಲ್ಲ ಅವರೇ, ಇದು ತಗೋರಿ. ಜಯತ್ತು ಜಯ ವಿಠಲ, ಲವ್ ಯು ಲವ್ ಯು ಐ ಲವ್ ಯು ಲವ್ ಯು. ಜಯತ್ತು ಜಯ ವಿಠಲ, ಪಟಾಣಿ ವಾಯು ಪಟಾಟೆ ವಾಯು, ನಿನ್ನ ನಾಮವೋ ನನ್ನ ಪ್ರೇಮವೋ, ನಿನ್ನ ನಾಮವೋ ನನ್ನ ಪ್ರೇಮವೋ, ಸೆಟ್ಟಾದೆ ಆರಾಮ. ಜಯತ್ತು ತಕಿತ ತಕಿತ ತಕ, ಜಯತ್ತು ಕಿರಿಕಿರಿ ಕಿರಿಕಿರಿ, ಜಯತ್ತು ದಿತ್ತಾಕ ದಿತ್ತಾಕ, ಜಯತ್ತು ಜಯತ್ತು ದಿಕ್ ದಿಕ್ ಚಿಕ್ ತಾಕ ಚಿಕ್ ದಿಕ್ ದಿಕ್ ಚಿಕ್ ತಾಕ ಚಿಕ್ ದಿಕ್. ರಾತ್ರಿ ಹೊತ್ತು ಆಶ್ರಮದಲ್ಲಿ ಲೈಟೇ ಆರಿಸಲ್ಲ, ಕೆಇವಿ ಕಂಪ್ಲೇಂಟ್ ಕೊಡಬೇಕು. ನಾಯಿ ನದಿ ಇಲ್ಲ ತಾನೆ, ಹುಷಾರ ಹೋಗಿ ರೂಮಲ್ಲಿ ತಚ್ಚಂಬಿಡಣ. ನೋಡ್ಬಿಟ್ರ ಯಾರೋ ಕಳ್ಳ, ಬನ್ನಿ ಬನ್ನಿ ಗರ್ಲ್ಸ್ ಕಳ್ಳ, ಎಸ್ಕೇಪ್ ಆಗೋ ಬನ್ನಿ ಗರ್ಲ್ಸ್ ಎಲ್ಲರೂ ಬನ್ನಿ, ಇಡ್ಕೊಳ್ಳಿ ಇಡ್ಕೊಳ್ಳಿ ಕಳ್ಳ ಓಡೋಗ್ತಾನೆ, ಬನ್ನಿ ಎಲ್ರು ಬನ್ನಿ. ಮಕ್ಕಳನ್ನ ಕೇಳಿಕೊಂಡು ಚೆಚ್ಚಿ ಬಿಡಂಗ ಓಡು ಓಡು. ನೀವು ಜಾಸ್ತಿ ಬುದ್ಧಿವಂತರು, ಇಳಿದ ಕೆಲಸ ಜಯಿಸ್ಕೊಂಡ್ ಬರ್ತೀರಾ ಅಂತ ನಾ ತಿಳ್ಕೊಂಡಿದ್ರೆ ಹ್ಯಾಪರ್ ಹಾಕೊಂಡ್ ಬಂದು ಕೂತಿದ್ರಲ್ಲ. ಈ ಕೆಲಸ ನಿಮ್ ಕೈಲಿ ಆಗತ್ತಾ ಇಲ್ವಾ ಹೇಳ್ಬೇ ಸ್ವಾಮಿ? ಇಲ್ಲ ಅನ್ನೋದು ನಮ್ಮ ಡಿಕ್ಷನರಿ ಒಳಗೆ ಇಲ್ಲ. ಏನೋ ಒಂದು ಸಣ್ಣ ಸ್ಕೆಚ್ ಹಾಕ್ತೀವಿ, ವರ್ಕೌಟ್ ಆಗಿಲ್ಲ, ಈಗ ದೊಡ್ಡ ಸ್ಕೆಚ್ ಹಾಕ್ತಾ ಇದೀವಿ. ಸ್ಕೆಚ್ ಎಲ್ಲ ಡೀಲ್ 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 ಆಗ್ಲೇಬೇಕು, ಇಲ್ಲಾಂದ್ರೆ ನಾನು ಕೊಟ್ಟಿರೋ ಪೈಟು ಪೈಕ್ ಹಾಕಬೇಕಾಗುತ್ತೆ. ಹುಷಾರ್ ಯಾರ ಮಾತಾಡ್ತಿದ್ದೆ? ನೀನ್ ಸಿಟ್ ಆಗೋಗ್ಬಿಟ್ರಿ, ಅವ್ರು ಟೆನ್ಷನ್ ಆಗೋಗ್ಬಿಡ್ತಾರೆ. ಅವ್ರು ಟೆನ್ಷನ್ ಆಗೋಗ್ಬಿಟ್ರಿ ಏನಾಗತ್ತೆ? ನಾವ್ ಈ ಕೆಲ್ಸ ಮಾಡಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ಮನೆಗೆ? ನಿನ್ ಮಗಳ ಆಶ್ರಮದಲ್ಲಿ ನೀನು ಕುಡಿಯೋದ್ ಬಿಡಲ್ಲ, ಅವ್ರ ಸಮ ಸರಿ ಆಗಲ್ಲ. ಅದಕ್ಕೆ ಏನಾದ್ರು ಮಾಡಿ ಜಾಕೆತ್ ಬಿಡೋಣ. ಆಗೋ ಕೆಲ್ಸಕ್ಕೆಲ್ಲ ಮದ್ಯ ಬಾಯ್ ಹಾಕಿ ಹಾಳ್ ಮಾಡ್ತೇನೆ. ನಾನ್ ಇರೇ ಮನ್ಸ ಅಂದ್ಮೇಲೆ ಬೈಯಕ್ಕೆ ಪ್ರೀತಿ ಮಾಡಕ್ಕೆ ಅಧಿಕಾರ ಐತೆ. ಏನಪ್ಪ ನಮ್ ಹುಡುಗ್ರು ರಾಬಿನ್ ಹುಡ್ ಹೀರೋ ತರ ಹೋಗಿ ನನ್ ಕೆಲ್ಸ ಮಾಡ್ಕೊಂಡ್ ಬಂದೇ ಬರ್ತಾರೆ. ಆಗ ನಾನು ಖುಷಿಯಿಂದ ಮಾತಾಡಿದ್ದಕ್ಕಿಂತ 2 lakh rupees ಎಕ್ಸ್ಟ್ರಾ ಕೊಡ್ತೀನಿ. ಓಕೆ ನೋಡಿ, ನಾಳೆ ನಮ್ಮ ಆಶ್ರಮಕ್ ಬರ್ತಿರೋ ಸ್ವಾಮೀಜಿಗಳು ಅಂತಿಂತ ಸ್ವಾಮೀಜಿಗಳಲ್ಲ. ಸೃಷ್ಟಿಯಲ್ಲಿ ಹುಟ್ಟಿರೋ ಪ್ರತಿಯೊಂದು ಹೆಣ್ಣನ್ನು ತನ್ನ ತಾಯಿ ಅಂತ ಭಾವಿಸೋ ಮಹಾನುಭಾವ ಅಂದ್ಮೇಲೆ ನೀವೇ ಯೋಚನೆ ಮಾಡಿ, ಅವ್ರ ಹೆಣ್ಮಕ್ಳಿಗೆ ಎಷ್ಟೊಂದು ಗೌರವ ಕೊಡ್ತಾರೆ ಅಂತ. ಅಂತಹ ಮಹಾಸ್ವಾಮೀಜಿಗಳಿಗೆ ನೀವೆಲ್ಲ ಸೇರಿ ಅದ್ಧೂರಿಯಾಗಿ ಸ್ವಾಗತ ಮಾಡ್ಬೇಕು. ನೀವೇನು ಚಿಂತೆ ಮಾಡ್ಬೇಡಿ ಅಮ್ಮ, ಆ ಜವಾಬ್ದಾರಿ ಎಲ್ಲ ನಮ್ಗೆ ಇರ್ಲಿ. ನೀವೇನು ಯೋಚನೆ ಮಾಡ್ಬೇಡಿ, ನಾವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ.
ಮಹಾಸ್ವಾಮಿಗಳಿಗೆ ನಮ್ಮ ಆಶ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಬನ್ನಿ ಸ್ವಾಮೀಜಿ. ನಡೀರಿ ನಡೀರಿ. ಶ್ರೀ 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 ಭೋಗಾನಂದ ಜಗ್ಗೇಶ ಮಹಾಸ್ವಾಮಿಗಳಾದ ಮಡಗೂರು ಮಠದಯ್ಯರವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡುತ್ತಾ ತಮಗೆ ಮನಃಶಾಂತಿ ಸಿಕ್ಕ ಕಡೆ ಪ್ರವಚನ ನೀಡುತ್ತಾ ಹೊರಟಿರುವ ಇವರು ಯಾರಿಗೂ ಯಾವುದಕ್ಕೂ ಜಗ್ಗದೆ ಹೆಣ್ಣಿನ ನಿಸ್ವಾರ್ಥ ಸೇವೆಯೇ ಗಂಡಿನ ಜನ್ಮ ಸಾರ್ಥಕತೆಯೆಂದು ಸಾರುತ್ತಾ ಪರಮಾತ್ಮನ ಆತ್ಮವನ್ನು ಗೆದ್ದ ಮಹಾತ್ಮರು. ನಮ್ಮ ನಿಮ್ಮೆಲ್ಲರ ಅದೃಷ್ಟ ಏನು ಅಂದ್ರೆ, ತಮ್ಮ ಪಾದಯಾತ್ರೆಯ ನಡುವೆ ನಮ್ಮ ಆಶ್ರಮದಲ್ಲಿ ಮನಃಶಾಂತಿ ಸಿಕ್ಕತ್ತೆ ಅನ್ನೋ ಭರವಸೆಯನ್ನಿಟ್ಟು ಇಲ್ಲಿಗೆ ಆಗಮಿಸಿರೋದು. ಮಹಾಸ್ವಾಮಿಗಳು ಪಾದಯಾತ್ರೆ ಮಾಡಿ ತುಂಬಾ ದಣ್ದಿರೋದ್ರಿಂದ ಇವತ್ತು ವಿಶ್ರಾಂತಿ ತೆಗೆದುಕೊಂಡು ನಾಳೆ ನಮ್ಮನ್ನೆಲ್ಲ ಉದ್ದೇಶಿಸಿ ಪ್ರವಚನ ನೀಡಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಶಿವನಿಚ್ಛೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಗುರುಗಳೇನೋ ಆಜ್ಞೆ ಕೊಟ್ಟಾಯ್ತು, ಇನ್ನು ಗುರುಗಳ ಪಾದ ಪೂಜೆಗೆ ಆ ಲಕ್ಷ್ಮಿಯಂತೆ ಕಂಗೊಳಿಸುತ್ತಿರುವ ಆ ಬಾಲೆಯನ್ನು ನೀವೇ ಪಾದ ಪೂಜೆಗೆ ಕಳಿಸಿಕೊಡಿ. ಗುರುಗಳೇ, ತಮ್ಮ ಹಸ್ತದ ಗುರುತನ್ನು ಬದಲಿಸಿಕೊಳ್ಳಿ. ಕೊಡಿ ಕೊಡಿ, ಗೊತ್ತಾಯ್ತು ಬಿಡಿ. ಕುಳಿತ್ಕೋ ಮಗಳೇ. ಸ್ವಾಮೀಜಿ, ಅರ್ಥವಾಯ್ತು, ಮಂಚದ ಮೇಲೆ ಕೂತಿಕೊಂಡು ಮಾತಾಡಬೇಕಂತೆ. ಕುತ್ಕೊಳ್ಳಿ. ಕುಳಿತುಕೊಳ್ಳಿ. ಸಾಕಾತಾಗವಳೆ, ಎತ್ತಕೊಂಡು ಬಿಡ. ಇವರಪ್ಪ ಆಶ್ರಮ ಬಿಡಿಸಿ ಮನೆ ಕರ್ಕೊಮಾ ಅಂತ ಹೇಳೋದೆ, ತಳ್ಕೊಂಡು ಹೋಗ್ಬಿಡ್ಲಾರೇಶ್ವರಿ. ಅರ್ಧ ನಾರೇಶ್ವರಿ, ಅರ್ಧ ದೇಹದ ಭಾಗವನ್ನು ಆ ಶಿವನು ಜಗನ್ಮಾತೆಗೆ ಕೊಟ್ಟ. ಕಾರಣ ಸಂಘರ್ಷದ ಸುಖಕ್ಕಾಗಿ, ನಿಷ್ಕರ್ಷದ ಉತ್ತಂಗಕ್ಕಾಗಿ. ಕಾರಣ ಆತ್ಮ ಆತ್ಮಗಳ ಮಿಲನವೇ. ಆ ಪರಮಾತ್ಮನ ಮನಃಶಾಂತಿ ಆದ ಮೇಲೆ ಪರಮಾತ್ಮನಿಗೆ ಸಿಕ್ಕುವ ಆ ಸುಖವನ್ನು ಹುಲುಮಾನವರು ಬಯಸುವುದು ತಪ್ಪಲ್ಲವೇ ಮಗಳೇ? ಅಂದ್ರೆ ಅರ್ಥವಾಗದೇ ಇದ್ದರೆ ಬಾ, ನನ್ನ ತೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸು. ಅದು ತಪ್ಪಲ್ಲವೇ ಸ್ವಾಮೀಜಿ? ತಪ್ಪು, ತಪ್ಪು ಎಂದು ಗ್ರಹಿಸುವುದೇ ದೊಡ್ಡ ತಪ್ಪಲ್ಲವೇ? ನಂಬಿಕೆ ಇದ್ದರೆ ಬಾ, ಇಲ್ಲವಾದರೆ ಹೋಗು ಹೋಗು. ಸ್ವಾಮೀಜಿ, ತಮ್ಮ ಸೇವೆ ಮಾಡುವ ಭಾಗ್ಯ ಸಿಕ್ಕಿದ್ದು ನನ್ನ ಎಷ್ಟೋ ಜನ್ಮಗಳ ಪುಣ್ಯ. ಆಶ್ರಮದಲ್ಲಿ ಇದ್ದಾಗ ಸಿಕ್ಕುವ ಸುಖವೇ ಬೇರೆ, ಏಕಾಂತದಲ್ಲಿ ಸಿಕ್ಕಾಗ ಸಿಕ್ಕುವ ಸುಖವೇ ಬೇರೆ. ಬಾ ಬಾಲೆ ಬಾ, ನಿನ್ನ ಸನ್ಯಾಸತ್ವಕ್ಕೆ ಇದೊಂದು ಸವಾಲ್. ನಿನ್ನನ್ನು ನಾನು ಮುಟ್ಟಿದಾಗ ನಿನ್ನ ಮೈ ರೋಮಾಂಚನವಾಗಬಾರದು, ಆಸೆ ಉಕ್ಕಬಾರದು. ಬಾ ಬಾಲೆ. ಶಿವಪೂಜೆಯಲ್ಲಿ ಬರಡಿ ಶಿಷ್ಯ. ತಾವಿನ್ನು ಹೊರಡಬಹುದು. ಗುರುಗಳೇ, ತಮ್ಮ ಏಕಾಂತ ಸೇವೆಗೆ ನಮ್ಮ ಸಹಾಯ ಬೇಡವೇ? ತಮ್ಮ ಸೇವೆ ಏನಿದ್ದರೂ ಏಕಾದಶಿಗೆ, ಏಕಾಂತಕ್ಕಲ್ಲ, ತಾವಿನ್ನು ಹೊರಡಬಹುದು. ಕಿಟಕಿಯಿಂದಾದರೂ ತಮ್ಮ ಏಕಾಂತ ಸೇವೆ ನೋಡುವ ಸೌಭಾಗ್ಯ ದೊರೆಯುವುದೇ? ಅರ್ಥವಾಯ್ತು, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಬರುವೆ. ಸಮಯದ ಅಭಾವ ಇದೆ. ಬಾ ಬಾಲೆ, ವ್ಯರ್ಥ ಮಾಡುವ ಬೇಡ, ಬೇಗ ಬಾ. ಬಾ ಬಾಲೆ, ಅಯ್ಯೋ ಬಾ ಬಾಲೆ, ಬಾ ಬಾ ಬಾ. ಬಿಡಿ ಸ್ವಾಮೀಜಿ. ಹರಿ ಭಜನ್,
ನನ್ನ ಎಲ್ಲಾ ಕಷ್ಟಗಳು ಪರಿಹಾರ ಆಗ್ಬೇಕು ಅಂದ್ರೆ ಅದಕ್ಕೆ ಇವನೇ ಸರಿಯಾದ ವ್ಯಕ್ತಿ. ಹೌದು ಅಮ್ಮ, ನಿನ್ನೆ ಸ್ವಾಮಿಗಳ ದರ್ಶನ ಹೇಗಿತ್ತಮ್ಮ? ಓಹೋ, ನನ್ನಷ್ಟು ಪುಣ್ಯವಂತೆ ಈ ಭೂಮಿ ಮೇಲೆ ಹುಟ್ಟಿಲ್ವೇನೋ ಅನ್ನಿಸ್ತು. ಪುಣ್ಯವಂತೆ ಏನ್ ಹೇಳ್ತಿದ್ದಾಳೆ ಅಂದ್ರೆ? ಸ್ವರ್ಗ ಹಾಗಿರುತ್ತೆ ಹೀಗಿರುತ್ತೆ ಅಂತ ಕೇಳಿದ್ದೆ, ಆದ್ರೆ ಮಹಾಸ್ವಾಮಿಗಳು ನಿಜವಾದ ಸ್ವರ್ಗನೇ ತೋರಿಸಿದ್ರು. ಪ್ರಿಯಾ, ನಿಜಕ್ಕೂ ನಿನ್ನ ಅದೃಷ್ಟವಂತೆ. ಆ ಪುಣ್ಯ ನನಗೂ ಸಿಗುತ್ತಾ? ಅದು ಹಾಗಾದ್ರೆ ಇವತ್ತು ಸ್ವಾಮಿಗಳ ಹತ್ರ ಹೋಗಿ ಅವ್ರ ಪಾದ ಪೂಜೆನ ನಾನೇ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ತೋರಿಸಿದ ಸ್ವರ್ಗನ ನನಗೂ ತೋರಿಸಿ ಅಂತ ಬೇಡ್ಕೊಳ್ತೀನಿ. ಭಗವಂತ, ಸ್ವಾಮೀಜಿ ಇವತ್ತು ನನಗ್ ಸ್ವರ್ಗನ ತೋರಿಸೋ ಹಾಗೆ ಮಾಡಪ್ಪ. ಬರ್ತೇನೆ ಪ್ರಿಯ. ಜಗ್ಗೇಶ್ ಸ್ವಾಮಿ ಮಡಗೂರ್ ಮಠದಯ್ಯ ದೇವ್ರೇ ಗತಿ. ಆಳಾದು ಕಾಸಿದ್ರೆ ಬಾಸು ಅನ್ಕೊಂಡು ಗೆಟಪ್ ಹಾಕ್ಬಿಟ್ಟು ಎಲ್ಲೆಲ್ಲೋ ಹುಳ ಬಿಟ್ಟು ಕೆರೆದ ಅಮ್ಮಜಿ ಬಂದ್ರು. ಅಮ್ಮಜಿ ಬಾಬಾ, ಗುರುಗಳೇ ಅಸ್ತ ಆಯ್ತು. ನಮಸ್ತೆ ಸ್ವಾಮಿ. ನಮಸ್ಕಾರ ಮಗಳೇ. ನಿನ್ನೆ ತಮ್ಮ ಸೇವೆಗೆ ಯಾವ ಲೋಪನೂ ಆಗದೆ ಇರೋ ಹಾಗೆ ಎಲ್ಲಾ ವ್ಯವಸ್ಥೆನೂ ಮಾಡಿದ್ವಿ. ನನ್ನ ಮುಂದೆ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಪರಮಾತ್ಮನ ಸತ್ತು. ಕ್ಷಮೆ ಕೇಳಲು ನೀವ್ ಯಾರು, ಕ್ಷಮಿಸಲು ನಾನು ಯಾರು? ನಾವೆಲ್ಲ ಪರಮಾತ್ಮನ ಮಕ್ಕಳು. ಅವನ ಆಶೀರ್ವಾದವಿದ್ರೆ ಮನೆ ತುಂಬಾ ಮಕ್ಕಳು, ಎಲ್ಲ ಅವನ ಇಚ್ಛೆಯಂತೆ ನಡೆಯುವುದು. ಆಹಾ, ಎಂತಹ ದೊಡ್ಡ ಮಾತು ಸ್ವಾಮೀಜಿ. ನಿನ್ನೆ ತಮ್ಮ ಪಾದ ಪೂಜೆಗೆ ಬಂದ ಪ್ರಿಯಳಿಗೆ ತಾವು ತೋರಿಸಿದ ಆ ಸ್ವರ್ಗವನ್ನ ನನಗೂ ತೋರಿಸ್ತೀರೆಂಬ ನಂಬಿಕೆಯಿಂದ ಸರ್ವಸಿದ್ಧಳಾಗಿ ಇಂದು ತಮ್ಮ ಪಾದ ಪೂಜೆಗೆ ನಾನೇ ಬರುತ್ತಿದ್ದೇನೆ. ನನಗೂ ಆ ಸ್ವರ್ಗವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಸ್ವರ್ಗವನ್ನು ತೋರಿಸುವುದು ಅಷ್ಟೊಂದು ಸುಲಭವಲ್ಲ. ಅದರಲ್ಲೂ ಈ ಮಹಾಸ್ವಾಮಿಗಳು ಪಾದ ಮಡಗಿ ತೋರಿಸುವ ಸ್ವರ್ಗವನ್ನು ನೋಡಲು ಪುಣ್ಯ ಬೇಕು. ಆ ಪುಣ್ಯ ಬರಲು ತಾಳ್ಮೆ ಇರಬೇಕು. ಏಕೆಂದರೆ ಅರ್ಥವಾಯ್ತು ಮಹಾಪ್ರಭು. ಮೊದಲು ಪ್ರವಚನ, ಆಮೇಲೆ ಶ್ರೀ ಪರಂಜ್ಯೋತಿ ಪರಾತ್ಪರ ಪರಂದಾಮ ಪರಂ ಗುರುಂ ಗುರುಂ ಪರಮಾತ್ಮನು ಈ ಎರಡು ಕಣ್ಣುಗಳನ್ನು ಯಾಕೆ ಕೊಟ್ಟ? ಯಾಕೆ ಈ ಬ್ಯೂಟಿಫುಲ್ ಪ್ರಪಂಚ ಇಂಚಿಂಚು ನೋಡ್ಲಿ ಅಂತ ಕೊಟ್ಟ? ಓಹೋ, ಈ ಪ್ರಪಂಚದಾಗಿ ಚಂದಾನೆ ಹೆಣ್ಣನ್ನು ಯಾಕಿಟ್ಟ? ಯಾಕಪ್ಪ ಈ ನರವಂಸ ನಿರ್ವಂಸ ಆಗದಿರ್ಲಿ ಅಂತ ಇಟ್ಟ? ಯಾವಾಗ ಏನೇನು ಹೇಗೆಲ್ಲ ನಡಿಬೇಕು ಅದೇ ರೀತಿ ನಡೀತಿದ್ರೆ ಹೇಳು ಗುರುವೆ. ಚಂದ ಗಂಡು ಹೆಣ್ಣು ಚಂದ ಎರಡು ಜೊತೆಗಿರ ಚಂದ ಇದುವೇ ದೇವರ ಬಂದ. ಹೆಣ್ಣೆಂದರೇನು ಹೇಳ ಬಂಗಾರ ಬೆಳೆಯ ಹೊಲ ಬರಡಾಗ ಬಿಡಬಾರದು ಗುರುವೇ ವೈರಾಗ್ಯ ಬರಬಾರದು. ಯಾವುದಕ್ಕೆ ದ್ರೋಹ ಆದ್ರೂ ಆತ್ಮಕ್ಕೆ ದ್ರೋಹ ಮಾಡಬಾರ್ದು ಮಾಡಬಾರ್ದು. ಕಾಲ್ ಕಾಲಕ್ಕೆ ಏನೇನ್ ಕೇಳುತ್ತೋ ಅದನ್ನ ಕೊಡದೇ ಇದ್ರೆ ಆತ್ಮಕ್ಕೆ ಶಾಂತಿ ದೊರಕಲಾರದು. ಹೌದಪ್ಪ, ಯಾಕೆಂದ್ರೆ ಯಾಕೆ ಈ ದೇಹ ಎಂಬುದು ಎಲ್ಲಾ ರಸಗಳು ಬರೆದ ಪರಿಪಕ್ವವಾದ ಪಾತ್ರೆ. ಹೌದು, ಬೇಡಿದವರಿಗೆ ಇದರ ಸವಿ ಉಣಿಸಿದರೆ ಬಾಳು ಸಾರ್ಥಕ ಅಂತಾರೆ. ಯಾರು? ಭೋಗಾನಂದ ಜಗ್ಗೇ ಸ್ವಾಮಿ ಮಡಗೂರು ಮಠದಯ್ಯ. ನಾರೀಸೂರ ಮೂಡ ನಾರೇ
ಎಂಬ ಹೊಲವು ಆಸೆ ಹತ್ತು ಹಲವು ದೇವರೇ ಕೊಟ್ಟ ಬಲವು ಒಲವಿಂದ ಗೆಲುವು ಸೃಷ್ಟಿಯಿಂದ ಚೆಲುವು ಯಾಕಾಗಿಟ್ಟ ಗುರು ಏನು ಬ್ಯಾಡ ಅಂತಿದ್ರೆ ಯಾಕಿಂತ ನಲಿವು ಲೋಕದ ಚಂದ ನೋಡಿ ಆನಂದವಾಗಿರು ಸೌಭಾಗ್ಯ ಬಂದಾಗಲೇ ಮನವೇ ಯಾಕಿಂತ ವೈರಾಗ್ಯವು ಪ್ರೀತಿಯ ಸವಿಯುಂಡರೆ ಮನವೇ ಸಾಧಕ ಈ ಜನ್ಮವು ಶಕುಂತಲೆ ದುಷ್ಯಂತ ಮಹಾರಾಜನನ್ನು ಸೇರದೆ ಹೋಗಿದ್ದಿದ್ರೆ ಏನಾಗ್ತಿತ್ತು? ಪಾಪ ಆಶ್ರಮದಲ್ಲೇ ಶಬರಿಯಾಗಿ ಸನ್ಯಾಸಿಯಾಗುತ್ತಿತ್ತು. ಹೌದೌದು, ಆಗ ಭರತನಂತ ಪುತ್ರ ರತ್ನ ಜನನ ಆಗುತ್ತಿರಲಿಲ್ಲ, ಭರತ ಕಂಡವೇ ಇರ್ತಿರ್ಲಿಲ್ಲ. ಹೌದು, ಮಹಾದೇವಿಯಕ್ಕ ಶರಣೆಯಾದ್ರು ಶ್ರೀ ಚನ್ನಮಲ್ಲಿಕಾರ್ಜುನನನ್ನೇ ಪ್ರೀತಿಸಲಿಲ್ವೇ ಅಲ್ವೇ? ಮೀರಾಬಾಯಿ ಸತಿಯಾದ್ರು ಶ್ರೀ ಕೃಷ್ಣ ಪರಮಾತ್ಮನನ್ನೇ ಪತಿಯನಲ್ಲಿಲ್ವೇ? ಸತಿಗೊಬ್ಬ ಪತಿ ಎಂಬುದೇ ಪ್ರಕೃತಿ ಪುರುಷನ ನಿಯಮವಲ್ಲವೇ? ಇದಕ್ಕೆ ತದ್ವಿರುದ್ಧವಾಗಿ ಹೇಳಪ್ಪ. ನಾರಿ ಮುನಿದರೆ ಮಾರಿ ಒಲಿದರೆ ಸುಕುಮಾರಿ ಹೆಣ್ಣಿಂದೇ ಮಹಾಭಾರತ ಹೆಣ್ಣಿಂದೇ ರಾಮಾಯಣ ಹೆಣ್ಣಿಂದೇ ನಿರ್ಮಾಣ ಹೆಣ್ಣಿಂದೇ ಪುರಾಣ ಲೋಕ ನಿಯಮ ಪ್ರೇಮ ಪ್ರೇಮ ಇದ್ದ ಕ್ಷೇಮ ಪುರುಷ ಬೇಡ ಮಾಮ ಹಾಕೋ ಒಂದ್ಕಾಮ ಆತ್ಮದ ಜೊತೆಗೆ ಆತ್ಮ ಸೇರಿಸೋ ಪರಮಾತ್ಮ ಮಳೆ ಬಂದ್ರೆ ತಾನೇ ಬೆಳೆ ಮನವೇ ಇದುವೇನೆ ಒಲವಾಗಲೇ ಹರಿಸಮ್ಮಿ ಪ್ರೀತಿ ಹೊಳೆ ಮನಸ ಬದಲಾಯಿಸಿ ಬಾರೆ ಬಾರೆ ಒಬ್ಬಂಟಿ ಬಾಳ್ವೆಯಲ್ಲ ಯೌವನ ಗ್ಯಾರಂಟಿ ಎಂದು ಇಲ್ಲ ಹೆಜ್ಜೆ ಸಾಂಗುವುದಿಲ್ಲ ಎಂದೆಂದೂ ನಂಬಿದರೆ ಮೋಸವಿಲ್ಲ ಅಮ್ಮ ಅಮ್ಮ ಪ್ರಿಯ ಏನು ಕಾಣಿಸ್ತಾ ಇಲ್ಲ, ಅವ್ರೇನಾದ್ರೂ ಕಳಿಸ್ವಾಮಿಗಳ? ಹಾ, ಅವನು ಪ್ರವಚನನ ಹಾಡಲ್ಲಿ ಬಾಯಿಗೆ ಬಂದಾಗ ಹಾಡ್ತಿದ್ದಾಗ್ಲೇ ಅನ್ಕೊಂಡೆ ಅವನ್ ಯಾರೋ ಕಳಿಸ್ವಾಮೀಜಿನೇ ಇರ್ಬೇಕು ಅಂತ. ಅಮ್ಮ, ಹಾಗಾದ್ರೆ ಪ್ರಿಯನ್ ಕಡೆಯವ್ರಿಗೆ ಏನ್ ಹೇಳ್ತೀರಾ? ಹೌದು, ಅವ್ರಿಗೇನಂತ ಹೇಳೋದು? ಇವ್ರು ಯಾಕೆ ಕಳಿಸ್ವಾಮೀಜಿ ವೇಷದಲ್ಲಿ ಬಂದ್ರು, ಪ್ರಿಯಾನ್ ಯಾಕೆ ಕಿಡ್ನಾಪ್ ಮಾಡಿದ್ರು, ನನಗೊಂದು ಅರ್ಥ ಆಗ್ತಿಲ್ಲ. ಅಚ್ಚರಿ, ಈ ಒರಿಜಿನಲ್ ಸ್ವಾಮಿಗಳಲ್ಲಿ ಯಾರಿಗೆ ಯಾರುಂಟು? ಉಂಟು. ಎರವಿನ ಸಂಸಾರ ಸಂಸಾರ, ನೀರ ಮೇಲಿನ ಗುಳ್ಳೆ ಗುಳ್ಳೆ, ನಿಜವಲ್ಲ ರೀಯೇ ಅಲ್ವೇ? ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ನಿಜ ಒಂದು ಗೊತ್ತಾಗ್ತಾ ಇಲ್ಲ. ಹೌದೌದು, ಯಾರು ಅವೇಕಿ ಪಾಪಿಗಳು ನಮ್ಮನ್ನ ಗಟ್ಟಿಯಾಗಿ ಕಟ್ಟಿ ಇಲ್ಲ ಸಲ್ಲದೆ ತೊಂದರೆ ಕೊಟ್ಟು ಕೊಟ್ಟು ಈ ಅವತಾರಕ್ಕೆ ತೊಂದರೆ ಅಲ್ಲ ಗೋವಿಂದ ಪರಮಾತ್ಮ. ಸ್ವಾಮೀಜಿ, ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮನ್ನ ತಪ್ಪು ತಿಳ್ಕೊಬೇಡಿ. ಹಾಗಾದ್ರೆ ಅವ್ರು ಯಾರೋ ದೊಡ್ಡ ಕ್ರಿಮಿನಲ್ಸ್ ಇರ್ಬೇಕು, ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ, ನಡೀರಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಲ್ಲ ತಾನೆ? ದಡ್ಡಿತರ ಮಾತಾಡಬೇಡ, ನೀನು ನನ್ನ ಪ್ರೀತಿಯ ಹುಡುಗಿ, ನಿನಗಾಗಿ ನಿನಗೋಸ್ಕರ ನೀನಿಲ್ಲದೆ ನಾನಿಲ್ಲ ಕಣೆ. ನೀನಂದ್ರೆ ನಂಗಿಷ್ಟ, ನಾ ನಿನ್ನ ಮರೆಯಲಾರೆ, ಜೊತೆಗೆ ನಾನಿನ್ನ ಬಿಡಲಾರೆ. ಅದ್ ಸರಿ, ನೀನು ನನ್ನ ಮದುವೆ ಆಗಕ್ಕೆ ಮನಸಾರೆ ಒಪ್ಪಿದೆ ತಾನೆ? ಯಾಕೆ ಡೌಟ? ಅನ್ಮನಲ್ಲ, ನನಗೆ ಯಾರಿಗೂ ಬಲವಂತ ಮಾಡಿ ಒಪ್ಸು ಅಂತ ಅನ್ನೋ ಬುದ್ಧಿನೇ ಇಲ್ಲ ಬಿಡು. ಅದು ನಿಮ್ಮ ನಾನು ಮನಸ್ಫೂರ್ತಿಯಾಗಿ ಮದುವೆ ಆಗೋಕೆ ಒಪ್ಕೊಂಡಿದ್ದೀನಿ. ಒಪ್ಕೊಂಡು ಒಳ್ಳೆದ, ನನ್ನ ಡೀಲ್ ಸಕ್ಸಸ್ ಆಗೋಯ್ತು. ಒಪ್ಕೊಂಡ? ಹಂಗಾದ್ರೆ ನಮ್ಗೆ ಲಕ್ಷ ಲಕ್ಷ
ಲಕ್ಷಗಳ ಲಕ್ಷ ಅದು ಅದು ಹೆಂಡತಿ ಒಬ್ಳು ಮನೆಯಲ್ಲಿದ್ದರೆ ಲಕ್ಷ ರೂಪಾಯಿ ಅಂತಾರಲ್ಲ ಆತರ ನೋಡು ನಾವಿಬ್ರು ಮದುವೆ ಆಗೋರ್ಗು ನಾನೊಂದ್ ಏರ್ಪಾಟು ಮಾಡ್ತೀನಿ ಅಲ್ಲಿವರೆಗೂ ನೀನ್ ಎಲ್ಲೂ ಅಲ್ಲೇ ಹೋಗ್ಬಾರ್ದು ಅದಕ್ಕೆ ಅದಕ್ಕೆ ನಿನ್ನೊಂದ್ ಸೇಫ್ ಆಗಿ ರೂಮ್ ಮಾಡಿದೀನಿ ನೀನ್ ಅಲ್ಲೇ ಇದ್ಬಿಟ್ರೆ ಅಬ್ಬಬ್ಬಾ ನಾನೊಬ್ಬಳೇ ರೂಮಲ್ಲಿ ಇರೋದ ಅಯ್ಯೋ ಭಯವಾಗುತ್ತಪ್ಪ ಭಯ ಯಾಕ್ ಭಯ ನಾನು ಹೋಗಿ ಲಕ್ಷ ಲಕ್ಷ ದುಡ್ಡಿಸ್ಕೊಂಬರವರೆಗೂ ನೀನ್ ಅಲ್ಲೇ ಇರ್ಬೇಕು ದುಡ್ಡು ಅಬ್ಬಾ ಅದು ನಮ್ಮಿಬ್ರು ಮದುವೆ ಖರ್ಚಿಗೆ ಯಾರಿಗೋ ದುಡ್ಡು ಹೇಳಿದೀನಿ ಆ ದುಡ್ಡನ್ನ ಇಸ್ಕೊಂಬಂದ್ಬಿಡ್ತೀನಿ ಅಲ್ಲಿವರೆಗೂ ನೀನ್ ರೂಮಲ್ಲಿ ಇರ್ಬೇಕು ಆಮೇಲೆ ಭಯಾಗಿ ಅಂದ್ರೆ ನೋಡು ಆಯ್ತು ಆಯ್ತು ನಾನ್ ರೂಮಲ್ಲಿ ಇರ್ತೀನಿ ವೆರಿ ಗುಡ್ ನಾನು ಹೋಗಿ ದುಡ್ಡು ಇಸ್ಕೊಂಬರ್ಲಾ ನಾನು ಅನ್ಕೊಂಡಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಆ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ ತಗೋ ಇದ್ರಲ್ಲಿ 6 ಲಕ್ಷ ರೂಪಾಯಿ ಇದೆ ನಿನ್ ಸ್ನೇಹಿತಕ್ಕೆ 3 ಲಕ್ಷ ರೂಪಾಯಿ ಕೊಟ್ಬಿಡು ಬರ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ ಪ್ರಿಯಾ ಅಲ್ಲ ಇವ್ರೀ ನಮ್ ಪ್ರಿಯಾ ಅಲ್ಲ ಅಂತ ಹೇಳ್ತಿದ್ದಾರೆ ರೀ ನಮ್ ಪ್ರಿಯಾ ಇಲ್ರಿ ನಾನು ಆಗ್ಲೇ ಹೇಳ್ದೆ ನನಗೆ ಯಾಕೋ ಅವನ ಮೇಲೆ ಡೌಟ್ ಅಂತ ನೀನ್ ಕೇಳಲಿಲ್ಲ ಈ ದುಡ್ಡಿ ದುಡ್ಡು ಇಲ್ಲ ಮಗಳಿಗೆ ಮಗಳು ಇಲ್ಲ ಅಯ್ಯೋ ಕೂತ್ಕೊಳ್ಳಿ ಅಮ್ಮ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ನೋಡಿ ಮೇಡಮ್ ಪ್ರಿಯಾ ಮನೇಲಿಲ್ಲದೆ ಅಮ್ಮ ಎಷ್ಟೊಂದು ಸ್ವರ್ಗೋಗಿದ್ದಾರೆ ಅದಕ್ಕೆ ಪ್ರಿಯಾನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪ್ರಿಯಾನ ಅವಳು ಎಲ್ಲಿ ಹೋದ್ಲು ನನ್ ಪ್ರಿಯಾ ಏನಾಯ್ತು ಅವಳಿಗೆ ಅವಳಿಗೇನು ಆಗಿಲ್ಲ ಅವಳು ಆಶ್ರಮದಲ್ಲಿ 3-4 ದಿನದಿಂದ ಕಾಣಿಸ್ತಾ ಇಲ್ಲ ಏನ್ ಹೇಳ್ತಿದ್ದೀರಾ ಮೇಡಮ್ ನಿಮ್ಮ ಆಶ್ರಮದಲ್ಲಿ ಅವಳು ಸೇಫ್ ಆಗಿರ್ತಾಳೆ ಅಂತ ತಾನೆ ಅಮ್ಮ ಅವಳನ್ನ ಈ ಆಶ್ರಮಕ್ಕೆ ಸೇರಿಸಿದ್ದು ಈಗ ನೋಡಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ನಿಮ್ ಮಗಳ ಯಾರನ್ನ ಲವ್ ಮಾಡಿ ಅವನಿಂದ ಓಡೋಗಿದ್ದಾಳೆ ಏನೋ ಏನ್ ಹೇಳ್ತಾ ಇದೀರಾ ನೀವು ನನ್ನ ಮಗಳು ಆ ತರದವಳಲ್ಲ ಇಲ್ಲೇನೋ ಮೋಸ ನಡೆದಿದೆ ಏನಾಗಿದೆ ಹೇಳಿ ಸುಳ್ಳು ಹೇಳ್ತಾ ಇದೀರಾ ನೀವು ನನ್ನ ಮಗಳಿಗೆ ಏನೋ ಆಗಿದೆ ಏನಾಗಿದೆ ಹೇಳಿ ಏನ್ ಸುಳ್ಳು ಹೇಳ್ತಾ ಇದೀರಾ ಮೇಡಮ್ ನೀವು ನೋಡಿ ನನ್ನ ಮಗಳು ಹಾಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ನೋಡಿ ನನ್ನ ಮಗಳು ಬೇಕು ನೋಡಿ ನಂಗ ಅದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಪ್ರಿಯಾ ಬೇಕು ನನ್ನ ಮಗಳು ನನ್ನ ಮಾಡಿ ಸ್ವಲ್ಪ ಕೇಳಿ ನೋಡಿ ಪ್ರಿಯಾ ನೆಲ್ ಬಚ್ಚಿಟ್ಟಿದ್ರೆ ಹೇಳಿ ಬಿಡು ನನ್ನ ಮಗಳು ನೆಲ್ ಬಚ್ಚಿಟ್ಟಿದ್ರೆ ಹೇಳಿ ನನ್ನ ಅರ್ಥ ಮಾಡಿ ನನ್ನ ಮಾತು ಕೇಳಮ್ಮ ಮಗಳು ಬೇಕು ನಿನ್ ಬಾ ಮಾ ಮಗಳು ಬೇಕು ಬಿಡು ನೋಡು ಮರ್ಯಾದೆಯಾಗಿ ಸತ್ಯ ಹೇಳು ನೀನೇ ಅವಳನ್ನ ಆಶ್ರಮಕ್ಕೆ ಸೇರಿಸಿದ್ರು ಇಷ್ಟು ದಿವಸ ಏನು ಗೊತ್ತಿಲ್ಲದೆ ಇರೋಳ್ ತರ ನನ್ನ ಹತ್ರ ನಾಟಕ ಆಡದೆ ಅಲ್ಲ ಆಶ್ರಮಕ್ಕೆ ಸೇರಿಸಿದೇನೋ ನಿಜ ಈಗ ಅವಳೆಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ನಿನಗೆ ಗೊತ್ತು ನಿನಗೆ ಗೊತ್ತು ಅವಳು ಕಿಡ್ನಾಪ್ ಆಗಿಲ್ಲ ನೀನೇ ಅವಳನ್ನೆಲ್ಲೋ ಬಚ್ಚಿಟ್ಟು ನಾಟಕ ಆಡ್ತಿದ್ಯಾ ಹೇಳು ಹೇಳು ಮಗ್ಲಿಗೊಂದ್ ಹಾಕಿ ಫೋನ್ ಎತ್ತಿ ಹಲೋ ಸಿಂಹ ನರಸಿಂಹ ಸ್ಪೀಕಿಂಗ್ ಯಾರು ಮಾತಾಡ್ತಾ ಇರೋದು ನಾನು DCP ಅಶೋಕ್ ಕುಮಾರ್ ಮಾತಾಡ್ತಿರೋದು ಗುಡ್ ಮಾರ್ನಿಂಗ್ ಸರ್ ಆ ಆಶ್ರಮದಿಂದ ಕಿಡ್ನಾಪ್ ಆದ್ಲಲ್ಲ ಪ್ರಿಯಾ ಅನ್ನೋ ಹುಡುಗಿ ಆ ಕೇಸ್ ಏನಾಯ್ತು ಹಗಲು ರಾತ್ರಿ ಹುಡುಕ್ತಾ ಇದೀವಿ ಸರ್ ಇನ್ನೇನು ಸಿಕ್ಬಿಡ್ತಾಳೆ ಸರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಹುಡುಕ್ತೀನಿ ನೋಡ್ತೀನಿ ಅಂತ ಕೇಸ್ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ನಿನ್ ಕತೆ ಅಷ್ಟೇ ಸರಿ ಸರ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಸಿನ್ಸಿಯರ್ಲಿ ಟ್ರೈಯಿಂಗ್ ಸರ್ ಹಾ ಫೋನ್ ಇಡಿ ಓಂ ಗಣೇಶ್ ಏನ್ ಗುರುವೆ ನಾನ್ ಮಾಡಿರೋ ಸಣ್ಣ ಕೆಲ್ಸಕ್ಕೆ ಏನ್ ಇಷ್ಟೊಂದ್ ಸತ್ಕಾರ ಮಾಡ್ತಿದ್ರಿ ನೀವು ಸತ್ಕಾರ ಮಾಡೋದ್ ನೋಡ್ತಾ ಇದ್ರೆ ಫಸ್ಟ್ ನೈಟ್ ಬಿಟ್ಟಿರೋ ಹುಡುಗಿ ನಾಚಿಕೊಂಡಂಗೆ ಅದಕ್ಕಿನ ಡಬ್ಬಲ್ ನಾಚಿಕೆ ಆಗ್ತಾರೆ ನೀವು ಮಾಡಿರೋ ಘನಕಾರಿಕೆ ನಿಮ್ಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಸನ್ಮಾನ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಸ್ವಲ್ಪ ಬೇಗ ಇಳಿಸಿ ಇಳ ಹೊಡೆದಂಗ ಆಯ್ತು ಆಮೇಲೆ ಗುರುವೆ ಹೆಂಗ ಅವಳು ನಿಮ್ಮ ಮಗಳು ಕೇಳದೇನು ಒಳ್ಳೆ ನಿಗಿ ನಿಗಿ ಅಂತ ಅವಳೆ ಕಳ್ಳ ಹೆಂಗ್ರುವೆ ಪ್ರೀತಿ ಜಾಸ್ತಿ ಮಾಡ್ಕೊಂಡು ಫೈಟ್ ಪಡೆ ಅಂತ ಹೊಡಿತಿದ್ರ ನೀನ್ ನೋಡ್ತಾ ಇದ್ರೆ ಬರೀ ಹೊಡೆಯೋದಲ್ಲ
ಕಡ್ಡಿ ಹಾಕಿ ಕೆಂಡದಲ್ಲಿ ತಿರುತ್ತಾರಲ್ಲ, ಏನೋ ಕಬಾಬ್ ತಿನ್ಬೇಕು ಅನಿಸ್ತಾ ಇದೆ. ಜಾಸ್ತಿ ಆಗೋಗ್ಬಿಡ್ತು ನಿಮ್ಮ ನೋಡಿ ಹೇಳೋದಂತ ಕಾಣುತ್ತೆ. ಸಿಕ್ಕವ್ರಿಗೂ ಸಿದ್ದಮ್ಮ ಸಿಕ್ಕದ್ಮೇಲೆ ನನಗೆ ಮಾರಿಸ್ತಂಗ ಇನ್ನು ಎಷ್ಟು ಜನಕ್ಕೆ ಮಾರಿಸಿಲ್ಲ ನೋಡೋ. ಉಫ್, ಉರ್ಬಿಟ್ಟಿದೀನಿ ಈ ಕ್ಷಣ. ನಾನು ಕೊಟ್ಟಿರೋ ದುಡ್ಡು ಅಲ್ಲಿ ಇಟ್ಬಿಡು. ನನಗ್ ಗೊತ್ತಾಯ್ತು, ನಾನು ನಿಮ್ ಮಗಳಿಗೆ ಲವ್ ಮಾಡ್ದಂಗ್ ಮಾಡಿ ಸೆಟ್ಅಪ್ ಮಾಡಿ ಇಲ್ಲಿ ಕರ್ಕೊಂಬಂದ್ ಬಿಟ್ಮೇಲೆ ಅವಳು ಯಾರನ್ನ ಸೆಟ್ಅಪ್ ಮಾಡ್ಕೊಂಡು ಪೋಟ್ ಆಗ್ಬಿಟ್ಟವಳೆ ಅನ್ಕೊಂಡೆ. ಓಡಾಬಿಟ್ಲಾ ಯಾಕ ಸ್ವಾಮಿ? ನಾನ್ ನಿಮ್ ಮಗಳು ಪ್ರಿಯಾನ್ ಕರ್ಕೊಂಬಂದ್ ಬಿಡ್ಲಿಲ್ವಾ? ಏಯ್, ನೀನ್ ಲವ್ ಮಾಡಿ ಕರ್ಕೊಂಬಂದ್ ಬಿಟ್ಟಿರೋ ಪ್ರಿಯಾ ನನ್ನ ಮಗಳು ಪ್ರಿಯಾ ಅಲ್ಲ. ಏನೋ ಎಡವಟ್ಟಾಗಿರ್ಬೇಕು. ಹಂಗಾಗೋಯ್ತಾ ನೋಡಿ ಸ್ವಾಮಿ, ನಾವು ನಿಯತ್ತಿನ ಜನ, ನಾವು ಮಾಡಿದ ಕೆಲಸ ಫಲಿಸ್ಲಿಲ್ಲ ಅಂದ್ಮೇಲೆ ಈ ದುಡ್ಡು ನನಗೆ ಹಾಕ್ಬೇಕು ತಗೊಳ್ಳಿ. ಆದ್ರೆ ಒಂದೇ ಒಂದು, ಇದರಲ್ಲಿ ನಾನು 950 ರೂಪಾಯಿ 75 ಪೈಸೆ ಖರ್ಚು ಮಾಡಿದ್ದೀನಿ, ಬರೋ ವಾರ ತಂದು ಕೊಟ್ಬಿಡ್ತೀನಿ. ಹಾಳಾಗೋಲಿ ಹೋಗು. ಬಾಳ ನಿಯತ್ತಿನ ಮನುಷ್ಯ ಪಾಪ. ಏನು ನಿಯತ್ತಿನ ಮನುಷ್ಯ ಅಂತ ಅವನಿಂದ ಹೋಗ್ತಾ ಇದೀಯಾ? ಹಂಗಲ್ಲ ದೊಡ್ಡಣ್ಣ, ಅದು ಅದೇ. ನೀನೇನೇ ಹೇಳು, ಇವತ್ತಿಗೂ ಇಂತ ನನ್ನ ಮಕ್ಕಳವ್ರೆ ಅಂದ್ರೆ ನಂಬಕ್ಕೆ ಆಗಲ್ವಲ್ಲ. ಮೊದ್ಲು ಸೂಟ್ ಕೇಸ್ ತೆಗೆದು ನೋಡೋಣ, ಆಮೇಲೆ ನಂಬಿಕೆ. ಅದು ಸರಿನೇ. ಯಾರು ಯಾರಿಲ್ಲಿ ಯಾರಿಲ್ಲಿ? ನಾನಿಲ್ವ ಇಲ್ಲಿ? ನಾನೇ ಮಾಡ್ಲಿ, ಯಾರಿಲ್ಲಿ? ಏನ್ ಹೇಳಿ? ಹೇಳೋದಿಕ್ ಏನಿದೆ? ಮತ್ತೆ ಬಂದ್ರಿ? ನಿಮ್ಮ ಆಶ್ರಮದಲ್ಲಿ ಪ್ರಿಯಾ ಅನ್ನೋ ಹುಡುಗಿ ಕಿಡ್ನಾಪ್ ಆಯ್ದಾಳಲ್ಲ, ಅದ್ರ ವಿಚಾರಣೆ ಬಂದಿದ್ದೀನಿ. ಅವಳ್ ಕಿಡ್ನಾಪ್ ಆದ್ಲೋ ಓಡ್ ಹೋದ್ಲೋ ದೇವ್ರಿಗೆ ಗೊತ್ತು, ನಮಗದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದಿಕ್ಕೆ ನೀವೇ ಆಗ್ಬೇಕಾ? ಆಶ್ರಮದಲ್ಲಿರೋ ಬಾಲಕಿಯರನ್ನೆಲ್ಲ ಕರೆಸಿ ನಾನ್ ಎನ್ಕ್ವೈರಿ ಮಾಡ್ಬೇಕು. ಅಷ್ಟೇ ತಾನೆ, ಯಾಕೆ ಹಿಂಗ್ ಅರ್ಚಾಡ್ತೀರಾ? ಮೈ ಡಿಯರ್ ಗರ್ಲ್ಸ್, ಏನ್ ನಿನ್ ಹೆಸರು? ರತ್ನಮಾಲಾ. ನಿನ್ ಹೆಸರು? ಅತ್ತಿಮೊಬ್ಬೆ. ನಿನ್ ಹೆಸರು? ಮಾಯಾದೇವಿ. ನಿನ್ ಹೆಸರು? ಸರೋಜಿನಿ. ನಿನ್ ಹೆಸರು? ಪೂಲನ್ ಛಾಯಾ ಸಿಂಗ್. ಅಯ್ಯಯ್ಯ, ಪೂಲನ್ ದೇವಿ ಅಲ್ಲ ಸರ್, ಪೂಲನ್ ಛಾಯಾ ಸಿಂಗ್. ಓಕೆ ಓಕೆ. ನಿನ್ ಹೆಸರು? ಪ್ರಿಯಾ. ಪ್ರಿಯಾನಾ? ಹಾ ಪ್ರಿಯಾ. ಪ್ರಿಯಾನಾ ಇಲ್ಲೇ ಇಟ್ಕೊಂಡು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ಏನು ಏನ್ ತಿಳ್ಕೊಂಡಿದ್ದೀರಾ? ಪೊಲೀಸ್ ಜೊತೆ ಆಟ ಆಡೋದು, ಸಾವಿನ ಜೊತೆ ಚೆಲ್ಲಾಟ ಆಡೋದು, ಎರಡು ಒಂದೇ. ಮೈಂಡ್ ಇಟ್ ಸರ್, ಇಫ್ ಯು ಡೋಂಟ್ ಮೈಂಡ್. ಅವಳು ಎಂ ಸಿ ಪ್ರಿಯಾ. ಯಾವ ಪ್ರಿಯಾ ಅಂದ್ರಿ? ಎಂ ಸಿ ಪ್ರಿಯಾ. ಅವಳು ಕಿಡ್ನಾಪ್ ಆದವಳು ಪಿ ಸಿ ಪ್ರಿಯಾ. ಅಯ್ಯೋ, ಎಂ ಸಿ ಪ್ರಿಯಾ, ಪಿ ಸಿ ಪ್ರಿಯಾ, ಓ ಪ್ರಿಯಾ, ಈ ಪ್ರಿಯಾ, ಎ ಪ್ರಿಯಾ. ಓ ಪುಂಡ, ಟೋಟಲಿ ಪ್ಯೂಸ್. ಕೆಟ್ಟಲ್ಲಪ್ಪ. ಲೋ ಲೋ ಈಶ್ವರ, ನನ್ ಜುಟೇಶ್ವರ, ಮಲೆ ಮಾದೇಶ್ವರ, ಏನೋ ನನ್ ಬಾಳು ಹಿಂಗಾಗೋಯ್ತು. ಲೋ ನನ್ನ ಬಾಳು ಟುಸ್ ಅಂತ ಬ್ಲೋ ಬಿಟ್ಟಿದ್ ಪಂಚರ್ ಆದಂಗ ಆಗ್ಬಿಡ್ತಲೋ. ನಾವ್ ಮಾತ ಏನ್ ಹಿಂಗ್ಕೋತವನೆ? ಲವ್ ಮೂರ್ನ ಆರ್ ಮಾಡಿ, ಯಾರನ್ನ ಮೂರ್ ಮಾಡಿ ಪೂಜೆ ಮಾಡೋಣ, ಪ್ರೇಮಿ ಮಾಡ್ದಲ್ಲ ಅವಳು ಆ ಡುಮ್ಮನ್ ಮಗಳು ಅಲ್ವಂತೆ ಕಣು, ನನಗೆ ಟೆನ್ಷನ್ ಆಗೋಯ್ತಲ್ಲೋ. ಈ ಎಕ್ಸ್ಪ್ರೆಷನ್ ಅರ್ಥ ಇಲ್ಲ. ಸುಮ್ನೆ ಕೂತಿದ್ಯಲ್ಲೋ, ಎಮ್ಮೆಗೆ ಏರೋ ಚಿಂತೆ ಅಂದ್ರೆ ಕ್ವಾಣನ್ಗೆ ಡ್ಯಾಶ್ ಚಿಂತೆ ನಂಗೆ ಪೋಜು ಇಳಿಸು. ಓದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಸಿಲಿ. ಸಿಗಾಕೊಂಡೆ. ಓ ರಂಗಣ್ಣ, ಏನು ಪಾನಿನ್ ಲೀಲೆ? ನಾನೇನ್ ತಪ್ಪಾಡ್ದೆ ಹೇಳು. ನನ್ ಹಿಂದೆ ಬರ್ಬೇಡ ಬರ್ಬೇಡ ಅಂತ ನಾನ್ ನಿನಗೆ ಎಷ್ಟು ಸಲ ಹೇಳ್ದೆ, ಆದ್ರೂ ನೀನು ನನ್ ಮನಸ್ಸಿನಲ್ಲಿ ಇಲ್ಲದೆ ಇರೋ ಆಸೆಗಳನ್ನೆಲ್ಲ ಹುಟ್ಟಿಸಿ ಕೊನೆ ನನ್ ಕೈ ಬಿಟ್ಬಿಟ್ಟೆ. ಯಾಕೆ ಹೀಗ್ ಮಾಡ್ದೆ ಹೇಳು ಹೇಳು. ನಿನ್ ಕಷ್ಟ ನಾನು ಹೇಳ್ಬಿಟ್ಟೆ. ನನ್ ಕಷ್ಟ ಹೇಳಿದ್ರೆ ನೀನ್ ನಂಬ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನ ಹೋಟ್ಲಲ್ಲಿ ಯಾಕೆ ಬಿಟ್ಟು ಬಂದೆ ಗೊತ್ತಾ? ನಮ್ಮಪ್ಪ ನಮ್ಮಪ್ಪ ದೊಡ್ಡ ಶ್ರೀಮಂತ, ಅವನಿಗೆ ಕೋಟಿಗೆ ಬೆಲೆನೇ ಗೊತ್ತಿಲ್ಲ.
ಆದ್ರೆ ಅವನಿಗೆ ಒಂದ್ ದೊಡ್ಡ ಅಟ್ಯಾಕ್. ಅಟ್ಯಾಕ್? ಕಿಡ್ನಿ ಒಳಗ ಅಟ್ಯಾಕ್, ಬ್ರೈನ್ ಒಳಗ ಅಟ್ಯಾಕು, ಫ್ರಂಟ್ ಬ್ಯಾಕ್ ಎಲ್ಲಾ ಕಡೆ ಅಟ್ಯಾಕು. ಅಟ್ಯಾಕು? ಈ ಮಾತನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ಅಯ್ಯೋ ಹೇಳ್ಬೋದಾಗಿತ್ತು, ಹೇಳೋದಕ್ಕೆ ಟೈಮ್ ಎಲ್ಲಿದೆ? ನೀನ್ ಹೇಳು, ಪ್ರೀತಿ ಮುಖ್ಯನೋ ಇಲ್ಲ ಅಟ್ಯಾಕ್ ಮುಖ್ಯನೋ? ಮತ್ತೆ ಆ ರೂಮಿಗೆ ಬಂದವರು? ಅವರು ಕಾಫಿ ಟೀ ಕೇಳಕ್ಕೆ ವೇಟ್ರು. ಆಹಾ, ವೇಟ್ರ್ ಅಲ್ಲ, ಆ ದಡಿಯ ನೀ ನನ್ ಮಗಳು ಪ್ರಿಯನೇ ಅಲ್ಲ ಅಂತ ತುಂಬಾ ಟೆನ್ಷನ್ ಆಗಿದ್ದ. ಅವ್ರ ಜೊತೆ ಒಬ್ಳು ಎಗಿಸಿದ್ಲಾ? ಹಾ ಹೌದು. ಗೊತ್ತಾಯ್ತು ಬಿಡಿ. ಸೂಸೈಡ್ ಫ್ಯಾಮಿಲಿ. ಸೂಸೈಡ್ ಫ್ಯಾಮಿಲಿ? ಹಾ, ಆಯ್ತಲ್ಲ ಕೋಮಲಿ, ಗೋಲ್ಡ್ ಪಾಸ್ ಸ್ವಲ್ಪ ಸೂಸೈಡ್ ಫ್ಯಾಮಿಲಿ. ನಂಗೇನು ಅರ್ಥನೇ ಆಗ್ತಿಲ್ಲ. ಹಾ ಒಳ್ಳೇದು, ನಿನಗೆ ಅರ್ಥ ಆಗಿರೋದು ನನಗೆ ಬಹಳ ಒಳ್ಳೇದು. ನೋಡು, ಅವರಿಬ್ರು ಸೂಸೈಡ್ ಫ್ಯಾಮಿಲಿ. ಆ ಗಂಡ ಹೆಂಡತಿ ಇಬ್ರು ಯಾವಾಗ್ಲೂ ನಾನು ನೋಡಿ ಸೂಸೈಡ್ ಮಾಡ್ಕೋತೀನಿ ಮಾಡ್ಕೋತಿಂತ ಡೌ ಮಾಡ್ತಾನೆ ಇರ್ತಾರೆ. ಹೆಂಗೋ ನೀನ್ ಅವ್ರ ಕೈಯಿಂದ ತಪ್ಪಿಸ್ಕೊಂಬಂದಲ್ಲ, ನನಗಷ್ಟೇ ಸಾಕು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನು ಯಾಕೆ ಸುಮ್ಮನಿದ್ದೀಯು ರಂಗ ಬಿಟ್ಟಲ್ಲ? ಒಪ್ಪಿಕೊಂಡೆ ಆದ್ರೂ ಯಾಕೆ ತಾಳಿ ಕಟ್ಟಲ್ಲ? ಹೇ ಯಾಕೆ ಇಂತ ಅವಸರ ಮುದ್ದು ಕೋಕಿಲ? ಈಗ್ಲೇ ಬೇಡ ಜಂಜಾಟವು ಹೆಂಡ್ರು ಮಕ್ಕಳ. ನಂಬು ಮಾತು ತಪ್ಪಲ್ಲ. ಬ್ಯಾಕ್ ಡೋರ್, ಅವ್ರು ಇಲ್ಲಿಂದಾನೆ ಎಸ್ಕೇಪ್ ಆಗಿರ್ಬೇಕು. ಅವ್ರು ಎಲ್ಲೋದ್ರು ಬಿಡೋದಿಲ್ಲ. ಏಯ್ ಅಟ್ಯಾಕ್!
ಎಲ್ಲಿ ಎಲ್ಲಿ ಹೋದ್ರು, ಯಾವ ಕಡೆ ಹೋದ್ರು, ಯಾವ ಕಡೆ ಇಲ್ಲಿದಾರ? ಓ ಇಲ್ಲೂ ಇಲ್ಲ. ಓ ಲೇ, ನಮ್ಮನ್ನ ಏ ಮಾರ್ಸ್ ಹೋಗ್ಬಿಟ್ರಲ್ಲೋ, ಏನೋ ಮಾಡೋದು. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋ ಸಾ? ಅದು ನನಗೆ ಗೊತ್ತಿದ್ರೆ ನಿನ್ಗೆ ಕೇಳ್ತಾ ಇದ್ದೇನೋ. ಲೇ, ನಾನು ಸಿಂಹ, ಬರೀ ಸಿಂಹ ಅಲ್ಲ ನರಸಿಂಹ. ಭೂಮಿ ಗುಂಡಿಗಿದೆ, ಎಲ್ಲಿ ಹೋಗ್ತಾರೆ ಸಿಕ್ಕೇ ಸಿಗ್ತಾರೆ. ಯು ಫಾಲೋ ಮೀ. ಎಸ್ ಸರ್. ಅಪ್ಪ, ಕಷ್ಟ ಕಾಲದಲ್ಲಿ ಸೂಪರ್ ಐಡಿಯಾ ಕೊಟ್ಟು ನಮ್ಮನ್ನ ಪಾರ್ ಮಾಡ್ದೆ ಗುರುವೆ. ಕೊಡದೆ ಹೋಗಿದ್ರೆ ಕ್ಲೀನ್ ಕೃಷ್ಣಪ್ಪ. ನೋಡು ಪ್ರಿಯಾ, ನಾವಿಬ್ರು ಎಷ್ಟು ಪ್ರಾಬ್ಲಮ್ ಸಿಗಾಕೊಂಡಿದ್ವಿ. ನೋಡು, ದಯವಿಟ್ಟು ನಿನ್ನ ಆಶ್ರಮಕ್ಕೆ ವಾಪಸ್ ಹೊರಟೋಗು. ಹೌದು. ಇಲ್ಲಪ್ಪ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನ್ ಇಲ್ಲೇ ಇದ್ರೆ 3 ವರ್ಷ ಪರಪ್ಪನಗರದಲ್ಲಿ ಪರ್ಮನೆಂಟ್ ಆಗಿರ್ಬೇಕು, ಯಾಕಂದ್ರೆ ಸೆಂಟ್ರಲ್ ಜೈಲ್ ಅಲ್ಲಿಗೆ ಶಿಫ್ಟ್ ಆಗಿದೆ. ನಾನ್ ಪೊಲೀಸ್ನವ್ರಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ. ಏನಂತ? ನಾವಿಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆನೂ ಆಗ್ತೀವಿ. ಹಂಗೆ ಮಕ್ಕಳು ಬೇಡವಾ? ಹೆಂಗೋ ಕಳ್ಸು, ನಾವು ಮಾಡಿ ಕಳ್ಸು. ನೋಡು ಪ್ರಿಯಾ, ನಿನ್ನ ಮದುವೆ ಆಗೋದಂತೂ ಗ್ಯಾರಂಟಿ. ಆ ಮದುವೆ ಆಗೋದಕ್ಕೆ ಒಂಚೂರು ಟೈಮ್ ಬೇಕಲ್ವಾ? ಹೌದೌದು, ಟೈಮ್ ಬೇಕು. ಇಲ್ಲ, ನಾನ್ ಟೈಮ್ ಕೊಡಲ್ಲ, ಇವತ್ತೇ ಮದ್ವೆ ಆಗೋಣ. ನೀನ್ ಯಾಕ್ ಬೇಡ ಅಂತ ಇದೀಯ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸೆಂಟಿಮೆಂಟ್ ಡೌ ಮಾಡ್ಗುರು. ಪ್ರಿಯಾ, ನೀನು ಒಂದು ಹೆಣ್ಣು, ನಿನ್ ಮನಸ್ಸಲ್ಲಿರೋದೆಲ್ಲ ಹೇಳ್ಬಿಟ್ಟೆ. ಆದ್ರೆ ನಾನು ಒಬ್ಬ ಗಂಡ್ಸು, ನನ್ ಮನ್ಸಲ್ಲಿರೋದು ಹೇಗೆ ಹೇಳಿ ನಿನಗೆ? ಒಂದ್ ಕಡೆ ನಮ್ಮ ತಂದೆಗೆ ಆಟ ಹಾಕು, ಒಂದ್ ಕಡೆ ನಮ್ಮ ತಾಯಿಗೆ ಗೂರ್ಲು. ರಂಗಣ್ಣ, ಯಾಕಪ್ಪ ಬದುಕಿಸಿದ್ಯಾ ನಿನಗೆ? ಯಾಕಪ್ಪ ಬದುಕಿಸ್ಯಾ ರಂಗ ವಿಠಲ? ಇಲ್ಲಪ್ಪ, ನಾನ್ ಬದುಕೋದಿಲ್ಲಪ್ಪ, ನಾನ್ ಬದುಕೋದಿಲ್ಲ, ನನ್ ಕೇಳಾಗಲ್ಲ. ಪ್ಲೀಸ್ ಇಂದ್ರ, ನನ್ನಿಂದ ನೀನು ಏನೇನೋ ನಿರ್ಧಾರ ಬರಬೇಡ. ನಾನೀಗ ನಿನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ. ಭಕ್ತ ಕುಂಬಾರ ಅಂತರ ಹತ್ಬಿಟ್ಟೆ ಕಣ್ಣು. ಪ್ರಿಯಾ, ನೀನ್ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿದ್ಯಾ? ನನಗೋಸ್ಕರ ಏನು ಮಾಡಬೇಡ, ಜಸ್ಟ್ ಆಶ್ರಮಕ್ಕೆ ಹೋಗಿ ಸೆಟ್ಲ್ ಹಾಕೋಬಿಡು, ನಾನು ಆಮೇಲೆ ವಾಪಸ್ ಬರ್ತೀನಿ, ಬರೀ ಮದ್ವೆ ಆಗಲ್ಲ. ಓಕೆ, ಏನ್ ಮಕ ನೋಡ್ತಿದ್ಯಾ? ಹೋಗ ಐಕಾನ್ ಫೋಟ್ ತಗೊಂಬರೋ. ಯಾಕೆ ಲ್ಯಾನ್ಸರ್ ಬೇಡ? ಯಾವ್ದೋ ತಗೊಂಬ, ಹೋಗಲೇ ಬೇಗ. ನಿಮ್ಮ ಹತ್ರ ಐಕಾನ್ ಕಾರ್ ಇದೆಯಾ? ಐಕಾನ್ ಇದೆ, ಲ್ಯಾನ್ಸರ್ ಇದೆ, ಲಾರ್ಡ್ ಬೌಂಡ್ ಪ್ಯಾಟರ್ನ್ ಇದೆ, ಇನ್ನು ಏನೇನೋ ಇದೆ. ಆ ಓನ್ರಲ್ಲ ಮಕ್ಕ ಹೋಗಿ ಬಿಡ್ತಾರೆ. ಗುರು ಓಡ, ಗುರು ಬತ್ತಾನ ದೊಡ್ಡಣ್ಣ. ಅಯ್ಯೋ, ಇವಳ ಸವಾಸ ಬರೀ ಓಡದೆ ಆಗೋಯ್ತಲ್ಲ. ಇರಿ, ನಾನು ಬರ್ತೀನಿ, ಬಾಗಿಲು ತೆಗಿರಿ, ನಾನೇನ್ ಮಾಡ್ದೆ ಆಚೆ ಹೇಳ ಕೊನ್ಸಾಯಿ. ಏನೋ ಇವ್ರು ಹಿಂಗ್ ಮಾಡ್ಕೊಂಬಿಟ್ಟ. ದೇವ್ರೆ, ಇವ್ರ ಆತ್ಮಕ್ ಶಾಂತಿ ನೀಡಪ್ಪ. ಅಣ್ಣ ಕಳಿಸ್ಕೊಂಬಿಡಲ್ವಾ? ನನ್ ಪಿಯಾಗ ಎಂತ ದರಿದ್ರು ಮಾತಾಡ್ತೀವ್ರ ನನ್ ಮಗನೇ? ಯಾಕಣ್ಣ, ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋಣ ಕೊಡು. ಅವ್ರ ಶವಲಾದ್ರು ಸಂಸ್ಕಾರ ಮಾಡ್ಬಿಟ್ಟು ಹೋಗಲ್ಲ ಕಡು. ಶವ ಸಂಸ್ಕಾರ? ತಿತಿ, ನೀನ್ ತಿತಿ ಮಾಡಕ್ ಶುರು ಮಾಡು, ಪೊಲೀಸ್ ತರ್ಬರ್ತಾರೆ. ಅವ್ನ್ ಸತ್ತಿದ್ ಯಾಕೆ ಅಂತ ಕೇಳ್ತಾರೆ. ಕೊನೆಗ್ ನನ್ ಮಕ್ಳು ನೀವೇ ಏನೋ ಮಾಡಿದ್ರ ಅಂತ ಸ್ಟೇಷನ್ ಗೆ ತಕ್ಕೊಂಡು ಹೋಗಿ ಮಾಂಜ. ಈಗ ಏನ್ ಮಾಡೋಣ ಅಂತೀಯ? ನೋಡು ಪ್ಲೀಸ್, ಅಳ್ಬೇಡ. ಒಂದ್ ರಾತ್ರಿ ಹೊತ್ತಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಮ್ ತಾಯಾಣೆ ನಾಳೆ ಬಂದು ಮತ್ತೆ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ, ನನಗ್ ನಂಬಿಕೆ ಇಲ್ಲ, ನೀವು ಬಂದು ನನ್ನ ಕರ್ಕೊಂಡು ಹೋಗ್ಬೇಕು.
ನನ್ಗೆ ಈ ಆಶ್ರಮದಲ್ಲಿ ಭಯ ಆಗುತ್ತೆ. ಭಯ ಯಾಕೆ ಭಯ? ನೀನ್ ಆಶ್ರಮದಲ್ಲಿ ಹೋಗಿದ್ಯಾ ಅಂತ ಗೊತ್ತಾದ್ರೆ ಪೊಲೀಸರು ನಮ್ಮ ಹುಡುಕ ತಪ್ಪತ್ತೆ. ಆಮೇಲೆ ಒಂದಿನ ನೋಡ್ಬಿಟ್ಟು ನೀನ್ ಕರ್ಕೊಂಡು ಹೋಗ್ತೀವಿ, ಆಮೇಲೆ ಮದ್ವೆ ಆಗುತ್ತೆ, ಮಕ್ಕಳಾಗ್ತಾರೆ, ಮಮ್ಮ ಕರೆಕ್ಟ್. ಹೋಗು, ಹೌದು ಪ್ಲೀಸ್ ಹೋಗು. ಎಸ್ಕೇಪ್ ಆಗು. ಪ್ರಿಯನ್ನ ಹುಡ್ಕೊಂಡ್ ಬಂದಿದ್ದೀವಿ. ಪ್ರಿಯಾ ಎಲ್ಲಿ? ಪ್ರಿಯಾನ? ಅದು ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವಳು ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ, ಅವಳು ಕಿಡ್ನಾಪ್ ಆಗಿಲ್ಲ. ಪ್ರಿಯಾ ಎಲ್ಲವಳೆ ಅಂತ ಹೇಳದೆ ಹೋದ್ರೆ ನೋಡಿ, ನಿಜವಾಗ್ಲೂ ಅವಳು ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ನೀವ್ ಈ ರೀತಿ ನಮ್ಮ ಆಶ್ರಮಕ್ಕೆ ಹೋಗಿ ರೌಡಿಸ ಮಾಡ್ತಿದ್ರ ಅಂತ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಇನ್ ಎರಡು ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಮಗ್ ಪ್ರಿಯಾನ ತೋರಿಸ್ಲಿಲ್ಲ, ಈ ನಿಮ್ಮ ಆಶ್ರಮನ ಸ್ಮಶಾನ ಮಾಡಾಕ್ಬಿಡ್ತೀನಿ. ಹುಚ್ಚಾರ್ ಗುಂಡು ಅಣ್ಣ, ಹೆಂಗಾದ್ರೂ ಮಾಡಿ ಆ ಪ್ರಿಯನ್ನ ಜೀವಂತವಾಗೋ ಇಲ್ಲ ಎಣವಾಗೋ ಎತ್ತಾಕೊಂಬರ್ತೀವಿ ಅಂತ ನಮ್ ಬಾಸ್ ಹೇಳ್ಬಿಟ್ಟಿದೀವಿ. ಎತ್ತಾಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ ಬಾಸ್ ಕೂಗಾಡ್ತಾರೆ. ಒಂದ್ ಕೆಲಸ ಮಾಡೋಣ, ಒಂದ್ ಎರಡು ದಿವಸ ಇಲ್ಲೇ ಇದ್ದು ಅವಳನ್ನ ಎತ್ತಾಕೊಂಡೇ ಹೋಗೋಣ, ಏನಂತೀರಾ? ನಮ್ಮ ನೋಡಿ ಓಡಾಯ್ತವಳೆ, ಆ ಪ್ರಿಯಾ ಇವಳೇ ಇರ್ಬೇಕು. ಈಗ ಟೆನ್ಷನ್ ಫ್ರೀ, ಕೈ ತೊಳ್ಕೊಂಡ ಮೇಲೆ. ಗುರುವೆ, ನಾವೇನೋ ನಂಬಿಕೆ ದ್ರೋಹ ಮಾಡ್ಬಿಟ್ವಿ ಅನ್ಸುತ್ತೆ. ಸ್ವಲ್ಪ ತಾವು ಸೆಂಟಿಮೆಂಟ್ ನ ಕಮ್ಮಿ ಮಾಡ್ಬಿಡಿ. ನಿಮ್ ತರ ಸೆಂಟಿಮೆಂಟ್ ಆಗೋಬಿಟ್ರೆ ಆಮೇಲೆ ನಾವು ಅಂದರಾಗಿ ಜೈಲಲ್ಲಿ ತಟ್ಟೆ ಹಿಡಿಯೋ ಪ್ರೋಗ್ರಾಮ್ ಇದೆ. ಸೆಂಟಿಮೆಂಟ್ ಅಲ್ಲ ಗುರುವೆ, ಆ ಹುಡುಗಿ ಏನಾದ್ರೂ ನಾಳೆ ಇದೇ ಬೇಜಾರ್ನಲ್ಲಿ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಅಂತ. ಯಾಕ್ರಿ ಅಪಶಕ್ನ ನೋಡಿತಾ ಇದ್ರಾ? ಮುಂದೆ ನೋಡುವ ಗಾಡಿ ಓಡಿಸಿ, ಗೇರ್ ಅಲ್ಲಲ್ಲ ಇರೋದು ಇಲ್ಲಿ. ಹುಡುಗಿನ ಆಶ್ರಮಕ್ಕೆ ಬಿಟ್ವಿ ಅಂತ ಖುಷಿಲಿದ್ರೆ ಡೈಲ್ ಆಗ್ಬಿಡಿದಂತ ಅಪ್ಪ. ಐಕಾನ್ ತಗೊಂಬಂದ್ರೆ ಯಾವ್ದೋ ಡಬ್ಬ ಗಾಡಿ ತಗೊಂಡ್ಬಂದ್ರೆ ಇದಕ್ಕೆ ಡೀಸೆಲ್ ಹೊಂಚೋಷ್ಟೊತ್ತಿಗೆ ಸಾಕಾಗೋಯ್ತು. ಇನ್ನು ಐಕಾನ್ ಗಾಡಿ ತರಬೇಕು ಅಂದ್ರೆ ಯಾವ್ದಾರ ಸೇಟು ಮುಂಡಾಯಿಸ್ಬೇಕಿತ್ತು ಅಷ್ಟೇ. ನಡಿ ನೋಡೋಣ. ಇದು ಅದೇನಾಗ ನೋಡು, ನಮಗ್ ಬೇರೆ ಗಾಡಿ ರಿಪೇರಿ ಮಾಡಕ್ ಬರಲ್ಲ, ಮೊದ್ಲೇ ಕಳ್ತಾನದ ಗಾಡಿ. ಅಯ್ಯಪ್ಪ ಅಯ್ಯಪ್ಪ, ಈಗೇನ್ ಮಾಡೋದು? ತೂಕಕ್ಕೆ ಹಾಕ್ಬೇಕಷ್ಟೇ. ನಿಲ್ಸು ನಿಲ್ಸು. ನನ್ನನ್ನು ಏ ಮಾರಿಸ್ತಿದ್ದ ಇಂದ್ರ ಚಂದ್ರ ಸಿಕ್ಬಿಟ್ರು. ಏ ಇಂದ್ರ, ಯಾರ ಕೂಗಿದ್ರು? ನಿಮ್ಮ ಅಪ್ಪ ಚಂದ್ರ. ಅದ ಪೊಲೀಸ್, ನಿಂತ್ಕೊಳ್ರು. ಕಮಾನ್ ನಿಂತ್ಕೊಡ್ರಲ್ಲ. ನಾವು ಆವಾಗ್ಲಿಂದ ನೋಡ್ತಾನೆ ಇದೀವಿ, ಪೊಲೀಸರು ನಿಮ್ ಹಿಂದೆ ಬಿದ್ದವ್ರೆ ಅಂದ್ರೆ ನೀವು ಸಾಮಾನ್ಯರಲ್ಲ. ಹೌದೌದು, ನಾವು ಅಸಾಮಾನ್ಯರು. ನಾವು ಟೈಗರ್ ಕಡೆಯವರು ಅಂದ್ರೆ ನಾಯಿಡಿಯವರ. ನಾವು ನಿಮ್ ತರ ಸಣ್ಣ ಪುಟ್ಟ ಕೆಲಸ ಮಾಡೋರಲ್ಲ. ನಮ್ದೇನಿದ್ರು ರೇಪು, ಮರ್ಡರು, ಇನ್ನೊಂದ್ ಯಾವ್ದು ಕಿಲ್ಲಿಂಗ್. ಅದು ಕಿಲ್ಲಿಂಗ್? ನಾವು ಹಂಗಲ್ಲ ಬಿಡಿ. ಆತರ ಕೆಲಸ ಮಾಡಿ ಅಂತ ನಾನ್ ನಿಮ್ಗೆ ಹೇಳಿಲ್ಲ. ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕು. ಆ ಸಹಾಯ ನೀವು ನನಗೆ ಮಾಡಿದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಬಕ್ಷಿಸ್ ಕೊಡ್ತೀನಿ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಟೈಗರ್ ದಾದ? ಆಶ್ರಮದಲ್ಲಿರೋ ಪ್ರಿಯಾ ಅನ್ನೋ ಹುಡುಗಿ ಒಂದ್ ಹುಡುಗನ ಜೊತೆ ಓಡಗವಳಂತೆ. ಆ ಹುಡುಗನ ಹೆಸರು ಇಂದ್ರ ಅಂತ. ಆ ಪ್ರಿಯನ್ನ ಹುಡುಕೋದಕ್ಕೆ ನೀವು ನನಗೆ ಸಹಾಯ ಮಾಡ್ಬೇಕು. ಅವಳೆಲ್ಲೂ ಹೋಗಿಲ್ಲ, ಆ ಇಂದ್ರನ ಜೊತೆ ಇಲ್ಲೇ ಇದ್ದಾಳೆ. ಅವಳ ಜೊತೆ ಅವನ್ ಏನಾದ್ರೂ ಸಿಕ್ಕಿದ್ರೆ ಅವನ್ನ. ಆಯ್ತು ಟೈಗರ್ ದಾದ, ಆ ಪ್ರಿಯನ್ ಜೊತೆ ಆ ಇಂದ್ರನ್ನು ಹಿಡ್ಕೊಡ್ತೀವಿ. ಮೊದ್ಲು ಆ ಕೆಲಸ ಮಾಡು. ಅದ್ ಮಾಡೋದಕ್ಕೆ ಏನಾದ್ರೂ 2 lakhs ತುಂಬಾ ಕಮ್ಮಿ ಆಯ್ತು. 3 lakhs? 3 lakhs? ಓಕೆ. ಆ ಇಂದ್ರನ್ ಜೊತೆ ಚಂದ್ರ ಅಂತ ಒಬ್ಬ, ಅವ್ರ ಇಬ್ಬರನ್ನು ಸೇರಿಸಿ ಒಂದೇ ಗುಂಡಿ ಒಳಗೆ ಸಮಾಧಿ ಮಾಡ್ಬಿಡ್ತೀನಿ. ಏಯ್ ಹೋಗ, ಕಲ್ತಕೊಂಡ್ ಹೋಗ. ತಲೆ ಮೇಲೆ ಹಾಕಕ್ಕ ಹೋಗಲ್ಲ, ಬೇಗ. ಹೊಗ
ಯಾಕೆ ರೆಡಿ ಆಗ್ಬಿಟ್ಟವ್ರೆ? ನಾನು ಹುಟ್ಟಿದ್ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಾಗೋದು? ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ವಲ್ಲ ಅಂದ್ರೆ? ದಬಾ ದಬಾ, ನನ್ನ ಹೆಸರು ಈ, ಇವನು ಚಾ. ಈ ಚಾ ಅಂದ್ರೆ? ಈ ಅಂದ್ರೆ ಈಶಾ ಅಂತ, ಚಾ ಅಂದ್ರೆ ಚಂಪ. ಚಂಪಕದಾಮ. ಚಂಪಕದಾಮ. ಓಕೆ ಓಕೆ, ನಿಮ್ ಮೇಲೆ ಬಹಳ ಭರವಸೆ ಇಟ್ಟಿದ್ದೀನಿ. ಇದು ಅಡ್ವಾನ್ಸ್ ಕೊಡಿ. ನಾಳೆ ರಾತ್ರಿ 8 ಗಂಟೆಗೆ ಕರೆಕ್ಟ್ ಆಗಿ ಎಲೈಟ್ ಹೋಟ್ಲಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ? ಆಯ್ತು ಟೈಗರ್ ದಾದಾ, ಖಂಡಿತವಾಗ್ಲೂ ಬರ್ತೀವಿ. ಬತ್ತೀನಿ ಕಡೆ. ಇನ್ ನಮ್ ಕೆಲ್ಸ ಆದಂಗೆಯ. ಹಾ ಹೂನ್ರಿ, ಎಲ್ಲಾರ ಹತ್ರ ಸುಪಾರಿ ಇಸ್ಕೊಂಡ್ಬಿಟ್ಟು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡಿದ್ರೆ ದುಡ್ಡೇ ತಗೊಂತಿದ್ದಿಲ್ಲ, ತಗಲಾಕೊಂಡ್ರೆ ಏನ್ ಕತಿ? ಸಾಲ ಮಾಡಿದವ್ರ ಕುತ್ತಿಗೆ ಹಿಡ್ದಂಗೆ ಇರ್ತೇನೆ ಬಿಡಿ. ಬಹಳ ಸೀರಿಯಸ್ ಮ್ಯಾಟರ್ ಯಾ. ಇವತ್ ಬೆಳಿಗ್ಗೆ ಒಂದ್ ಹುಡುಗಿ ಟ್ರಿಪ್ ಡ್ರಾಪ್ ನಿಂದ ಸೂಸೈಡ್ ಮಾಡ್ಕೊಂಡ್ ಸತ್ತವಳೆ. ಸಾಯಕ್ಕಿನ ಮುಂಚೆ ಸಾವಿ ಕಾರಣ ಯಾರು ಅಂತ ಬರ್ದಿ ಸತ್ತವಳೆ. ಏ ಗೋಕ್ಲಾಷ್ಟಮಿಗೂ ಇಮಾಮ್ ಸಾಗ್ ಏನ್ ಸಂಬಂಧ? ಯೋ ದೊಡ್ಡ ಸಂಬಂಧ ಇದೆಯಪ್ಪ, ಅವಳಿಗೆ ಬೇರೆ ಯಾರು ಅಲ್ಲ, ಬೆಳಿಗ್ಗೆ ನಿಮ್ ಮನೇಲಿ ಇದ್ಲಲ್ಲ ಅವಳೆ. ಪ್ರಿಯಾ ಡೆಡ್ ಬಾಡಿ ಸಿಕ್ಕಿರುತ್ತೆ, ಪೋಸ್ಟ್ ಮಾರ್ಟಮ್ ಆಗಿರುತ್ತೆ, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅದೆಲ್ಲ ನಮ್ಮ ಮೇಲೆ ಬಂದಿರುತ್ತೆ. ಅಯ್ಯೋ ಏನ್ ಮಾಡೋ, ಏನ್ ಫೀಲಿಂಗು ಏನೋ. ಸೂಸೈಡ್ ಮಾಡ್ಕೊಂಡ್ಬಿಟ್ಲು, ಈಗ ಪೊಲೀಸ್ ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ, ನಮ್ಮನೆ ಹುಡುಕ. ಅಯ್ಯೋ ನಾವು ಕ್ಲೀನ್ ಅಷ್ಟೇ, ಬಾಗಿಲು ತೆಗಿ ಫಸ್ಟು, ಇಲ್ಲಾರ ಎಸ್ಕೇಪ್ ಆಗ್ಬಿಡೋಣ. ಅಯ್ಯೋ ಅಯ್ಯೋ, ಬೈಕ್ ಕೈಯೇ ಓಡ್ತಾ ಇಲ್ಲ. ಅಯ್ಯೋ ನಾನು ಪ್ರಿಯಾ. ಪ್ರಿಯಾ ಮೋಹಿನಿ ಅಲ್ಲ, ಅವಳು ಪ್ರಿಯಾನೆ, ಮೋಹಿನಿ ಆಗಿದೆ. ಓಹಿನಿಯಾ ಅಂತ ವೈಟ್ ಸೈ ಹಾಕೊಂಡ್ಬರ್ಬೇಕಾಯ್ತು. ಅವಳು ಪೈಜಾಮ ಜುಬ್ಬ ಹಾಕೊಂಡು ನಿಯತ್ತಾಗಿ ಬಂದವಳೆ. ಕಾಲ್ ನೆಲದ ಮೇಲೆ ಇದೆ. ನನ್ನ ನೀವು ಆಶ್ರಮದಲ್ಲಿ ಬಿಟ್ಟು ಬಂದ್ರಲ್ಲ, ಆಗ ಯಾರೋ ಕಿಡ್ನಾಪ್ ಮಾಡಕ್ ಬಂದ್ರು, ನಾನ್ ತಪ್ಪಿಸ್ಕೊಂಡು ಬಂದೆ. ನಾನ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನ್ ಹೋಗಲ್ಲ, ನಾನ್ ಹೋಗಲ್ಲ. ಗುರುವೆ, ಈಗ ನಾವೇನಾದ್ರೂ ಯಾಮಾರಾದ್ರೆ ಕೆಲ್ಸ ಕೆಟ್ಟೋಗುತ್ತೆ. ಇವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವು ಪರ್ಮನೆಂಟ್ ಆಗಿ ಪರಪ್ಪನಾಗ್ರ ಜೈಲಲ್ಲಿ ಸೆಟ್ಲ್ ಆಗ್ಬೇಕಾಗತ್ತೆ. ಅದಕ್ಕೆ ಸೆಂಟಿಮೆಂಟ್ ಆಗಿ ಡ್ರಾಮಾ ಮಾಡಿ ಇವಳನ್ನ ಒಳಗ್ ಕರ್ಕೊಂಡು ಹೋಗೋಣ, ಆಮೇಲೆ ಸಮಯ ನೋಡಿ ಮುಗಿಸ್ಬಿಡೋಣ, ಕಳಿಸ್ಬಿಡಣ. ನನ್ ತಾಯಿ ಯಾವ ಗಳಿಗೆಲ್ಲ ನನಗೆ ಸಿಗ್ತಾವ? ಬಾ ಎಸ್ ನಾರಾಯಣ್ ಪಿಕ್ಚರ್ ತರ ಪಲಗಾಲಿಟ್ಟು ಒಳಗಡೆ ಬಾ. ಬಾ ಅಮ್ಮ, ಬಾ ನನ್ ತಾಯಿ. ಅಯ್ಯೋ ನನ್ ಟೈಮ್ ಸರಿ. ನಾನ್ ಕಡೆ ಪ್ರಿಯಾ ಮಾತಾಡ್ತಿರೋದು. ಹೇ ಪ್ರಿಯಾ, ಹಾಯ್, ನೀನ್ ಎಲ್ಲಿಂದ ಮಾತಾಡ್ತಾ ಇದೀಯಾ? ಅಯ್ಯೋ ನೀನ್ ಎಲ್ಲಿದ್ಯೋ ಹೇಗಿದ್ಯೋ ಅಂತ ಅಮ್ಮ ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ ಗೊತ್ತಾ? ನಾನು ಇಂದ್ರಚಂದ್ರನ ಮನೆಯಲ್ಲಿ. ಆಹಾ, ರಿಯಲಿ? ಹೌದಾ, ಆಯ್ತಮ್ಮ, ಅಮ್ಮ ಬಂದ ತಕ್ಷಣ ಹೇಳ್ತೀನಿ. ಒಟ್ನಲ್ಲಿ ಇಂದ್ರಚಂದ್ರನ ಮನೇಲಿ ಸೇಫ್ ಆಗಿದ್ಯಲ್ಲ, ಅಷ್ಟು ಸಾಕು. ಆಯ್ತು ಕಣೆ, ಅಮ್ಮ ಬಂದ ತಕ್ಷಣ ಹೇಳ್ತೀನಿ. ಸೆಟ್ಲ್ ಆಗ್ಬಿಟ್ಟವಳೆ. ಇದಳು ಕಾಫಿ. ಥ್ಯಾಂಕ್ ಯು, ವೆಲ್ಕಮ್. ಅದಿರ್ಲಿ, ಈ ಮನೆ ಯಾರ್ದು? ಅಬ್ಬ, ಈ ಮನೆ ನಮ್ಮಪ್ಪಂದು, ಅವ್ರ ಅಕ್ಕನ ಮಗಂದು, ಅವ್ರ ತಾತಂದು, ಅವ್ರ ಅಜ್ಜಿದು. ಯಾರ್ದು ಹೋಗ್ಬಿಡ್ದು ಬಿಡು, ಹಾಳಾಗ ಹೋಗ್ಲಿ. ಚೆನ್ನಾಗಿದೆ ಮನೆ. ಥ್ಯಾಂಕ್ ಯು. ನಾವಿಲ್ಲಿ ವನವಾಸ ಮಾಡಬಹುದಲ್ಲ? ವನವಾಸ ಹಂಗಂದ್ರೆ? ಅಂದ್ರೆ ರಾಮ ಸೀತೆ ಕಾಡಿಗೆ ವನವಾಸ ಹೋದ್ರಲ್ಲ, ಆತರ ಸಂಸಾರದ ವನವಾಸ. ಓಹೋ, ನೀವು ಅಷ್ಟು ದೂರ ಹೋಗ್ತಾ ಇದ್ದ? ಬಹಳ ಚೆನ್ನಾಗಿದೆ. ನೀವು ಸೀತೆ ಇದ್ದಂಗೆ, ನಾನು ರಾಮ ಇದ್ದಂಗೆ. ನನ್ನ ಸ್ನೇಹಿತನ ಆಂಜನೇಯ ಮಾಡನ ಇಲ್ಲ ಲಕ್ಷ್ಮಣನ್ ಮಾಡನ? ಇಲ್ಲ, ಅವನ ಆಂಜನೇಯ ಕರೆಕ್ಟ್ ಆಗಿದೆ. ಸರ್, ಸೀಟ್ ರಿಸರ್ವ್ ಮಾಡಿದ್ದೀವಿ. ಒಳ್ಳೆ ಪಾಡಿ ಕಡೆ ನೀನು. ಬಟ್ಟಿ ಲೈಟ್ ಮೀಡಿಯಮ್ ಕನ್ನಡ ಮೀಡಿಯಂ ಅಲ್ಲಿ ಕೊಡು. ಬೆಳಗ್ಗೆ ಬೆಳಗ್ಗೆ ನೀನ್ ಟೀ ಕುಡಿಯೋ ಗೊತ್ತೀವಲ್ಲ, ಅದ್ ನಮ್ ತಪ್ಪು. ಅಯ್ಯೋ, ಏನಾಯ್ತಪ್ಪ? ರಾಜೀವ್ ಗಾಂಧಿ ತಿರೋದ್ರಂತೆ. ಯಾವ ಗಾಂಧಿ? ರಾಜೀವ್ ಗಾಂಧಿ. ಅಯ್ಯೋ ಇವನ್, 15 ವರ್ಷದ ಹಳೆ ಪೇಪರ್ ಓದ್ತಾ ಇದ್ಯಾ? ಕಂಪ್ಯೂಟರ್ ಜಜ್ಜಿ ಸಾಯಿಸ್ಬೇಕು.
ಇಲ್ಲವನೇ ಕಣ್ರು ಇವ್ರು ಬರಲಿ. ಯೋ 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 ಕೆಂಪು, ಎಲ್ಲೆಲ್ರಯ್ಯ ನಿಮ್ಮನ್ನ ಹುಡುಕೋದು? ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಎಲ್ಲ ಹೋಗ್ತಾ ಇದ್ದ, ಈಗ ಬಿಡಿ ತರಕ್ ಹೋಗ್ತಾ ಇದ್ದೆ. ಯಾರಿದು? ಎಲ್ಲಿ ಈಚೆ ಕಾಣ್ತಾನೆ ಇಲ್ವಲ್ಲ ಅವನು, ಇಂದ್ರನ್ ಹುಡುಕ್ತಾವನೆ. ಸರಿ, ನಮ್ಮ ಮನೆಯಲ್ಲ ಕಾಣ್ತಾ ಇಲ್ವಲ್ಲ, ಎಲ್ಲ ಆ ಕಡೆ ಇರೋ ಕೋಣಪ್ಪ ಹುಡುಕ್ತೀನಿ. ಆ ಕಡೆ ಎಲ್ಲ ಕಣಯ್ಯ, ಈ ಕಡೆ ಇರ್ಬೇಕು. ಹೌದಾ? ಕೆಟ್ಟಲ್ಲಪ್ಪ. ಏನು ಏನಾಯ್ತು? ಸರಿನಾ? ಅಯ್ಯೋ ಅಮ್ಮ, ಯಾರಪ್ಪ? ನಾನ್ ಕಣ ಎಂಟೇಸ, ನಿನ್ಗೇನ್ ಬಂತು ರೋಗ? ಅಯ್ಯೋ, ನೆನ್ನೆ ಮಳೆಯಲ್ಲಿ ನೆಂದ್ಬಿಟ್ಟು ಚುಳಿ ಜೋರ ಕಣಪ್ಪ. ಹೋಗಿ ಕಾರಲ್ಲಿ ಬ್ರಾಂದಿ ಐತೆ, ತಗೊಂಬಂದ್ ಬಿಸಿ ಹಾಕಿ ಕುಡ್ಸು, ಎಲ್ಲ ಕಿತ್ಕೊಂಡು ಹೋಯ್ತದೆ. ಹೋಗು. ಅಯ್ಯೋ ಬೇಡಪ್ಪ, ನಾನ್ ಬ್ರಾಂದಿ ಕುಡಿ. ತಗೊಂಬನಿ, ನಾನ್ ಕುಡಿತೀನಿ. ಬೇಡಪ್ಪ. ಅಯ್ಯೋ ಚಳಿ ಜ್ವರ ಅಮ್ಮ, ಮೈ ಕೈ ಎಲ್ಲ ನಡುಗಿಸ್ತಾ ಮುಚ್ಕೊಂಡ್ರ. ಅವಳಲ್ಲ ಅಯ್ಯಯ್ಯೋ ಅಂತ ಇಲ್ವೇ, ತಡ್ಕೊಳಕಾಗಲ್ಲ. ಅಯ್ಯೋ ತಗೊಂಡ್ರೆ ಚಳಿ ಜ್ವರ. ಅಯ್ಯೋ ಸಿಕ್ಕಾಕೊಂಬಿಟ್ರ. ಮೆಂಟ್ಲಾಗೋಗ್ಬಿಟ್ಟವ್ರಲ್ಲ. ಹುಡುಗಿ ಮೇಲ್ ಕೂತ್ಕೊಂಡು ಚಳಿ ಜ್ವರ ಅಂತ ಇದೆಯಲ್ಲ. ಆ ಏ ಕಳ್ಳ, ಚಳಿಲಿ ಹುಡುಗಿ ಪಕ್ಕದಲ್ಲಿ ಅದೆಂತ ಸುಖಾನಯ್ಯ. ಅಕ್ಷರಿ, ನೀನು ಮದ್ವೆ ಆಗೋ ಹುಡುಗಿನ ಇವಳು? ಹೌದಂತೆ. ಗುಡ್, ವೆರಿ ಗುಡ್, ಕಂಗ್ರಾಚ್ಯುಲೇಷನ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಕಣಯ್ಯ, ನಮ್ಮ ಅಡ್ವಾನ್ಸ್ ದುಡ್ಡಲ್ಲೇ ನೀನು ಇಲ್ಲಿ ಬಂದು ಸ್ವರ್ಗ ಸುಖ ಅನುಭವಿಸ್ತಾ ಇದೀಯ. ನೋಡಯ್ಯ, ನಾಳೆ ಬೆಳಗ್ಗೆ ಇಂದ್ರ ಚಂದ್ರ ಇಬ್ಬರನ್ನು ಮುಗಿಸೋವರೆಗೂ ನಮ್ ತಾಯಣಗಳು ನಾನ್ ನಿದ್ದೆ ಮಾಡಕ್ಕಿಲ್ಲ. ನೀವು ಒಪ್ಕೊಂಡಿರೋ ದುಡ್ಡು ಕರೆಕ್ಟ್ ಆಗಿ ಕೊಡ್ತೀರಾ? ಅಯ್ಯೋ, ಅದ್ರ ಬಗ್ಗೆ ಅನುಮಾನನೇ ಬೇಡ ಅಂತ ಇಟ್ಕೋ. ಓಕೆ ಓಕೆ, ನಮಗ್ ಪ್ರಿಯಾ ಇರೋ ಜಾಗ ಗೊತ್ತಾಗಿದೆ. ಪ್ರಿಯಾನಾ? ಇಲ್ಲಿ ಮಹಿಳಾ ವಿಮೋಚನಾ ಆಶ್ರಯ ಧಾಮ. ನೀನ್ ಹೇಳ್ತಾರ ನಿಜನಾ? ನೀನ್ ಹಾಕೊಂಡಿರೋ ನಮ್ ದಾಣೆಗೂ ನಿಜ. ಮಹಿಳಾ ವಿಮೋಚನಾ ಆಶ್ರಯ ಧಾಮ ನಾವು ನೋಡಿದ ಆಶ್ರಮನೆ. ಓಕೆ ಓಕೆ, ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಮ್ಮ ತಾಯಾಣೆ ಇಂತ ಡಬ್ಬ ವಿಲನ್ಗಳ ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಲೋ ಗುಂಡ, ಮಹಿಳಾ ಆಶ್ರಮ ಅಂತ ಹೇಳಿದ್ರು, ಅವಳ ಫೋಟೋ ಬೇರೆ ಇಲ್ಲ, ಯಂಗ್ಲ ಹುಡ್ಕೋದು. ನೀನ್ ಇಲ್ಲೇ ಇರು, ಬೈಟ. ಸಕ್ಸಸ್ ಆಗೇ ಆಗುತ್ತೆ ಕಣ್ಲ, ಈ ಆಪರೇಷನ್. ಆಪರೇಷನ್? ಪ್ರಿಯಾ ಕಿಡ್ನಾಪ್ ಆಪರೇಷನ್. ಆಪರೇಷನ್? ಓಕೆ, ಸಿ ಯು. ಟಾಟಾ. ಬರ, ಇವತ್ ಪತ್ತೆ ಹತ್ತಲೇಬೇಕು. ಬಿರ್ಲ. ಇಂದ್ರ, ಇಂದ್ರ ಚಂದ್ರ ನನ್ ಮಾತು ಕೇಳ್ರು. ಓಡೋ ಓಡೋ ಓಡು, ನನ್ ಮಾತು ಕೇಳ್ರು. ನಿಂತ್ಕೊಂಡ್ರು ನಿಂತ್ಕೊಂಡ್ರು ಓಡ್ಬೇಡ್ರಿ, ನಿಂತ್ಕೊಂಡ್ರು. ಇಂದ್ರ ನನ್ ಮಾತು ಕೇಳು. ಅಯ್ಯೋ ನಿಂತ್ಕೊಂಡ್ರು. ಅಯ್ಯೋ ಇದೇನಪ್ಪ ಇವ್ರು, ಒಳ್ಳೆ ಕುದುರೆ ಹೊಡೆದಂಗ್ ಓಡ್ತಾರಲ್ಲ. ನನ್ ಕೈಲಂತೂ ಆಗಲ್ಲ. ಒಳಗ್ ಹೋದ್ರಲ್ಲ ನೀವು, ಮಾಡ್ತೀನಿ ನಿಮ್ಗೆ. ನಾನಲ್ಲ ಇವ್ರನ್ನ ಪೊಲೀಸ್ ಕಿಟ್ಕೊಡಿ. ನನ್ ಯಾಕೆ ಹೊಡ್ಕೊಡ್ಬೇಕು? ನೋಡಿ, ನಾನ್ ನಿಮ್ಮಿಬ್ಬರನ್ನು ಪೊಲೀಸ್ ಕಿಟ್ಕೊಡಕ್ ಬಂದಿಲ್ಲ. ಮತ್ತೆ ಫಾಲೋ ಯಾಕೆ ಮಾಡ್ತಾ ಇದ್ರಿ? ನೀವಿಬ್ರು ಓಡ್ತಾ ಇದ್ರಲ್ಲ, ಅದಕ್ಕೆ ನಾನ್ ನಿಮ್ಮನ್ನ ಫಾಲೋ ಮಾಡ್ದೆ. ನಾನೀಗ ಪ್ರಿಯಾ ವಿಷಯ ಹೇಳೋಣ ಅಂತ ಬಂದೆ. ಪ್ರಿಯಾ
ಪ್ರಿಯಾ ಎಲ್ಲವಳಿ ನಮ್ಗೆ ಗೊತ್ತೇ ಇಲ್ಲ ಅವಳು. ಅವಳು ಎಲ್ಲಿದ್ದಾಳೆ ನನಗೂ ಗೊತ್ತಿಲ್ಲ. ನೋಡು, ನೀನೊಳಗೆ ಮೋಸ ಮಾಡಿರಬಹುದು, ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿರಬಹುದು, ಆದ್ರೆ ಅವಳು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಅವಳೀಗ ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಬೇಕಾದ್ರೆ ನಿನ್ ಕಾಲು ಇಟ್ಕೋತೀನಿ, ಅವಳನ್ನ ಕಾಪಾಡು ಪ್ಲೀಸ್. ಯಾಕೆ, ಏನಾಯ್ತು ಅವಳಿಗೆ? ಪ್ರಿಯಾ ಕೋಟ್ಯಾಧಿಪತಿಯ ಒಬ್ಳೇ ಮಗಳು, ಪ್ರಪಂಚದ ಯಾವುದೇ ಅರಿವಿಲ್ಲದ ಅವಳು ತಂದೆ ತಾಯಿನ ತುಂಬಾ ಪ್ರೀತಿಸ್ತಾ ಇದ್ಲು. ಅವಳ ತಂದೆ ತಾಯಿ ಕೂಡ ಪ್ರಿಯನ್ನ ಅಷ್ಟೇ ಪ್ರೀತಿಸ್ತಿದ್ರು. ಸಂತೋಷನೇ ತುಂಬಿದೆ ಈ ಸಂಸಾರಕ್ಕೆ. ಮೊದಲಿಂದಲೂ ಇವರ ಹಣ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದ ಮ್ಯಾನೇಜರ್. ಪ್ರಿಯಾ ಹುಟ್ಟಿದ ಹಬ್ಬದ ದಿನಾನೇ ಅವಳ ತಂದೆ ಸಾವಿನ ದಿನ ಮಾಡ್ದ. ಮ್ಯಾನೇಜರ್ ಆಕ್ಸಿಡೆಂಟ್ ಮಾಡಿಸಿ ಅದು ಅನ್ಎಕ್ಸ್ಪೆಕ್ಟೆಡ್ ಸಾವು ಅಂತ ಪ್ರೂವ್ ಮಾಡ್ದ, ಎಲ್ಲರನ್ನೂ ನಂಬಿಸ್ದ. ಮೇಡಮ್ ಸುಮ್ಮನೆ ಕುಂದ್ಬಿಟ್ರಲ್ಲ, ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮೇಡಮ್, ತಾವು ಸ್ವಲ್ಪ ಮನಸ್ಸಿಟ್ಟು ಗಮನಿಸ್ಬೇಕು ಮೇಡಮ್. ಅವರೇ ಇಲ್ಲ ಅಂದ್ಮೇಲೆ ಇದೆಲ್ಲ ಇನ್ಯಾತಕ್ಕೆ ಬೇಕು? ನೀವೇ ನೋಡ್ಕೊಳ್ಳಿ. ಅಯ್ಯೋ ದಯವಿಟ್ಟು ಬೇಡ ಮೇಡಮ್, ಇಷ್ಟು ದಿವಸ ನೀವೇ ತಾನೇ ಇದನ್ನೆಲ್ಲ ನೋಡ್ಕೋತಾ ಇದ್ದಿದ್ದು, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ವ್ಯವಹಾರನೆಲ್ಲ ನೀವೇ ನೋಡ್ಕೊಳ್ಳಿ. ಸರಿ, ಇದಕ್ಕೊಂದು ಸೈನ್ ಹಾಕ್ಬಿಡಿ ಮೇಡಮ್. ನೋಡು ಈ ಚೆಕ್ ಸೈನ್ ಹಾಕು, ನನ್ಗೆ ಅರ್ಜೆಂಟ್ ಆಗಿ 2 ಲಕ್ಷ ರೂಪಾಯಿ ಬೇಕು. ಏನ್ ನೀವು ಯಾವಾಗ್ಲೂ 1-2 ಲಕ್ಷ ತಗೊಳ್ತಾನೆ ಇರ್ತೀರಾ, ಯಾವ್ದಕ್ಕೂ ಲೆಕ್ಕ ಮಾತ್ರ ಕೊಡಲ್ಲ. ಲೆಕ್ಕ ಲೆಕ್ಕ ನೋಡು, ನಿಮ್ಮಪ್ಪ ಸತ್ತಾಗ ನಮ್ಮಪ್ಪ ಏನಾದ್ರೂ ಲೆಕ್ಕನ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿದ್ರೆ ಈ ನಿಮ್ ವ್ಯವಹಾರ ಎಲ್ಲ ಸರ್ವನಾಶವಾಗಿ ನೀವಿಬ್ರು ಬೀದಿ ಪಾಲಾಗ್ತಿದ್ರಿ ಗೊತ್ತಾ? ಇದು ನಮ್ ಡ್ಯಾಡಿ ಆಸ್ತಿ, ತಿಂದು ತೇಗ್ತಾ ಇರೋದು ನೀವ್. ಏನಂತ ನನ್ ಮಗಳನ್ನ ಯಾಕೆ ಹೊಡಿತಾ ಇದೀಯ ನೀನು? ನನ್ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ಗ್ರಹಚಾರ ನೆಟ್ಕಿರೋಲ್ಲ. ಅಹುಷ ಯಾರ ಹತ್ರ ನಾವು ಮಾತಾಡ್ತಾ ಇದೀಯ ರಾಸ್ಕಲ್? ಏನ ಮಾಡ್ತಾ ಇದೀಯ ನೀನು, ಬರ ಇಲ್ಲಿ. ಎಲ್ಗೋ ಹೊರಟಂಗಿದೆ? ಹೌದು ನನ್ನಿಷ್ಟ, ನಾನು ಎಲ್ಲಾದ್ರೂ ಹೋಗ್ತೀನಿ. ಹೋಗು, ಐ ಡೋಂಟ್ ಮೈಂಡ್ ಅಟ್ ಆಲ್, ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಆದ್ರೆ ಎಲ್ಲೋ ಸಂತೋಷವಾಗಿರು, ಇಲ್ಲ ಹಾಳಾಗೋಗು, ನನಗೇನಾಗ್ಬೇಕಾಗಿದೆ. ಆದ್ರೆ ಹೋಗೋಕ್ ಮುಂಚೆ ದಯವಿಟ್ಟು ಈ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡ್ಬಿಟ್ಟು ಹೋಗು. ಸೈನ್ ಬೇಡ, ರುಜುವು ಮಾಡು. ಮಾಡಲ್ಲ 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 ನೋ ಮಾಡಲ್ಲ ನೀನ್ ಸೈನ್ ಮಾಡಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತು ತಾನೆ? ನಾನೇನು ಅಂತ ಗೊತ್ತು ತಾನೆ? ಮರ್ಯಾದೆ ಸೈನ್ ಮಾಡು. ಇಷ್ಟೆಲ್ಲ ಕಷ್ಟಗಳಿಂದ ನರಳುತ್ತಿದ್ದೆ ಪ್ರಿಯಾ, ಮನಃಶಾಂತಿಗೋಸ್ಕರ ನೆಮ್ಮದಿಗೋಸ್ಕರ ನನ್ನ ಆಶ್ರಮಕ್ಕೆ ಬಂದು ಸೇರ್ಕೊಂಡು ಹೇಗೋ ಅವಳ ನಿನ್ನ ಪರಿಚಯ ಆಯ್ತು. ನಿನ್ನ ಒಳ್ಳೆ ಮನಸ್ಸು ಅವಳಿಗೆ ಇಷ್ಟ ಆಗಿ ಅವಳಿಗೆ ಗೊತ್ತಿಲ್ದೇನೆ ನಿನ್ನ ಪ್ರೀತಿಸೋಕ್ ಶುರು ಮಾಡಿದ್ಲು. ನನ್ನನ್ನು ಕಾಪಾಡೋರು ಒಬ್ಬಿದಾರಲ್ಲ ಅಂತ ಭರವಸೆ ಇಟ್ಕೊಂಡ್ಲು. ನೋಡು ಅವಳಿಗೊಂದು ಒಳ್ಳೆ ಬಾಳು ಕೊಟ್ಟು ಅವಳನ್ನ ಎಲ್ಲ ಕಷ್ಟಗಳಿಂದ ದೂರ ಮಾಡ್ತೀಯ ಅಂತ ನಾನು ನಿನ್ನ ನಂಬಿದ್ದೀನಿ ಪ್ಲೀಸ್. ಪ್ರಿಯಾ ನನ್ನ ಜೀವನದಲ್ಲಿ ತಿಳಿದು ತಿಳಿದಿನೋ ನಾನು ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ, ನಾನು ಮಾಡಿರೋ ಈ ತಪ್ಪಿಗೆ ಕ್ಷಮೆನೇ ಇಲ್ಲ. ಇಲ್ಲ ಇಂದ್ರ, ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅನ್ಕೊಂಡು ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು. ಥ್ಯಾಂಕ್ಸ್. ಇಷ್ಟು ದಿವಸ ನಾನು ಕಾಸಿದ್ದೋನೆ ಬಾಸು ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದೆ, ಈಗ ನನಗೆ ಗೊತ್ತಾಯ್ತು ಈ ಕಾಸು ಬಾಸು ಎಲ್ಲ ಪ್ರೀತಿ ಮುಂದೆ ತೃಣಕ್ಕೆ ಸಮಾನ ಅಂತ. ಅನಾಥ್ಮ ಆಗಿರೋ ನನಗೆ ಪ್ರೀತಿ ಅನ್ನೋ ಒಂದು ಹೊಸ ಅನುಭವನ ಕೊಟ್ಟೆ. ಪ್ರಿಯಾ ನನ್ನ ಪ್ರಾಣ ಹೋದ್ರು ಸರಿ, ನಾನು ಮಾತ್ರ ನಿನ್ನ ಕೈ ಬಿಡಲ್ಲ. ಪ್ರಿಯಾ ಯಾರು ಇನ್ನೇನ್ ಮುಖ ನೋಡ್ತಿದ್ದೆ ಇವಳೇ ಕೈ ಹಿಡ್ಕೊ.
ಅನ್ಕೊಂಡಿರೋ ಪ್ರಿಯಾ ನಾನಲ್ಲ, ನೀವ್ ಅನ್ಕೊಂಡಿರೋ ಪ್ರಿಯಾ ಇಂದ್ರಾಚಂದ್ರನ್ ಮನೇಲಿದ್ದಾಳೆ. ನನ್ನ ಮಾತನ್ ಕೇಳಿ ಪ್ಲೀಸ್. ಇಂದ್ರಾಚಂದ್ರನ? ಅವ್ನ ಮನೆ ಇಲ್ಲೈತೆ, ನಾ ತೋರಿಸ್ತೇನೆ. ಪ್ರಿಯನ್ ಹೆಂಗಾದ್ರೂ ಮಾಡಿ ಸೇಫ್ ಮಾಡ್ಬೇಕು ಅಷ್ಟೇ. ಏನೋ ಎಡವಟ್ಟಾಯ್ತು. ಏನೋ ತಮ್ಮಿಬ್ಬರ ದಯೆಯಿಂದ ನಮ್ ಪ್ರಿಯಾ ಸಿಕ್ಬಿಟ್ಲು. ಅದಕ್ಕೋಸ್ಕರ ಮುಬಾರಕ್ ಮಾಡೋಣ ಅಂತ ಬಂದ್ವು. ಮುಬಾರಕ್ ಇವ್ರಿಗೆ ಹೇಳಿ. ಏನೋ ನಮ್ ಕೈಲಿ ಆಗಿದ್ದು ನಾವು ಸಹಾಯ ಮಾಡಿದ್ವಿ ಅಯ್ಯ ಅಮ್ಮ. ಆರೋಗ್ಯವಾಗಿದ್ದೀರಿ ತಾನೆ? ಮುಬಾರಕ್. ಅಯ್ಯೋ ಮೆಲ್ಲಿಗೆ, ಈಗಷ್ಟೇ ಫುಡ್ ಇಳಿಸಿದೀನಿ ಅಮ್ಮ. ಜಾಸ್ತಿ ಆಯ್ತು ನೋಡ, ಹೋಯ್ತಲ್ಲಮ್ಮ. ಬಿಟ್ಟು ಅವತಾರ ಮಾಡ್ತೀರ ನಿಮ್ಗೆ ಆಯ್ತೀರಿ. ನೀನು ಏನು ಟೆನ್ಷನ್ ಆಗ್ಬೇಡ, ನಿನ್ನೋ ನನ್ ಮಾತು ಕೇಳು. ನೀನ್ ಸನ್ಯಾಸತ್ವ ಎಲ್ಲ ಬಿಟ್ಬಿಟ್ಟು ಸಂಸಾರ ಇವಾಗ ಆಸೆ ಬಿಡ್ಬಿಡು. ಬುಲ್ಡೋಜರು ಒಳ್ಳೆ ಟೈಮ್ಗೆ ಬಂತು. ನನ್ನ ಮಗಳು ಪ್ರಿಯಾ ಎಲ್ಲಯ್ಯ ಅಲ್ಲೋಡು. ಮದುವೆಗೆ ಒಪ್ಪದ? ಒಪ್ಪದ ಬಿಡ್ತೀನಿ. ನಾನು ಐಸ್ ಹಾಕಿ ನೈಸ್ ಹಾಕಿ ಫುಲ್ ಡೌಕಟ್ ಏನೋ ವ್ಯವಹಾರ ಮಾಡಿ ಇಕ್ಬಿಟ್ಟಿದೀನಿ. ನೀನ್ ಸುಮ್ನೆ ಹೋಗಿ ಮಾತಾಡೋ ಕಚ್ಕೊಂಡ್ಬಿಡುತ್ತೆ. ನನಗ್ಯಾಕೋ ಡೌಟ್. ನಮ್ಮ ಮಾತು ನಮ್ಗೆ ಇಲ್ಲ, ನಿನಗೆ ನಿನ್ನ ಇಷ್ಟ, ಏನಾರ ಮಾಡ್ಕೋ. ಪ್ರೀನ ಉಳಿಸಕ್ಕೆ ಇವನ್ ಗಾಡಿನೇ ಸರಿ. ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅಮ್ಮ? ನೀನೇನು ಚಿಂತೆ ಮಾಡ್ಬೇಡ, ನನ್ ಬಹಳ ದಿವಸದ ಕನಸು ನನ್ಸಾಗ್ತಾ ಇದೆ. ಯಾರು ಕಿಡ್ನಾಪ್ ಮಾಡಿದ್ದು? ನೀನಾ? ನೀನಾ? ಒಳಗ್ ಹಾಕಿ ಬೆಳ್ಳೆ ಎತ್ತು ಬಿಡ್ತೀನಿ. ಯಾರು ಕಿಡ್ನಾಪ್ ಮಾಡಿದ್ದು? ಯಾರು? ನಮ್ ಜಿಪ್ಸಿನ ನನ್ ಮಕ್ಳು ಕಿಡ್ನಾಪ್ ಮಾಡ್ಕೊಂಡು ಹೋಗವ್ರೆ, ನಮ್ಮನ್ನ ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಕೇಳ್ತಾ ಇದ್ರಲ್ಲ. ಅಯ್ಯೋ ಯೂರ್ಯಾ, ಪಿ ಸಿ ಪ್ರಿಯನ್ ತಂದೆ. ಅಯ್ಯೋ ಎಂ ಸಿ ಪ್ರಿಯ, ಪಿ ಸಿ ಪ್ರಿಯ, ಯಾವ್ದೋ ಒಂದು ಪ್ರಿಯ. ಈಗ ಅವಳು ಎಲ್ಲಿ ಹೋದ್ಲು? ಆ ರೌಡಿಗಳು ಈಗ ಅವ್ರೆ ತಗೊಂಡು ಹೋಗಿರ್ಬೇಕು. ಹೌದಾ? ಅಟ್ಯಾಕ್. ಹಲೋ ಬಾಸ್, ಪ್ರಿಯಾ ಆಪರೇಷನ್ ಸಕ್ಸಸ್. ನೀವು ಹೇಳ್ದ ಹಾಗೆ ನಂದಿ ಹಿಲ್ಸ್ ಹತ್ರ ಇರೋ ಗೆಸ್ಟ್ ಹೌಸ್ಗೆ ಬಂದ್ಬಿಡ್ತೀವಿ, ಬೇಗ ಬಂದ್ಬಿಡಿ. ಬಿ ಕೇರ್ಫುಲ್. ಓಕೆ, ನಾನು ಬರ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ. ಯಾ ಕಡೆ ಒತ್ತಾಕೊಂಡು ಹೋದ್ರು? ಅಡ್ರೆಸ್ ಗೊತ್ತಿಲ್ಲ, ನಾವು ಎಲ್ಲಿಗೂ ಹೋಗೋದು? ಈ ನನ್ನ ಮಗನ ಗೊತ್ತಾದ್ರೆ ಮಲಗವನಲ್ಲ. ಎರಡು ಬಿಟ್ಟು ನನ್ನ ಮಗನ ಎಪ್ಪಿಸು. ಅಕಸ್ಮಾತ್ ಎಲ್ಲರೂ ಬಿದ್ದಿದ್ರೆ ಗಾಡಿ ನಿಲ್ಸ್ಕೊರು, ವಾಪಸ್ ಹತ್ಕೊತೀನಿ. ಏನಿಲ್ಲ ನಿನ್ನಿಂದ, ಎಲ್ಲ ನಿನ್ನಿಂದ. ಇದು ಬೇರೆ ಕೇಳಿ ಅವನಿಗೆ, ಆಗ ಟೈಮ್ ನೋಡ್ಕೊಳಕ್ ಬೇಕಾಗ್ತದೆ. ಸುಮ್ಮನೆ ಇರ್ಗುರು, ನೀವು ಅವ್ರ ಬೇರೆ ಹಿಂದೆ ಬಂದ್ಬಿಟ್ಟು ಇವ್ನು ಮಲಗೋನಲ್ಲ. ನೀನ್ ಮೆಡಿಸಿನ್ ರೆಡಿ ಮಾಡ್ಕೋ. ಆಯುರ್ವೇದಿಕ್ ಉಯ್ಯೋ ಮಕ್ಕೆ ಏನು ಬೇಕಾ ಸ್ನಾನೇ ಮಾಡಿಸ್ಬಿಡ್ತೀನಿ ಇರಿ, ನೋಡಿ ಹೆಂಗ್ ಮಾಡ್ತೀನಿ ಅಂತ ಇವಾಗ ನೋಡ್ತಾ ಇರಿ. ಹಂಗಿದೆ, ಎಲ್ಲಿದ್ದೀನಿ ಮಗನೇ? ಪ್ರಿಯಾ ಎಲ್ಲಿ ಕರ್ಕೊಂಡು ಹೋಗೋರು ಹೇಳಿಲ್ಲ ಅಂತ ಜೀಪ್ ಇಂದ ತೆಗೆದು ಆಚೆ ಬಿಸಾಕ್ಬಿಡ್ತೀನಿ. ಹೇಳ ಜಲ್ದಿ ಹೇಳಲ್ಲ. ಅವರೆಲ್ಲ ನಂದಿ ಬೆಟ್ಟದ ಕಡೆಗೆ ಹೋಗ್ತಾವ್ರೆ. ನಂದಿ ಬೆಟ್ಟ ಪಾರ, ನೀನ್ ಅತ್ತ ತುಳಿದು ಬಜ್ಜಿ ಮಾಡಾಕ್ಬಿಡ್ತೀನಿ. ಪಾರ ನೋಡೇ ಬಿಡೋಣ. ಏ ಬಾರ ನೋಡೇ ಬಿಡೋಣ. ಅಯ್ಯಪ್ಪ 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 ಅಯ್ಯಪ್ಪ.
ಹೆಂಗಾದ್ರೂ ಮಾಡಿ ನಾವು ಅವಳನ್ನ ಪತ್ತೆ ಹಚ್ಚಿಬಿಟ್ಟವೆ. ಇಲ್ಲದ ಎಲ್ಲೋಗ್ಬಿಟ್ಟ ಅವನು. ಏ ನಾನು ಜೀಪ್ ಹೋದ ಮೇಲೆ ಬರ ನೋಡ್ಕೊಳ್ಳೋಣ. ಅಲ್ಲಿಂದೂ ಶೂಟ್ ಮಾಡೋದು. ಅಯ್ಯೋ ಕಾಪಾಡ ಗುರು ಬರ್ತಾ ಇದ್ದೀನಿ ಬಿಡು. ಇದೇನಯ್ಯ ಸರ್ಕಸ್ ಮಾಡ್ತಾವ್ರಿ ಇವರು? ಏಯ್ ಓಡ್ಸಯ್ಯ, ನೀನು ಆಂಜನೇಯನ ಮಗನ? ಯಾಕೆ ಗುರು? ಇಲ್ಲಿಂದ ಅಲ್ಗಾಡ್ತಿ, ಅಲ್ಲಿಂದ ಇಲ್ಗಾಡ್ತಿಲ್ಲ. ಅಯ್ಯೋ ಅಭ್ಯಾಸ. ಪ್ರಿಯಾ ಹಿಡ್ಕೊಂಡಾಗ ಲ್ಯಾಕಪ್ಪಲ್ಲಿ ಬೆಂಡ್ ಎತ್ತಿ ಸರ್, ಪ್ರಮೋಷನ್ ಸಿಗುತ್ತೆ. ಆಮೇಲೆ ವಿಚಾರಿಸ್ಕೋತೀನಿ. ಏನ್ ನೋಡ್ತಾ ಇದ್ದಾರೆ? ಕ್ಲೈಮ್ಯಾಕ್ಸ್ ಬಂತು ಅಂತ 6 ಲಕ್ಷ ಹಾಕ್ಬಿಟ್ರಯ್ಯ. ಎಲ್ಲಿ ನನ್ನ 6 ಲಕ್ಷ? ನಿಮ್ ಮಗಳ ಮದ್ವೆ ಆಗ ಒಪ್ಕೊಂಡಾಯ್ತು, ಹೋಗಿ ಸರ್. ಒಪ್ಕೊಂಬಿಟ್ಟ? ಹೆಂಗೆ? ಅದನ್ನೆಲ್ಲ ನಿಮ್ ಶಿಷ್ಯನ ಹತ್ರ ಹೇಳ್ತೀನಿ, ನೀವು ಮದ್ವೆಗೆ ರೆಡಿ ಮಾಡ್ಕೊಳ್ಳಿ. ನಾನೇ ನಿಮ್ ಅಳಿಯ. ಏನಾಯ್ತು? ಮಮ್ ಹೆಂಗೆ ಅಂದ್ರಲ್ಲ, ಹಿಂಗೆ. ನಿನ್ನ ಹತ್ರ ಅನ್ಬೋಗ್ಸಕ್ಕೆಲ್ಲ ಇತ್ತು, ಕಾಸಿತ್ತು, ಆದ್ರೆ ನಿನ್ ಬಾಸ್ ಆಗ್ಲಿಲ್ಲ. ನನ್ನ ಹತ್ರ ಏನೂ ಇರ್ಲಿಲ್ಲ, ಅದಕ್ಕೆ ನಾನು ಕಾಸಿದ್ದೋನೆ ಬಾಸು ಅಂತ ಹುಚ್ಚು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಿಜ ಅದಲ್ಲ, ಕಾಸಿದ್ದೋನಲ್ಲ ಬಾಸು, ಒಳ್ಳೆ ಮನಸ್ಸಿದ್ದೋನೆ ಬಾಸು. ಇದೇ ಖುಷಿ ಏನಿಲ್ವಾ? ಯಾಕಿಲ್ಲ?